ஸ்ரீ பத்மாவதி ஹ்ருத்கமல நிவாச வெங்கடேஷ அபயஹஸ்த சங்க சக்ரதர ஸ்ரீநிவாச வைகுண்ட நிலய காமித வரதாத சப்தகிரீஷ ஸ்ரீ ஸ்ரீநிவாச ரிஷபகிரீந்திர நமோ நம நமோ நம. ಇದೇ ಅನಂತ ಆಕಾಶ, ಬ್ರಹ್ಮಾಂಡ. ಈ ಆಕಾಶನ ಟೆಲಿಸ್ಕೋಪಲ್ಲಿ ನೋಡೋ ಸೈಂಟಿಸ್ಟ್ಗಳು, ಹಿಮಾಲಯದಲ್ಲಿ ಕಣ್ಮುಚ್ಕೊಂಡು ದಿವ್ಯ ದೃಷ್ಟಿಯಲ್ಲಿ ನೋಡೋ ಸಾಧು ಸಂತರು, ಎಲ್ಲಾರನ್ನೂ ಕನ್ಫ್ಯೂಸ್ ಮೇಲೆ ಕನ್ಫ್ಯೂಸ್ ಮಾಡ್ತಾರೋ ಈ ಬ್ರಹ್ಮಾಂಡದ ಲಾಜಿಕ್ ಮ್ಯಾಜಿಕ್ ಇನ್ನು ಯಾರಿಗೂ ಅರ್ಥನೇ ಆಗಿಲ್ಲ. ಇಷ್ಟೊಂದು ಸಣ್ಣ ಸಣ್ಣ ಮಿಂಚು ಹುಳುಗಳು ಥರ ಕೋಟಿ ಕೋಟ್ಯಾಂತರ ನಕ್ಷತ್ರಗಳು, ಸೂರ್ಯ ಚಂದ್ರರು, ಗ್ರಹಗಳಿರುವ ಒಂದು ಚಿಕ್ಕ ಗ್ರಹ, ಅದು ಭೂಮಿಯನ್ನು ನಮ್ಮೆಲ್ಲರ ಗ್ರಹ. ನಾವುಗಳು ಸತ್ತ ಮೇಲೆ ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತೀವಿ ಅನ್ನೋದು ನಮ್ಮ ಹಳೆ ತಾತ ಮುತ್ತಾತನ ಕಾಲದ ಲಾಜಿಕ್. ಇದೇ ಸ್ವರ್ಗಲೋಕ. ಆಹಾ, ಹೇಗಿದೆ ನೋಡಿ ನಮ್ಮ ತಾತ ಮುತ್ತಾತನ ಕಲ್ಪನೆ. ಆಹಾ, ಎಂಥ ಅದ್ಭುತವಾದಂಥ ಕಲ್ಪನೆ. ಸುಂದರವಾದಂಥ ನಗರ ಇದು. ಇದನ್ನ ನೋಡಿದ ಮೇಲೆ ಯಾರಿಗಾದ್ರೂ ತಪ್ಪು ಕೆಲಸ ಮಾಡಬೇಕು ಅಂತ ಅನ್ಸುತ್ತಾ? ಎಲ್ಲರೂ ಒಳ್ಳೆ ಕೆಲಸನೇ ಮಾಡಿ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಸೋದಿಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಈ ಸ್ವರ್ಗ. ಇದಕ್ಕೆ ಕಾಂಟ್ರಾಸ್ಟ್ ಇನ್ನೊಂದು ಲೋಕ ಇದೆ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದೇ ನರಕ ಲೋಕ. ಹೃದಯನ ಜಿಲ್ ಅನ್ಸೋ ಅಂತ, ಮೈನ ಥರ ಥರ ನಡುಗಿಸೋ ಅಂತ ಭಯಂಕರವಾದಂಥ ಲೋಕ. ಇಲ್ಲಿ ಕೊಡೋ ಶಿಕ್ಷೆಗಳನ್ನ ಏನಾದರೂ ನೋಡಿದ್ರೆ ಅಪ್ಪಿ ತಪ್ಪಿ ಕನ್ಸಲ್ ಕೂಡ ಯಾರು ತಪ್ಪು ಮಾಡೋದಿಲ್ಲ. ಸೃಷ್ಟಿಕರ್ತ ಪತಿದೇವ, ನಾನು ನಿಮ್ಮೊಂದಿಗೆ ಇರುವುದಿಲ್ಲ. ಏಕೆ ಕೋಪಚಾರದೆ? ಕೋಪವಲ್ಲದೆ ಮತ್ತೆ ನೀನು ಯಮನ ಮಡದಿ ಸಿಕ್ಕಿ
ನನ್ನನ್ನು ಕೇಳಿ ಮಾಡಿದಳು. ನೀವು ನಾಲ್ಕು ತಲೆಗಳನ್ನು ಕೆಡಿಸಿಕೊಂಡು ಧರ್ಮ ಕರ್ಮ ಪಾಪ ಪುಣ್ಯಗಳನ್ನು ಅಳೆದು ತೂಗಿ ಜೀವರಾಶಿಗಳ ಹಣೆ ಬರಹ ಬರೆದು 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 ಬಳಲಿ ವಯೋವೃದ್ಧರಾದ ನಿಮ್ಮ ಜೊತೆ ನಾನು ಇರಲಾರೆ. ಪುಣ್ಯವಂತರು ಸ್ವರ್ಗಕ್ಕೂ ಪಾಪಿಗಳು ನರಕಕ್ಕೂ ಹೋಗುತ್ತಿದ್ದಾರೆ. ಯಮ ಮತ್ತು ಇಂದ್ರ ಮಾತ್ರ ತಮ್ಮ ಪತ್ನಿಯರೊಂದಿಗೆ ಮೋಜು ಮಾಡಿಕೊಂಡು ಆರಾಮವಾಗಿ ಕಾಲ ಕಳೆಯುತ್ತಿದ್ದಾರೆ. ಇಷ್ಟೆಲ್ಲವೂ ಮಾಡಿ ನಿಮ್ಮನ್ನು ಪೂಜಿಸುವುದಿಲ್ಲ, ನಿಮಗೊಂದು ದೇವಸ್ಥಾನವೂ ಇಲ್ಲ. ಎಲ್ಲವನ್ನು ನೀವೇ ಏಕೆ ಮಾಡಬೇಕು? ನೀವು ನನಗಾಗಿ ಸಮಯ ಮಾಡಿಕೊಂಡು ಅವರಿಗೆ ಕೆಲಸ ಕೊಟ್ಟರೆ ಮಾತ್ರ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ. ಯೋಚಿಸಬೇಡ ಶಾರದೆ, ಆ ಯಮನಿಗೂ ಆ ಇಂದ್ರನಿಗೂ ಕೆಲಸ ಕೊಡಬೇಕು ಅಷ್ಟೇ ತಾನೆ? ಕೊಡೋಣ. ನೋಡು, ನಾನು ಈಗಾಗಲೇ ಒಬ್ಬ ವಿಚಿತ್ರವಾದ ಮಾನವನನ್ನು ಸೃಷ್ಟಿ ಮಾಡಿರುವೆನು. ಅವನು ಏನು ಮಾಡುತ್ತಾನೆಂದು ನೀನೇ ನೋಡುವಿಯಂತೆ. ಅವನೇ ಇವನು. ಕಲೆಕ್ಟ್ ಮಾಡಿದೀನಿ ಬಾಸ್. ಈ ಊರಲ್ಲಿರೋ ದೊಡ್ಡ ಡಾನ್ ಯಾರು? ಮುತ್ತಪ್ಪ ರೈ. ದೊಡ್ಡ ಡಾನ್ ಮುತ್ತಪ್ಪ ರೈ. ರಾಜು ಅಣ್ಣ, ನಮ್ಮ ಏರಿಯಾ, ನಮ್ಮ ಕಂಪೌಂಡು, ನಮ್ಮ ಮನೆಯಲ್ಲಿ ನನ್ನ ಮುಂದೇನೆ ಯಾರಾದರೂ ಕಾಲ್ ಮೇಲೆ ಕಾಲಾಕಿ ಕೂರ್ತಾರಾ? ಸಾಧ್ಯನೇ ಇಲ್ಲ ಅಣ್ಣ, ಈಗಲೇ ಎತ್ಬಿಡ್ತೀನಿ ಅವನ್ನ. ಇರೋ ಇರೋ, ಬಂದವನು ಒಳ್ಳೆಯವನ ಕೆಟ್ಟವನ ನೋಡೇ ಬಿಡೋಣ. ನಿನಗೆ ಗೊತ್ತಲ್ಲ ಈ ಮುತ್ತಪ್ಪರೇ, ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಆದ್ರೆ ಇವನ್ ಒಳಗಡೆ ಬಂದಿದ್ದ ಕಾರಣನೇ ಬೇರೆ. ಈಗ ನೋಡಿದ್ರೆ ಗ್ಯಾಂಗು ಗನ್ಮ್ಯಾನು ಸೆಟಪ್ ಜೊತೆಲಿ ಬಂದು ಒಳಗಡೆ ನಿಂತಿದ್ದಾನೆ. ಈ ಎಂ ಆರ್ ಯಾರಿಗೂ ಭಯಪಟ್ಟದಿಲ್ಲ. ಎಂ ಆರ್ಗೆ ಇನ್ನೊಂದು ಹೆಸರೇ ಧೈರ್ಯ. ಜೀವನದಲ್ಲಿ ಎಂತೆಂಥದೋ ಫೇಸ್ ಮಾಡಿದ್ದೇನೆ. ನೀನು ಹೋಗು ಮುಂದೆ, ನಾನು ಬರ್ತೀನಿ. ನಮಸ್ಕಾರ ಸರ್. ಏನ್ ಸಾರ್, ಏನ್ ಗೆಟಪ್ಪು, ಏನ್ ಸ್ಟೈಲು, ಸಖತ್ತಾಗಿದ್ದೀರಾ ಸರ್ ನೋಡೋದಕ್ಕೆ. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನೀವು ಕೂತ್ಕೊಳ್ಳಿ ಸರ್. ಹಾ, ಏನ್ ತಗೊಳ್ತೀರಾ, ಕಾಫಿ ಟೀ ತಗೊಳ್ತೀರಾ? ಸರ್, ನಾನು ನಿಮ್ ತರನೇ ಡಾನ್ ಆಗ್ಬೇಕು ಸರ್. ಡಾನ್
ನಿಮ್ಗೆ ಯಾರು ಹೇಳಿದ್ರಿ ನಾನು ಡಾನ್ ಅಂತ? ಸರ್, ಮುತ್ತಪ್ಪ ರೈ ಅಂದ್ರೆ ಟೈಪರ್ ಹಾಕೋ ಚಿಕ್ಕ ಚಿಕ್ಕ ಮಗ್ಳು ಹೇಳ್ತಾರೆ ಸರ್ ನೀವು ಡಾನ್ ಅಂತ. ಹಾಗಂತ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನ್ನ? ನೀವು ಡಾನ್ ಅಲ್ಲ ಅಂದಿದ್ರೆ ಈ ಬ್ಲ್ಯಾಕ್ ರೇಬಾನ್ ಗ್ಲಾಸು, ಬ್ಲ್ಯಾಕ್ ಸೂಟು, ಇಷ್ಟೊಂದು ಗೆಟ್ಟಪ್ಪು, ಸೆಟ್ಅಪ್, ಗನ್ ಮ್ಯಾನ್ಗಳು, ಬ್ಲ್ಯಾಕ್ ಸ್ಕಾರ್ಪಿಯೋ ಇವೆಲ್ಲ ಯಾಕೆ ಸರ್? ನಿಜವಾದ ಡಾನ್ ಅಂದ್ರೆ ನೀವೇ ಸರ್. ನಿಮಗೆ ಡಾನ್ ಅಂದ್ರೆ ಏನು ಗೊತ್ತೇನ್ರಿ, ಅದರ ಅರ್ಥ ಗೊತ್ತೇನ್ರಿ? ನಾವು ಡಾನ್ ಆಗ್ತೀನಿ ಡಾನ್ ಆಗ್ತೀನಿ ಅಂದ್ರೆ ಡಾನ್ ಆಗೋದಿಲ್ಲ ರೀ. ಜನ ನಮ್ಮನ್ನ ಮಾಡಬೇಕು ಡಾನು. ಜನರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಅವ್ರು ನಮ್ಮನ್ನು ಒಳ್ಳೆಯವರಂತಾರೆ. ಎಷ್ಟೋ ಜನ ನಿಮ್ಮಂತ ಯುವಕರು ಡಾನ್ ಆಗ್ಬೇಕು ಅಂತ ಹೋಗಿ ಕಡೆಗೆ ಯಾರೂ ಜೀವಂತವಾಗಿ ಉಳಿದಿಲ್ಲ ರೀ. ನಿಜ ಹೇಳ್ಬೇಕು ಅಂದ್ರೆ ನನ್ ಜೀವನದಲ್ಲಿ ಯಾರು ಇಲ್ಲ ಸರ್. ಅನಾಥ ಕುಟ್ಟಿದೆ, ಎಲ್ಲಾ ಕೆಲಸನೂ ಮಾಡಿದೆ. ನನ್ಗೆ ಒಂದ್ ಕೆಲಸ ಮಾಡ್ರೆ ಬೋರ್ ಆಗ್ಬಿಡುತ್ತೆ, ಅದಕ್ಕೆ ಡಿಫ್ರೆಂಟ್ 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 ಕೆಲಸ ಎಲ್ಲ ಮಾಡಿದೆ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಿದೆ. ಆ ದುಡ್ಡನ್ನು ಖರ್ಚು ಮಾಡಿ ಮಜಾ ತಗೋಣ ಅಂದ್ರೆ ಮಜಾನೇ ಸಿಗ್ತಾ ಇಲ್ಲ ಸರ್. ಅದಕ್ಕೆ ನನಗೂ ಅನ್ನಿಸ್ತು, ಯಾರೋ ಹೇಳಿದ್ರು ಪ್ರತಿ ಕ್ಷಣ ಬದುಕಬೇಕು ಅಂತ. ಪ್ರತಿ ಕ್ಷಣ ಥ್ರಿಲ್ ಇರ್ಬೇಕು ಸರ್, ಅದು ಡಾನ್ ಕೆಲಸದಲ್ಲಿ ಮಾತ್ರ ಥ್ರಿಲ್ ಇದೆ. ಅದಕ್ಕೆ ಡಾನ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್. ಯಾರು ಹೇಳಿದ್ರಿ ಡಾನ್ ಅಲ್ಲಿ ಥ್ರಿಲ್ ಇದೆ ಅಂತ? ಬರೇ ಟೆನ್ಷನ್ ರೀ, ಅದರಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ತಾಯಿಗೆ ಮಗನಿಲ್ಲ, ಹೆಂಡತಿಗೆ ಗಂಡ ಇಲ್ಲ, ತಂಗಿಗೆ ಅಣ್ಣ ಇಲ್ಲ, ಥ್ರಿಲ್ ಇರೋದು ಅದರಲ್ಲಿ ಅಲ್ರಿ. ಕೊಡ್ರಿ ಈ ಕಡೆ ಶಾಲ್ ಕೊಡ್ರಿ, ನೋಡ್ರಿ ನೋಡ್ರಿ, ಇದರ ಅಂದ ನೋಡ್ರಿ, ಚಂದ ನೋಡ್ರಿ, ಇದರ ತೂಕ ನೋಡ್ರಿ, ಶಕ್ತಿ ನೋಡಿ. ಇದರಲ್ಲಿರುವ ಹಸಿರು ರೈತನ ಉಸಿರು. ನೊಂದವರ ಕಣ್ಣೀರನ್ನ ಒರೆಸೋಕ್ಕೋಸ್ಕರ ನಾವು ಈ ಜಯ ಕರ್ನಾಟಕ ಸಂಘಟನೆ ಮಾಡಿದ್ದೇವೆ. ಈ ಶಾಲಿನ ಶಕ್ತಿ ಎದುರು ಯಾವ ಗನ್ನು ಇಲ್ಲ. ಈ ಶಾಲನ್ನ ಸುತ್ತಿದ್ರೆ ವಿಧಾನಸೌಧವೇ ನಡುಗುತ್ತೆ, ಭ್ರಷ್ಟಾಚಾರಿಗಳಿಗೆ ನಿದ್ರೆ ಬರೋಲ್ಲ. ಇದರಲ್ಲಿ ಇದೆ ಥ್ರಿಲ್ಲು ಸರ್. ಕೊಡಿ ಸರಿ. ಆಹಾ, ಇದು ನಿಮಗ್ ಸೂಪರ್ ಆಗಿ ಕಾಣಿಸ ಸರ್. ಸರ್ ನಾ ಡಾನ್ ಆಗ್ಬೇಕು ಸರ್, ಡಾನ್ ಆಗಿಲ್ಲ ತಲೆ ಕೆಟ್ಟೋಗ್ಬಿಡು ಸರ್, ಪ್ಲೀಸ್ ಸರ್. ಎಷ್ಟು ಹೇಳಿದ್ರು ಈ ಮನುಷ್ಯನಿಗೆ ಅರ್ಥ ಆಗೋಲ್ಲ. ಅನುಭವ ಆದ್ಮೇಲೆ ಬುದ್ಧಿ ಬರುತ್ತೆ. ಕೊಡ್ರಿ ಕಾರ್ಡ್, ತಗೊಳ್ರಿ ಇದನ್ನ. ಬದುಕಿ ಉಳಿದ್ರೆ ಬಂದು ನನ್ನ ನೋಡಿ. ಆಯ್ತು ಸರ್, ನೀವು ಡಾನ್ ಆಗಿ ಹೋಗಿ. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಾನ್ ಆದ್ಮೇಲೆ ಮತ್ತೆ ಬಂದು ನಿಮ್ಗೆ ನೋಡ್ತೀನಿ. ಓಕೆ ಬಾಯ್. ಜಯ ಕರ್ನಾಟಕ. ಯಾರಂತ ಗೊತ್ತಿಲ್ಲ ನಿನ್ಗೆ? ನನ್ ತಮ್ಮನ್ ಗೊತ್ತಾದ್ರೆ ನಿನ್ನ ತುಕ್ಕಡ ತುಕ್ಕಡ. ಸಾಲೆ ಡಾನ್ ಕೋ ಪಕಡ್ನ ಮುಷ್ಕಿಲಿ ನಾಯ್ ನಾ ಮುಮ್ಕಿನ್ ಹೇ. ಏ ಬಲಾ ಬಾಸ್, ಏನ್ ಮಾಡ ಇವನ್ಗೆ? ಶೂಟ್ ಮಾಡಿ ಸಾಯಿಸಿ ಬಾಸ್. ಇವನ್ ಅಷ್ಟು ಈಸಿಯಾಗಿ ಮರ್ನೇಕೋ ನೈ ಚೋಡ್ನ. ಇವನ್ ವಿಲು ವಿಲ ಅಂತ ಒದ್ದಾಡಿ ಒದ್ದಾಡಿ ಸಾಯ್ಬೇಕು. ಇವ್ನ್ ಕುತ್ಕೆಲ್ಲ ಕಸ 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 ಅಂತ ಕುಯ್ದು ಬಿಸ್ಮಿಲ್ಲ ಮಾಡ್ಬಿಟ್ಟು ಹಂಗೆ ಬಿಟ್ಟೋಗ್ಬಿಡೋಣ. ಬ್ಲೀಡಿಂಗ್ ಆಗಿ 2 hours ಸತ್ತೋಗ್ಬಿಡ್ತಾನೆ. ಇವ್ನ್ ಕೈ ಕಾಲೆಲ್ಲ ಜಜ್ಜಿ ಜಜ್ಜಿ ಪುಡಿ 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 ಮಾಡ್ಬಿಟ್ಟು ಅದಕ್ಕೆ ಪೆಪ್ಪರ್ ಸಾಲ್ಟ್ ಆಗಿ ಮಿಕ್ಸ್ ಮಾಡ್ಬಿಟ್ರೆ ಪೆಪ್ಪರ್ ಸಾಲ್ಟ್ ಹಾಕಕ್ ಮುಂಚೆ ಸತ್ತೋಗ್ಬಿಟ್ಟ. ಇವ್ನ್ ಎರಡು ಕಣ್ಣಿನ ಪೋರ್ಕಾಗಿ ಚುಚ್ಚಿಬಿಟ್ಟು ನರಗಲ್ ಸಮೇತ ಕಿತ್ತ ಆ ಕಡೆ ಈ ಕಡೆ ಬಿಸಾಕ್ಬಿಟ್ರೆ ಬದುಕ್ಬಿಡ್ತಾನೆ. ಒಂದ್ ಕೆಲಸ ಮಾಡೋಣ, ಇವನ್ ಕರಲ್ನ ಕಿತ್ತು ಅದ್ರಲ್ಲಿ ಬೋಟಿ ಕಲಿಜ ಸೀರಾ ಪಾಯಲ ಸಪರೇಟ್ ಸಪರೇಟ್ ಮಾಡಿ ಅದನ್ನ ಇವನ್ ಮೈಗೆ ಸುತ್ತಿ ಎಳ ಸಾಯಿಸ್ಬಿಟ್ರೆ ಮೈ ಕೈ ಬಟ್ಟೆಲ್ಲ ಗಲೀಜಾಗುತ್ತೆ ಬಾಸ್. ಓ ಛೇ, ಏನೋ ಮಾಡ ಇವನ್ಗೆ. ಬಾಸ್ ಸತ್ತೋಬಿಟ್ಟ, ಸತ್ತೋಬಿಟ್ಟ, ಕಾಲಕ್ಕೆ ಸತ್ತೋಬಿಟ್ಟ. ಓಯ್ ಓಯ್ ಚೊಟಡಾನ್, ಇವನ್ ಯಾವ ಸಿಮೆ ಡಾನಯ್ಯ? ಬರೀ ನಮ್ ಲೈಟರ್ ಗನ್ಗೆ ಡೈಲಾಗೆ ಸತ್ತೋಬಿಟ್ನಲ್ಲ. ಬಿಸಾಕ ಗನ್ನು. ಕೆಲಸ ಮಾಡಿ ಮಜಾ ತಗೋಣ ಅಂದ್ರೆ ಬೋರ್ ಹೊಡೆಯೋಕೆ ಶುರುವಾಗುತ್ತೆ. ಕೆಟ್ಟ ಕೆಲಸ ಮಾಡಿ ಥ್ರಿಲ್ ತಗೋಣ ಅಂದ್ರೆ ಏನೋ ಮನ್ಸೊಳಗೆಲ್ಲ ನೋವಾಗುತ್ತೆ. ಛೇ, ಈ ಲೈಫಲ್ಲಿ ಲಾಜಿಕ್ ಅನ್ನೋದೇ ಇಲ್ಲ ಕಣೋ. ಲಾಜಿಕ್ ಇಲ್ಲದೆ ಬರೀ ಮ್ಯಾಜಿಕ್ ಮಾಡ್ಕೊಂಡು ಖುಷಿಯಾಗಿರೋ ಅಂದ್ರೆ ಅದರಲ್ಲೂ ಮಜಾ ಸಿಗ್ತಾ. ದುಬೈಯಿಂದ ಡಾನ್ ಅಜಯ್ ಬಂದಿದ್ದಾನೆ ಬಾಸ್. ಯಾವ ಡಾನ್ಗಳೆಲ್ಲ ಡಬ್ಬ ಡಾನ್? ಒರಿಜಿನಲ್ ಡಾನ್ ಬಾಸ್ ಅವನು. ಒರಿಜಿನಲ್ ಡಾನ್ ಬಾಸ್? ಗನ್ಗಿನ್ ತಂದಿಯಾನೇನೋ? ಹೌದು ಬಾಸ್, ತಂದಿದ್ದಾನೆ. ನನ್ನ ನೋಡಿಯಕ್ ಬಂದಿಯಾನೇನೋ? ಹೌದು ಬಾಸ್. ಇದು ಕಣೋ ಮಜಾ, ಸಕ್ಕ ಥ್ರಿಲ್ ಇರುತ್ತೆ ಇವಾಗ. ಲೈಫಲ್ಲಿ ಥ್ರಿಲ್ ತಗೋಣ, ಎಲ್ಲ ರೆಡಿ ಮಾಡ್ಕೊಡ್ರೋ. ಡಾನ್ ಡ್ರೆಸ್ ಹಾಕೊಡ್ರೋ, ಚಿಂದು ಉಳಿಸೋಣ, ಬಂದ್ರು. ಇದುವರೆಗೂ ನಿನ್ ಮುಖಾನೇ ನೋಡಿಲ್ಲ, ನಿನ್ ಹೆಸರು ಕೇಳಿಲ್ಲ, ಯಾರ ನೀನು? ಯಾರೋ
₹150 ಕೊಟ್ಟು ಮಲ್ಟಿಪ್ಲೆಕ್ಸ್ ಎಸಿ ಥಿಯೇಟರ್ ಅಲ್ಲಿ ಕೂತ್ ಕೂಡ್ಲೇ ಕಾಣಿಸೋದಿಕ್ಕೆ ನಾನು ಸಿನಿಮಾ ಡಾನ್ ಅಲ್ಲ ಕಣೋ, ರಿಯಲ್ ರಿಯಲ್ ಡಾನ್. ಅಷ್ಟ ಈಸಿಯಾಗಿ ಯಾರ ಕಣ್ಗೂ ಕಾಣಿಸಲ್ಲ. ಪಾಗಲ್, ನಮ್ಮ ಅಣ್ಣನ್ ಸಾಯಿಸ್ದೆ ಅಲ್ಲ ಗುಡಾದ ಸಂಬಳದಂಕು ಓಡಾಗ್ತಿದ್ದಾರೆ. ಬಾಸ್, ಸಚ್ಮುಚ್ ಇನ್ನೊಂದ್ ಹೇ ತುಮಾರಾ ಭಾಯಿ ಕೋ ಮಾರಾ? ಮೈ ನೈ ಸಿಕ್ಕ ಸಿ ಸಿ ಟಿವಿ ಮೇ. ಏ ಕ್ಯಾ ಹೇ ಇದು? ರಿಮೋಟ್ ಡಾನ್. ಒಂದ್ಸತಿ ಇದನ್ನ ಅಮ್ಕದ್ರೆ ಗಾಡಿಗಳೆಲ್ಲ ಫ್ಲೈಟ್ ತರ ಆಕಾಶದಲ್ಲಿ ಹಾರಾಡುತ್ತೆ. ಪಾಗಲ್, ಅವನ್ ಗಾಡಿ ಅವನೇ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟ. ಶೂಟ್ ಕರೋ. ಅಣ್ಣ ನೋಡ್ರೆ ಡೈಲಾಗ್ ಸಾಯ್ತಾನೆ, ತಮ್ಮ ನೋಡ್ರೆ ಬಾಂಬ್ ನೋಡಿ ಹೆದರ್ಕೊಂಡು ಸಾಯ್ತಾನೆ. ನನಗೆ ಈ ಡಾನ್ ಕೆಲಸ ಬೇಡ, ನೀನೇ ಡಾನ್ ಆಗಿರೋ. ಓಕೆ, ಪ್ರಾಣ ಭಿಕ್ಷೆ ಕೊಡ್ತೀನಿ ನಿಂಗೆ. ನೋಡು ಬಾಂಬ್ ಬಿಸಾಕ್ತೀನಿ, ಬದುಕು ಹೋಗು. ಗುಡ್ ಬೈ. ನಿನ್ನ ಸಾಯಿಸ್ದೆ ಬಿಟ್ಟಿದ್ದಕ್ಕೆ ನನಗೆ ಹಿಂದ್ಗಡೆಯಿಂದ ಫೈರ್ ಮಾಡ್ತೀಯನೋ? ಸಾವುಗ್ ಭಯ ಪಡೋನು ಜಾಸ್ತಿ ದಿವಸ ಬದುಕ್ತಾನೆ, ಭಯ ಪಡದೇ ಇರೋನು ನಿಂತರ ಬೇಗ ಸಾಯ್ತಾನೆ. ಡೈಲಾಗ್ ಏನೋ ಸಖತ್ತಾಗಿ ಹೇಳ್ದ, ಆದ್ರೆ ಸ್ವಲ್ಪ ತಲೆ ಓಡಿಸ್ಲಿಲ್ಲ. ಎಮ್ಮ ಇಸ್ ವೈಟಿಂಗ್. ಏಯ್, ಬೇಗ ಅವನ್ನ ಕಳಿಸ್ರು. ಏನ್ರಪ್ಪ ಇದೆಲ್ಲ? ಆ ಕಡೆ ಒಂದ್ ಲೋಕ, ಈ ಕಡೆ ಒಂದ್ ಲೋಕ, 3D ಕಾಣಿಸ್ತಾ ಇದೆಯಲ್ಲಪ್ಪ. ಅದಿರ್ಲಿ, ನಾನು ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ? ಯಮ ಭಟರೆ, ಈತ ಭೂಲೋಕದಲ್ಲಿ ಅನೇಕ ಪುಣ್ಯ ಕೆಲಸಗಳನ್ನು ಮಾಡಿದ್ದಾನೆ, ಆದ್ದರಿಂದ ಈತನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು. ಹಾಗೆಯೇ ಈತ ಭೂಲೋಕದಲ್ಲಿ ಅನೇಕ ಪಾಪ ಕಾರ್ಯಗಳನ್ನು ಮಾಡಿರುತ್ತಾನೆ, ಈತ ಮೊದಲು ನರಕಕ್ಕೆ ಬರಬೇಕು. ಇಲ್ಲ ಇಲ್ಲ ಇಲ್ಲ, ಸ್ವರ್ಗಕ್ಕೆ ಬರಲೇ ಸಾಧ್ಯವಿಲ್ಲ, ಈತ ನರಕಕ್ಕೆ ಬರಬೇಕು. ಇಲ್ಲ ಇಲ್ಲ, ಸ್ವರ್ಗಕ್ಕೆ ಬರಬೇಕು. ಇಲ್ಲ ಇಲ್ಲ ಇಲ್ಲ, ಚುಪ್ ಬಿಡ್ರಯ್ಯ. ನೀವ್ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಾ? ನಾವೇ ಡಿಸಿಷನ್ ತಗೊಂತೀವಿ. ಈ ಕಡೆ ನೋಡ್ರೆ ಯಾವ್ದೋ ಒಂದ್ ಕ್ಲಾಸ್ ಫಿಲಂ, ಮೈಥಲಾಜಿಕಲ್ ಪಿಟೀಲ್ ಕುಯ್ಯೋ ಸಿನಿಮಾ, ಬೋರಿಂಗ್ ಸಿನಿಮಾ ಇದ್ದಂಗಿದೆ. ಇಲ್ಲಿ ಏನಯ್ಯ ಇದು? ಒಳ್ಳೆ ಕಮರ್ಷಿಯಲ್ ಹಾರರ್ ಸಿನಿಮಾ ಇದ್ದಂಗಿದೆ. ನಾವ್ ಈ ಕಡೆನೆ ಎಂಟ್ರಿ ಕೊಡ್ತೀವಿ. ಓಕೆ, ಬಾಯ್, ಸಿ ಯು. ಇಷ್ಟೊಂದ್ ದೊಡ್ಡ ಕ್ಯೂ ಇದೆ, ಬ್ಲಾಕ್ ಅಲ್ಲಿ ನೋಡ್ತಿದೆ ಸಿನಿಮಾ, ಆದ್ರೂ ನಮಗೆ ಫ್ರೀ ಎಂಟ್ರಿ, VIP ಎಂಟ್ರಿ. ನಮ್ಮನ್ನ ಯಾರು ಟಚ್ ಮಾಡ್ತಾ ಇಲ್ಲ. ವಾ, ಏ ಸ್ಪೈಡರ್ ಮ್ಯಾನ್, ನಿನ್ನ ನೋಡಿ ಹೋಗಲ್ಲ. ಬ್ಯಾಟ್ ಮ್ಯಾನ್. ಅನಕೊಂಡ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3.
ಪಾರ್ಟ್ 5. ಮಗ ರಾಜಾದಿರಾಜ ನರಕಾಧೀಶ್ವರ ಸೂರ್ಯಪುತ್ರ ಮಹಿಷವಾಹನ ರೂಢ ನ್ಯಾಯಮೂರ್ತಿ ಕಳಂಕರಹಿತ ಶ್ರೀ 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 ಯಮಧರ್ಮರಾಜನಿಗೆ ಚಿತ್ರಗುಪ್ತ ಪ್ರಭು, ಯುಗ ಯುಗಗಳಿಂದ ನಾವು ಪಾಪ ಮಾಡಿದವರಿಗೆ ದಂಡನೆ ಕೊಡುತ್ತಲೇ ಇದ್ದರು, ಭೂಲೋಕದಿಂದ ಬರುವ ಪಾಪಿಗಳ ಸಂಖ್ಯೆ ಕಡಿಮೆಯೇ ಆಗುತ್ತಿಲ್ಲವೇ? ಹೌದು ಮಹಾಪ್ರಭು, ಈ ಭೂಲೋಕದ ನರಮಾನವರು ನರಕದಲ್ಲಿ ಅನುಭವಿಸಿದ ಘೋರ ಶಿಕ್ಷೆಯನ್ನು ಭೂಲೋಕದಲ್ಲಿ ಮರುಜನ್ಮ ಪಡೆದ ಕ್ಷಣಾರ್ಧದಲ್ಲಿಯೇ ಯಮಲೋಕದ ಯಾತನೆಯನ್ನು ಮರೆತು ಬಿಡುತ್ತಾರೆ. ಹೌದೇ. ಇದೋ ನೋಡಿ ಮಹಾಪ್ರಭು, ಇವನೊಬ್ಬ ಚಲನಚಿತ್ರ ನಿರ್ದೇಶಕ ಹಾಗೂ ನಿರ್ಮಾಪಕ. ನಮ್ಮ ಬಗ್ಗೆ ಅಪಹಾಸ್ಯ ಮಾಡುವಂತಹ ಚಿತ್ರವೊಂದನ್ನು ನಿರ್ಮಿಸಿ ನಮ್ಮನ್ನು ಅವಹೇಳನ ಮಾಡಿದ್ದಾನೆ. ಇವನಿಗೆ ಸರಿಯಾದ ಶಿಕ್ಷೆಯನ್ನು ತಾವು ನೀಡಬೇಕು. ಚಿತ್ರಗುಪ್ತ, ಈಗ ತಾನೇ ನೀನೇ ಹೇಳಿದೆ ಮನುಷ್ಯರು ನಮ್ಮನ್ನು ಮರೆತು ಬಿಡುವರೆಂದು. ಈತ ನಮ್ಮ ಬಗ್ಗೆ, ನಮ್ಮ ಇರುವಿಕೆ ಬಗ್ಗೆ ಜನರಲ್ಲಿ ನಂಬಿಕೆ ಉಂಟು ಮಾಡಿದ್ದಾನೆ. ಪಾಪ ಮಾಡಿದವರಿಗೆ ನರಕ ಒಂದಿದೆ, ಅಲ್ಲಿ ಕ್ರೂರ ಶಿಕ್ಷೆಯನ್ನು ವಿಧಿಸುತ್ತಾರೆಂದು ಜನರು ನಮ್ಮನ್ನು ಮರೆಯದಂತೆ ಮಾಡಿದ್ದಾನೆ. ಈತನನ್ನು ಸಕಲ ಮರ್ಯಾದೆಗಳೊಂದಿಗೆ ಸ್ವರ್ಗಕ್ಕೆ ಕಳಿಸಿ. ನನ್ನ ಯಾವ ಸ್ವರ್ಗನೂ ಬೇಡ ಯಮರಾಜ. ಕನ್ನಡ ಚಿತ್ರರಂಗ ಪರಭಾಷಾ ಹಾವಳಿಯಿಂದ ಹಾಳಾಗೋಗಿದೆ. ನೀವು ಮತ್ತೆ ನನ್ನನ್ನು ಭೂಲೋಕಕ್ಕೆ ಕಳಿಸ್ಕೊಟ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ ಪ್ರಭು. ಧನ್ಯವಾದಗಳು ಪ್ರಭು. ಯಮಧರ್ಮರಾಜ ಬಹುಪರ. ಫೈರು ಕೈಯಲ್ ವೈರು ಲುಕ್ಕಲ್ ವಾರಿಯರ್. ಚಿತ್ರಗುಪ್ತ. ಮಹಾಪ್ರಭು. ಯಾರಾತ? ಎಲ್ಲಾ ಪಾಪಿಗಳು ಸಾಲಾಗಿ ಬರುತ್ತಿದ್ದಾರೆ, ಆತನೊಬ್ಬ ಸ್ವಯಿಚ್ಛೆಯಿಂದ ಓಡಾಡುತ್ತಿದ್ದಾನೆ. ಮಹಾಪ್ರಭು, ಈತನು 99,999,999 ಪಾಪ ಪುಣ್ಯಗಳನ್ನು ಸಮಾನಾಂತರವಾಗಿ ಮಾಡಿದ್ದಾನೆ. ಇವನ ಆತ್ಮವನ್ನು ನಮ್ಮ ಯಮಪ್ರಿಯ ಭಟರಾಗಲಿ ಸ್ವರ್ಗದ ದೇವಭಟರಾಗಲಿ ಮುಟ್ಟಲು ಸಾಧ್ಯವೇ ಇಲ್ಲ. ಆಹಾ, ಸಖತ್ತಾಗಿದೆಯಲ್ಲಪ್ಪ ಸೀಟು. ಡೆಪ್ಯೂಟಿ ಸಿಎಂ ಸೀಟಾ ಇದು? ಅಲ್ಲಿ ನೋಡು ಚಿತ್ರಗುಪ್ತ, ಆತ ನಮ್ಮ ತಂದೆಯವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಿದ್ಧವಾಗುತ್ತಿದ್ದಾನೆ. ಅವನ ಅದರ ಮೇಲೆ ಕುಳಿತರೆ ಸಾಕು, ತಪ್ಪು ಮಾಡಿದಂತೆ
ಆತನ ಕಿವಿಗೆ ನಮ್ಮ ಮಾತುಗಳು ಕೇಳಿಸಿದವೆ. ಕೇಳಿಸ್ಕೊಂಡೆ, ಕರೆಕ್ಟಾಗಿ ಕೇಳಿಸ್ಕೊಂಡೆ. ಕೂತ್ಕೊಂಬಾರ್ದ, ಕೂತ್ಕೊಂಡ್ರೆ ತಪ್ಪ. ಪ್ರಭು ತಪ್ಪು ಮಾಡಿದ್ದಾನೆ, ಪಾಪ ಮಾಡಿದಂತಾಯ್ತು. ಕರೆಕ್ಟಾಗಿ ಕೂತ್ಕೊಂಡೆ. ಎಲ್ಲಾ ನಾರಾದಮ್ಮ, ಗೊತ್ತಿದ್ದು ತಪ್ಪು ಮಾಡಿದ ಈತನನ್ನು ಚಿತ್ರಗುಪ್ತ. ಪ್ರಭು, ಏ ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್ ಇವರ ಅನರ್. ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ಯಾ? ಆಲ್ರೆಡಿ ಸತ್ತೋಗಿರೋ ನನಗೆ ನೀನ್ ಏನ್ ತಾನೇ ಮಾಡಕ್ ಸಾಧ್ಯ? ಬಾಡಿನೇ ಇಲ್ದಿರೋ ನನಗೆ ನೀನ್ ಏನ್ ಶಿಕ್ಷೆ ಕೊಡಕ್ ಸಾಧ್ಯ? ನೀನೇ ಹೇಳು. ಮೂರ್ಖ, ದೇಹಕ್ಕೆ ಕೊಡುವ ಶಿಕ್ಷೆಗಿಂತ ಆತ್ಮಕ್ಕೆ ಕೊಡುವ ಶಿಕ್ಷೆಯು ಅತಿ ಭಯಂಕರವಾಗಿರುತ್ತದೆ ಎಂದು ಈಗ ನಿನಗೆ ಅರಿವಾಗುತ್ತದೆ. ನೋಡು, ನಾನ್ ಲೈಫ್ ಅಲ್ಲಿ ಲಾಜಿಕ್ ನ ಹುಡುಕಿ ಹುಡುಕಿ ಬೇಜಾರಾಗಿ ಲಾಜಿಕ್ ಅನ್ನೋ ಬುಕ್ ನ ಕಿತ್ ಬಿಸಾಕಿ ಲಾಜಿಕ್ ಯಾಕೆ ಮ್ಯಾಜಿಕ್ ಓಕೆ ಅಂತ ಬದುಕ್ದವ್ ನಾನು. ನಂಗೆ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಗಳಿವೆ. ನಿನ್ನ ಹತ್ರ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಯಾಕಂದ್ರೆ ನೀನು ಯಮಧರ್ಮರಾಜ ನ್ಯಾಯಮೂರ್ತಿ ಅಲ್ವಾ? ಅದಕ್ಕೆಲ್ಲ ಉತ್ತರ ಕೊಟ್ಬಿಡು, ನೀನ್ ಏನ್ ಬೇಕಾದ್ರೂ ಮಾಡು, ನಾನು ರೆಡಿ. ಎಲ್ಲಾ ಕುಂದಿ, ನೀ ಚನಾರಾದಮ್ಮ, ನಿನ್ನ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕೆ? ಎಷ್ಟು ಸೊಕ್ಕು ನಿನಗೆ! ಇದೇನಪ್ಪ ಇದು? ಭೂಲೋಕದಲ್ಲಿ ಅನ್ಯಾಯ, ಅಕ್ರಮ, ರೇಪು, ದರೋಡೆ, ಮಾನ್ಮಗ ಮಾಡಿದಂತವ್ರಿಗೆಲ್ಲ ಅಲ್ಲಿ ಆ ಕೋರ್ಟ್ಗಳಲ್ಲಿ ಅಟ್ಲೀಸ್ಟ್ ಒಂದು ಮಾತಾಡಕ್ ಚಾನ್ಸ್ ಕೊಡ್ತಾರೆ. ಇಡೀ ಬ್ರಹ್ಮಾಂಡಕ್ಕೆ ಸುಪ್ರೀಂ ಕೋರ್ಟ್ ತರ ಈ ಯಮಲೋಕದಲ್ಲಿ, ಅದು ನ್ಯಾಯಕ್ಕೆ ಪ್ರತಿರೂಪವಾದ ಈ ಯಮ ಧರ್ಮ ರಾಜ, ದ ಗ್ರೇಟ್ ಕಿಂಗ್ ಆಫ್ ಹೆಲ್, ದ ಸುಪ್ರೀಂ ಗಾಡ್. ತಮ್ಮನ್ನು ಬಹಳವಾಗಿ ಹೊಗಳುತ್ತಿದ್ದಾನೆ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಹೇಗೆ? ವಾಟ್ ಈಸ್ ದಿಸ್? ಕೇಳು, ನೀನು ಏನು ಬೇಕಾದರೂ ಕೇಳು. ನಾನ್ ತಪ್ಪು ಮಾಡಿದೀನಿ ತಪ್ಪು ಮಾಡಿದೀನಿ ಅಂತಿದ್ದೀರಲ್ಲ, ಈ ಎಂಟೈರ್ ಯೂನಿವರ್ಸ್ ಅಲ್ಲಿ, ಐ ಮೀನ್ ಬ್ರಹ್ಮಾಂಡದಲ್ಲಿ ತಪ್ಪೇ ಮಾಡಿದವ್ರು ಯಾರಿದ್ದಾರೆ? ತಪ್ಪು ಮಾಡಿಲ್ವಾ? ತಪ್ಪು ಮಾಡಿಲ್ವಾ? ಹರಿಹರ ಬ್ರಹ್ಮ, ಇಷ್ಟೊಂದು ಜನ ಪಾಪಿಗಳನ್ನ ಸೃಷ್ಟಿ ಮಾಡಿ ಅವ್ರ ಕೈಲಿ ಪಾಪ ಮಾಡಿಸ್ತೀರಲ್ಲ, ತಪ್ಪು ಮಾಡ್ದಂಗಲ್ವಾ? ಇವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಮೂರನೇ ಕಣ್ ಬಿಟ್ಟು ಸುಟ್ಟಾಕದ್ ಬಿಟ್ಬಿಟ್ಟು ಆರಾಮ ಕೈಲಾಸದಲ್ಲಿ ಕೂತೀನಲ್ಲ, ಅವ್ನು ತಪ್ಪು ಮಾಡ್ದಂಗಲ್ವಾ? ಅಧಿಕ ಪ್ರಸಂಗಿ, ಸರ್ವಶಕ್ತನಾದ ಭಗವಂತನು ಮನುಷ್ಯರಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಅದನ್ನು ಸರಿಯಾದ ರೀತಿ ಉಪಯೋಗಿಸದೆ ದುರಂಕಾರದಿಂದ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸುತ್ತಿದ್ದೀರಲ್ಲ ನೀವು, ನೀವು ಮನುಷ್ಯರು. ಓಹೋ, ನಮ್ಗೆಲ್ಲ ಬುದ್ಧಿ ಕೊಟ್ಟಿದ ಭಗವಂತನ? ಹಾಗಾದ್ರೆ ಅವ್ನು ಯಾಕೆ ಎಲ್ರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟಿಲ್ಲ, ಕೆಟ್ಟ ಬುದ್ಧಿ ಯಾಕೆ ಕೊಟ್ಟ? ಆ ಬುದ್ಧಿ ಒಳ್ಳೆಯದೇ, ಅದನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ದುರಾಸೆಗಳಿಗೋಸ್ಕರ ಅದನ್ನ ಕೆಟ್ಟ ರೀತಿಯಲ್ಲಿ ಬಳಸುತ್ತೀವಿ, ಅದು ಪಾಪ. ಹಾಗಾದ್ರೆ ಮನುಷ್ಯನ ಮೇಲೆ ದೇವ್ರಿಗೆ ಯಾವ ಕಂಟ್ರೋಲು ಇಲ್ಲ, ಯಾವ ಹಿಡಿತನೂ ಇಲ್ಲ. ನೀನೇ ಒಪ್ಕೊಂಡೆ ನಾವೇ ಸರ್ವಶಕ್ತ, ಮನುಷ್ಯನೇ ಸರ್ವಶಕ್ತ ಅಂತ ನೀನೇ ಒಪ್ಕೊಂತಾ ಇದ್ಯಾ? ಶ್ರೀ ಮೂರ್ಖ, ಪರಮಾತ್ಮನು ಸರ್ವಶಕ್ತನು, ನೀವೆಲ್ಲವನ ಮುಂದೆ ತೃಣಕ್ಕೆ ಸಮಾನ. ಕರೆಕ್ಟ್, ಈಗ ನೀನು ಒಪ್ಕೊಂಡೆ ನೋಡು. ನೀ ಸೂತ್ರಧಾರಿ, ನಾ ಪಾತ್ರಧಾರಿ, ಅಂದ್ರೆ ನೀ ಬುದ್ಧಿ ಕೊಟ್ಟಂಗ್ ನಾನ್ ಮಾಡಿದೆ, ನೀನೇ ನಂಗೆ ಬುದ್ಧಿ ಕೊಟ್ಟಿದ್ದ ಆ ಸೀಟ್ ಮೇಲೆ ಕುತ್ಕೊಳ್ಳಕ್ಕೆ. ನಂದೇನೋ ತಪ್ಪಿಲ್ಲ, ಎಲ್ಲ ನಿಂದೇ ತಪ್ಪು. ಆದಾಮ, ಪಾಪ ಪುಣ್ಯಗಳ ಅರಿವಾಗಲೆಂದು ಮಾನವನಿಗೆ ಗ್ರಂಥಗಳು, ಶಾಸ್ತ್ರಗಳು, ಧರ್ಮಗಳು, ಹರಿಕಥೆಗಳಿವೆ. ಅದರ ಜೊತೆಯಲ್ಲಿ ತಾಯಿ ತಂದೆಯರ ಅನುಭವದ ಮಾತುಗಳಿವೆ. ಇದು ಸರಿ ಇದು ಕೆಟ್ಟದ್ದು ಅಂತ ತಿಳಿದು ನೀವು ತಪ್ಪು ಮಾಡಿದರೆ ಅದು ನಿಮ್ಮ ಮೂರ್ಖತನ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್. 80 ವರ್ಷದ ಮುದುಕ ಡೈಲಿ ಬೀಡಿ ಹೊಡ್ಕೊಂಡು ಫುಲ್ ಬಾಟ್ಲಿ ಎತ್ಕೊಂಡು ಆರಾಮಾಗಿರ್ತಾನೆ. 20 ವರ್ಷ ಹುಡುಗ ಏನು ದುರಭ್ಯಾಸ ಇಲ್ಲದೆ ದಡಾರ ಅಂತ ಹಾಡಾಡಕ ಸತ್ತೋಗ್ತಾನೆ. ನಾವ್ ಯಾರನ್ನ ಫಾಲೋ ಮಾಡ್ಬೇಕು ಅಂತೀಯ? ಹಲ್ಕಾಗಳು, ಕೆಟ್ಟವರು, ಗೂಂಡಾಗಳೆಲ್ಲ ದುಡ್ಡುಗಳು ಖರ್ಚು ಮಾಡ್ಬಿಟ್ಟು ದೊಡ್ಡ ದೊಡ್ಡ ನಾಯಕರಾಗಿ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ಅದೇ ಪಾಪ ರೈತರುಗಳು ಹೊಲ ಗದ್ದೆಯಲ್ಲಿ ಕಷ್ಟ ಪಡ್ಕೊಂಡು ಒದ್ದಾಡ್ಕೊಂಡು ನೇಣುಗಳು ಹಾಕೊಂಡು ಸಾಯ್ತಾ ಇದ್ದಾರೆ. ಸತ್ಯನೇ ಹೇಳ್ತೀನಿ ಅಂತ ಹೊರಟ ಆ ಸತ್ಯ ಹರಿಶ್ಚಂದ್ರನ ಹೆಂಡತಿನ ಮಾರಿಸಿ ಮಗನ್ನ ಸಾಯಿಸಿ ಸ್ಮಶಾನಕ್ಕೆ ಮಾಡಿ ಅಲ್ಲೇ ನರ್ಕ ತೋರಿಸಿದ್ರಿ. ನಾವು ಸತ್ಯ ಹೇಳಿ ಅಲ್ಲೇ ನರ್ಕ ನೋಡ್ಬೇಕು ಅಂತೀಯ? ನೀನ್ ಈ ಕ್ವಶನ್ಗೆ ಆನ್ಸರ್ ಮಾಡು. ನೀನ್ ಏನ್ ಬೇಕಾದ್ರೆ ಶಿಕ್ಷೆ ಕೊಟ್ಟರು ಕೂಡ ನಾನು ಒಪ್ಕೊಂತೀನಿ. ಉತ್ತರ ಕೊಡು ಯಮಧರ್ಮರಾಜ, ಉತ್ತರ ಕೊಡು. ಆನ್ಸರ್ ಮಾಡು. ಅದೆಲ್ಲ ದೈವ ರಹಸ್ಯ, ನಿನ್ನ ಜೊತೆ ಚರ್ಚೆ ಮಾಡಲು ನನಗೆ ಸಮಯವಿಲ್ಲ. ಚಿತ್ರಗುಪ್ತ ಮಹಾಪ್ರಭು, ಈತ ಪಾಪ ಪುಣ್ಯಗಳನ್ನು ಸರಿ ಸಮಾನವಾಗಿ ಮಾಡಿರುವುದರಿಂದ ಈತನಿಗೆ 15 ದಿನ ನರಕ, 15 ದಿನ ಸ್ವರ್ಗ ದರ್ಶನ. ಏಯ್, ನಿನಗೆ ನರಕ ದರ್ಶನ. ಓನ್ಲಿ ದರ್ಶನ, ನೋ ಶಿಕ್ಷೆ. ವೆರಿ ಗುಡ್. ಎಲ್ಲ ಪಾಪಿಗಳು ನೋಡ್ಕೊಂಡು ಆರಾಮ ಓಡಾಡ್ಕೊಂಡಿರ್ಬೋದು. ಹ್ಮ್.
ಚಾಕಿಯಲ್ಲಿ ಹೊಡೆಯಿರಿ, ಬಾರಿಸಿ ಬಾರಿಸಿ. ನೋಡಿದೆ ಅಮ್ಮನವ, ಭೂಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿದ ಪಾಪಿಗಳಿಗೆ ನರಕದಲ್ಲಿ ನಾವು ಕೊಡುವ ಗೌರವದ ಶಿಕ್ಷೆ ಇದೆ. ಇವ್ನು ವೀರಪ್ಪ ತಾನೆ, ಆನೇಲ್ ಕೊಂದಿದ್ದಕ್ಕೆ ಆನೆ ತಂದಿ ಚುಚ್ತಾ ಇದ್ದೀರಾ, ಅಣ್ಣವ್ರನ್ನ ಕಾಡಿ ಕರ್ಕೊಂಡು ಇದಕ್ಕೆ ಮುಳ್ಳಿನ ಹಾಸಿಗೆ ಮೇಲೆ ಮಳಸಿದ್ದೀರಾ, ಒಂದೇ ಒಂದು ಎಟ್ ನೋಡಿದ್ಬಿಡ್ಲ ಅವರಿಗೆ. ಇರಪ್ಪ ಒಂದ್ ನಿಮಿಷ, ಒಂದ್ ನಿಮಿಷ. ಏಯ್ ಛಪ 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 ಛಪ, ಮನಸ್ಸಿಗೆ ಆನಂದ ಆಯ್ತು. ಇವ್ರು ಬಿನ್ಲಾಡನಲ್ವಾ, ಒಂದೇ ಒತ್ತಿದ್ದು ಇವ್ ಚುಚ್ಬಿಡ್ಲ, ಕೊಡ್ರ ಕೊಡ್ರ ಇಲ್ಲಿ. ನನ್ನ ಮಗನೇ ಎಲ್ಲಾ ಕಡೆ ಬಾಂಬ್ ಬಿಡ್ತೀಯ ನೀನ್, ದೊಡ್ಡ ಟೆರರಿಸ್ಟ್. ಚುಚ್ರು ಹಾಕೊಂಡ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇ ಅವ್ನು ಹಿಟ್ಲರ್ ಅಲ್ವಾ, ದೊಡ್ಡ ಡಿಕ್ಟೇಟರ್. ನನ್ನ ಮಗನ್ ಮಾತ್ರ ಬಿಡ್ಬೇಡಿ, ಲಕ್ಷಾಂತರ ಜನ ಸಾಯಿಸಿದವನು. ಅವನ ಮಾಂಸದ ಮುದ್ದೆ ಮಾಡ್ಬಿಟ್ಟು ಕಚ್ ಕಚ್ ಅಂತ ಕೈಮ ಮಾಡಾಕ್ಬಿಡಿ. ಈ ಜಾಗ ನೋಡಿ ನನಗಂತೂ ಸಖತ್ ಖುಷಿ ಆಗ್ಬಿಡಿ ಅಮ್ಮ. ಆಮೇಲೆ ಇನ್ನೊಂದಷ್ಟು ಟಾರ್ಚರ್ ಮಾಡೋದಕ್ಕೆ ಹೊಸ ಹೊಸ ಐಡಿಯಾ ಕೊಡ್ಲಾ. ಈ ಪಾರ್ಲಿಮೆಂಟ್ ಅಲ್ಲಿ ಪುಡಾರಿಗಳು ಕಿತ್ತಾಡ್ತಾರಲ್ಲ, ಅದನ್ನೆಲ್ಲ ದೊಡ್ಡ ದೊಡ್ಡ ಸ್ಪೀಕರ್ ಹಾಕಿ ಇಲ್ಲಿ ಎಲ್ಲರಿಗೂ ಕೇಳಿಸ್ಬಿಟ್ಟು ಎಲ್ಲರಿಗೂ ಟಾರ್ಚರ್ ಮಾಡಾಕ್ಬಿಡಿ. ಅದೆಲ್ಲ ಇರಲಿ, ತಾವು 15 ದಿವಸಗಳು ಇದನ್ನೆಲ್ಲ ನೋಡಿಕೊಂಡಿರುವುದೇ ನಿನಗೆ ಶಿಕ್ಷೆ. 15 ದಿವಸ? ಹೌದು. ಏನ್ 15 ದಿವಸ ನಾನು ಇದೇ ಡ್ರೆಸ್ ಅಲ್ಲಿ ಇರ್ಬೇಕಾ, ಇದೇ ಬಟ್ಟೆ ಬರಲ್ಲಿ ಇರ್ಬೇಕೇನಯ್ಯ? ಹೌದು. ಏ ಅವೆಲ್ಲ ಆಗಲ್ಲ, ಬೇರೆ ಬಟ್ಟೆ ತರಿಸು. ಅದೆಲ್ಲ ಇಲ್ಲಿ ನಡೆಯುವುದಿಲ್ಲ. ಆಗಲ್ಲ ಈಗಲ್ಲ ಅಂದ್ರೆ ಯಮನ್ ಗಿಟ್ಟಂಗ್ ಫಿಟ್ಟಿಂಗ್ ನಿನ್ಗಿಟ್ರೆ ನೀನ್ ಈ ಗೋರ ಶಿಕ್ಷೆ ನೀನ್ ಅನ್ಭವಿಸ್ಬೇಕಾಗತ್ತೆ. ಮರ್ಯಾದೆ ನಾನು ಲಗೇ ತರಿಸು. ತರಿಸುತ್ತೇನೆ. ಯಾರವನು? ಅವನು ಹೆಂಡತಿಯ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸಿದ ಮೋಹನ. ಮೋಹನಾನ, ರಕ್ತ ಕಣ್ಣೀರು ಮೋಹನಾನ. ಥೂ ನನ್ನ ಮಗನೇ ಮೋಹನ್. ನೀನಾ? ಯಾರ್ ಮ್ಯಾನ್ ನೀನು? 30 ಇಯರ್ಸ್ ಬ್ಯಾಕ್ ನನ್ನ ವಾಯ್ಸ್ ಕೇಳ್ದಂಗ ಇದೆಯಲ್ಲ, ಯಾರ್ ನೀನು? ಥೂ ಲೋಫರ್ ನನ್ ಮಗನೇ. ಅಲ್ಲಲ್ಲ, ಥೂ ಲೋಫರ್ ನನ್ನ ಅಪ್ಪನೇ. ನಾನ್ ನಿನ್ನ ಅಪ್ಪನಾ? ಯು ಮೀನ್ ಐ ಆಮ್ ಯುವರ್ ಡ್ಯಾಡ್? ಹೌದು. ನಾನೇ ಕಣೋ ನಿನ್ನ ರಥದೃಷ್ಟ ಮಗ. ನನಗೆ ಗೊತ್ತಿಲ್ಲದೆ ನನಗೆ ಹುಟ್ಟರೋ ನನ್ನ ಮಗ ಅಂದ್ರೆ ನೀನು ಯಾರೋ ಖಿಲಾಡಿ ನನ್ನ ಮಗನೇ ಇರ್ಬೇಕು. ಹಾ, ಲಂಡನ್ ಲಿಯಾನೋ ಹುಟ್ಟಿದ್ಯಾ, ಪ್ಯಾರಿಸ್ ಪನೋರಮಾ ಹುಟ್ಟಿದ್ಯಾ, ಇಲ್ಲ ಕೆನ್ಯಾ ಕನ್ಯಾ ಹುಟ್ಟಿದ್ಯಾ ನೀನು? ಅಯ್ಯಯ್ಯೋ, ವಿಕ್ರದ ಕಾಮಿ ಎಷ್ಟೊಂದ್ ಜನ ಹುಡುಗಿ ಜೊತೆ ಲಿಂಕ್ ಇಟ್ಕೊಂಡಿದ್ಯೋ. ಥೂ ಜೋಡನ್ ಅಂಬಿಕಾ ಜ್ಞಾಪಿಸ್ಕೊಳೋ, ಸಿಂಗಲ್ ಜೋಡ ಜಂಗಲ್ ಒಳಗೆ ಬಂದಿದ್ದ ಅಂಬಿಕಾ ಕಣೋ ನನ್ನ ತಾಯಿ. ಜೋಡನ್ ಅಂಬಿಕಾ, ಚಳಿ ಚಳಿ ಅಂಬಿಕಾ. ಚೆಲ್ಲಾಡಲೆ ನಿನ್ನ ಸ್ವಂತಕ್ಕೆ ಕೊಂಡೊಯ್ಯಲು, ತುಂಬಾ ಹುಚ್ಚೆದ್ದು ಗೀಳಿಟ್ಟು ಬಂದೆ ಕಣೆ, ಮತ್ತಾನೆ ಯಾರೇನು ಮುದ್ದಾಡಲು. ನಿನ್ನ ಹುಡುಗಿರ ಹಂಟ ಕಣ, ನಿನ್ನ ಕಣ ಕಣ ಸೋಲ್ಜರ್ ಕಣ, ಆಸೆ ಪಟ್ಟಿದ್ದೆಲ್ಲ ನಿಂದೇ ಕಣ, ನಾನು ನಿಂಗೆ ಅಂತ ಹುಟ್ಟಿ ಬಂದೆ. ಅಂಬಿಕಾ ಅಂಬಿಕಾ.
ಚಿಕ್ಕ ವಯಸ್ಸಲ್ಲೇ ಕೆಟ್ಟದ ಯಾವ್ದು ಒಳ್ಳೇದ್ ಯಾವ್ದು ಅಂತ ತಿಳ್ಕೊಂಡ್ಬಿಟ್ಟಿದೀನಿ. ಡೈಪರ್ ಡೈಪರ್ ಹಾಕ್ಬೇಕಾದ್ರೆ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಕೆಳಗಡೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ಕೊಂಡೆ ಮೇಲ್ ಬಂದಿದೀನಿ. ನಾನು ಅಲ್ಲಿ ಸ್ವರ್ಗ ನೋಡಿ ಇಲ್ಲಿ ನರಕ ನೋಡಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ತಾ ಇದ್ದೀನಿ. ಇವನೇನೋ ಭೂಲೋಕದಲ್ಲೇ ಟ್ಯಾಲಿ ಮಾಡ್ಬಿಟ್ಟಿದಾನಂತೆ ನನ್ ಮಗ. ನೋಡು ಮಾನವ, ಇದೇ ನೀನಿರಬೇಕಾದ ವಾಸಸ್ಥಳ. ಏನಯ್ಯ ಇದು? ಬೆಂಗಳೂರು ಡ್ರೈನೇಜ್ ಪೈಪ್ ಗಿಂತ ಚಿಕ್ಕದಾಗಿದೆ ಇದು. ಇದ್ರಲ್ಲಿ ಹೆಂಗಯ್ಯ ಬದುಕೋದು? ಇಲ್ಲಿ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಫ್ಲಾಟ್ ಇಲ್ವಾ? ಅದ್ಯಾವ್ದು ಇಲ್ಲಿಲ್ಲ, ಪಾಪಿಗಳಿಗೆ ಇದೇ ವಾಸಸ್ಥಳ. ಇಲ್ಲಿ ಇದಕ್ಕೆ ಇದಕ್ಕೆ ಎಲ್ಲ ಎಲ್ಲ ಹೋಗೋದು? ಒಳಗೆ ಹೋದರೆ ತಾನೆ ಹೊರಗೆ ಬರುವುದು. ಇದು ಇಲ್ಲ ಅದು ಇಲ್ಲ. ಊಟ ಮಾಡಿದ ಇವರೆಲ್ಲ ಹೆಂಗೆಯ ಬದುಕಿದ್ದಾರೆ? ಇವರೆಲ್ಲಿ ಬದುಕಿದ್ದಾರೆ? ಸತ್ತ ಮೇಲೆ ತಾನೇ ಇಲ್ಲಿಗೆ ಬಂದಿರೋದು. ಓ, ಸತ್ತ ಮೇಲೆ ಬಾಡಿಗಳೆಲ್ಲ ಹಂಗೆ ಇದೆ, ಊಟ ಇಲ್ವಾ? ಓ, ಏಯ್ ಬರೆಯ ಇಲ್ಲಿ ಒಂದ್ ನಿಮಿಷ ಬಾ. ಏನಯ್ಯ ಇದು? ಜೈಲ್ ತರ ಒಂದ್ ಕಿಟಕಿ ಇಟ್ಟಿದ್ದಾರೆ ಇಲ್ಲಿ. ಅದೇ ಸ್ವರ್ಗ ಲೋಕ. ಈ ಪಾಪಿಗಳು ಇಲ್ಲಿಂದಲೇ ಸ್ವರ್ಗ ನೋಡಬೇಕು. ಒಳ್ಳೆ ಕೆಲಸ ಮಾಡಿದವರು ಎಷ್ಟು ಸಂತೋಷವಾಗಿದ್ದಾರೆಂದು ಈ ಪಾಪಿಗಳು ನೋಡಿ ಹೊಟ್ಟೆ ಉರಿದುಕೊಳ್ಳಬೇಕು. ಇದು ಒಂದು ರೀತಿ ಶಿಕ್ಷೆಯೇ. ನೋಡು, ನಿನ್ನ ವಸ್ತುಗಳನ್ನು ಒಳಗೆ ಇಟ್ಟಿರ್ತೇನೆ, ನೀನು ಸ್ವರ್ಗವನ್ನು ನೋಡಿಕೊಂಡು ಹೊಟ್ಟೆ ಉರಿದುಕೊಂಡು ಬೇಗ ಬಾ. ಮುಟ್ಟಾಳ, ಸ್ವರ್ಗನೇ ಬೇಡ ಅಂತ ಬಂದೋನ್ಕಳ ನಾನು. ನನಗೆ ಯಾವ ಶಿಕ್ಷೆಯೂ ಆಗದಂತೆ ನೋಡಿಕೊಳ್ಳಿ. ಖಂಡಿತವಾಗಿಯೂ. ಇದನ್ನು ಹೇಗೆ ತೆಗೆದೆ? ಏನು ನೀನ್ ಮಾಡ್ತಿರೋದೇ ತೆಗೆದಿರೋದು. ಮೊದ್ಲೇ ಈ ಹುಡುಗಿ ಪಾಪ ಕಾರ್ಯ ಮಾಡಿ ಪಾಪಿಯಾಗಿ ಇಲ್ಲಿಗೆ ಬಂದಿಯಾಳೆ. ಈ ಪಾಪಿ ಜೊತೆ ನೀನು ಪಾಪ ಕಾರ್ಯ ಮಾಡಿ ಇನ್ನೊಂದು ಪಾಪನ ಕೈ ಕೊಡಕ್ ಹೊರಟಿದ್ಯಲ್ಲ, ನೀನೆಂತ ಪಾಪಿ ನನ್ ಮಗ ಇರ್ಬೇಕು?
ಅದು ಬಂದು ದುರಭ್ಯಾಸ ಅಭ್ಯಾಸ ಬಲ. ಓಕೆ ಬಿಡು, ಅರ್ಥ ಮಾಡ್ಕೊಂತೀನಿ. ಉಪ್ಪು ಕರ ದಿನ ದೇಹ ಅಲ್ವಾ, ಅದಿರ್ಲಿ. ಇದೇನಿದು? ಇದು ಸ್ವರ್ಗ ತಾನೇ? ಹೌದು. ಹಾ, ಇಲ್ಲೊಬ್ಳು ಯಾರೋ ಹೀರೋಯಿನ್ ಕೂಗ್ತಾ ಇದ್ದಾಳಲ್ಲ, ಯಾರಿದು? ಅವಳು ಕೂಗುತ್ತಿಲ್ಲ, ಅವಳು ಇಂದ್ರಜೇ. ಅವಳ ಸ್ವರ ಕೋಗಿಲೆಯ ಕಂಠ, ಅತ್ಯಂತ ಲಾವಣ್ಯವತಿ, ಸುರಸುಂದರಾಂಗಿ. ಈಗ ನಾನು ಇಲ್ಲಿ ಹೋಗ್ಬೇಕಲ್ಲಪ್ಪ, ಏನ್ ಮಾಡೋದು? ಅಸಂಭವ, ಸಾಧ್ಯವಿಲ್ಲದ ಮಾತು. ಓಕೆ ಬಿಡು, ಈ ನಿನ್ ರಾಸ್ಲಿ ನನ್ನ ಯಮನಿಗೆ ತೋರಿಸ್ಬಿಟ್ಟು ಅವನ ಹತ್ರನೇ ಕೇಳ್ತೀನಿ ದಾರಿ ಹೆಂಗ್. ಹಾಗೆ ಮಾತ್ರ ಮಾಡಬೇಡ, ನೀನು ಹಾಗೆ ಮಾಡಿದರೆ ನನ್ನ ಸ್ಥಾನಕ್ಕೆ ಕುತ್ತು ಬಂದು ಬಿಡುತ್ತದೆ. ನಿನ್ನ ಸ್ಥಾನಕ್ಕೆ ಕುತ್ತು ಬಂದ್ರೆ ಓಕೆನಾ, ಇಲ್ಲ ನಾ ಅಲ್ಲಿಗೆ ಹೋಗೋದು ಓಕೆನಾ ಹೇಳ್ಬಿಡು. ಹೋಗ್ಬೇಕಾ ಬೇಡ ಹೇಳ್ಬಿಡು. ಆಯ್ತು, ಏನಾದ್ರೂ ವ್ಯವಸ್ಥೆ ಮಾಡೋಣ. ಮಾಡ್ಲೇಬೇಕು. ಮೊಬೈಲ್ ಮೈ ಕ್ಲಾಮರೇ ಇಲ್ಲ. ಅದಿರ್ಲಿ, ಈ ಕಡೆಯಿಂದ ನಾನು ಆ ಕಡೆ ಹೆಂಗೋಗ್ಲಿ? ಚಿಂತಿಸದಿರು, 3 ಅಡಿ ಇಟ್ಟು ಕೈ ಹೀಗಂದ್ರೆ ಸಾಕು, ಗಾಳಿಯಲ್ಲಿ ತೇಲುತ್ತಾ ಹೋಗುವೆ. ವಾ ವಾ ವಾ, 1 2 3. ಪುರುಷನ
ಸುಖದ ಸುಪ್ರಭಾತ ರಮ್ಯ नीचे आगे पीछे आचे ईचे अंदर बाहर सुपर यारो नीनो नीने के इल्लिगे बंदे यार अनुमति पड़े तो नीने इल्लिगे बंदे सो मेनी क्वेश्चंस आंसर वंदे सुपर हागन तरीनो ये तो यावा भाषे इधर अर्थ वेनो 36-24-36 ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ 36-24-36 ಏನಿದು ಸಂಖ್ಯೆಗಳು ಏನಿದು ಅಂಕಿಗಳು ಹಾಯ್ ಹಾಟ್ ಬೇಬಿ ನಿನ್ನಿ ಸುಂದರ ಮೈಮಾಟದ ಮೆಷರ್ಮೆಂಟುಗಳು ಕತ್ರಿನಾ ಕರೀನಾ ಐಶ್ವರ್ಯ ಮಡೋನಾ ಮೊನಾಲಿಸಾ ಆಂಜಲಿನಾ ಎಲ್ಲರನ್ನು ಸೇರಿಸಿ ಹಾಕಿ ರುಬ್ಬಿ ಮಿಕ್ಸಿಲ್ ಮಾಡಿರೋ ಹೆಚ್ಚಿತು ಈ ರಾಮರಸ ಈ ಲೋಕದಲ್ಲಿದೆ ಅಂತ ಗೊತ್ತಿದ್ದಿದ್ರೆ ಭೂಲೋಕದಲ್ಲಿ ಹುಟ್ಟಕ್ ಮುಂಚೆ ಸತ್ತೋಗಿ ಈ ಲೋಕದಲ್ಲಿ ಇರ್ತಿದ್ದೆ ಭೂಲೋಕ ಹಾಗಾದರೆ ನೀನು ಮಾನವ ನೀನು ಏನ್ ಮಾನವ ಅಂತ ಅಷ್ಟೊಂದು ಲೈಟ್ ಆಗಿ ಮಾತಾಡ್ತಿದ್ಯಾ ನಾನ್ ತುಂಬಾ ವೆಯ್ಟ್ ಇರೋ ಮನುಷ್ಯ ಅಮ್ಮ ಯಮನಿಂದಲೇ ಬೇಷನ್ಸ್ಕೊಂಡ್ ಬಂದಿರೋ ಮಗ ಧೀರ ಹಾಗಾದರೆ ನೀನು ಯಮಲೋಕದಿಂದ ಬಂದ ಪಾಪಿ ಪಾಪು ಏನ್ ಪಾಪಿ ಗಿಪಿ ಅಂತಿದ್ಯಾ ಲೈಫ್ ಅಲ್ಲಿ ಕಾಪಿನೇ ಹೊಡಿದೇನೆ ಎಷ್ಟೋ ಜನ ಪಾಪಿಗಳನ್ನ ಊಫಿ ಮಾಡಿ ವೀಕ್ ಆಗಿರೋರ್ಗೆಲ್ಲ ಮಾಫಿ ಮಾಡಿ ಹ್ಯಾಪಿ ಜೊತೆನೆ ಕಾಪಿ ಕುಡ್ಕೊಂಡು ಪಿಪಿ ಹೊಡಿಯೋರ್ಗೆಲ್ಲ ಡಿಸೈನ್ ಡಿಸೈನ್ ಟೋಪಿ ಹಾಕಿ ಸೂಪಿ ಆಡಿ ಕೊಟ್ಟ ಈ ಉಪ್ಪಿ ಜಿಪ್ಪಿ ಸಿಪ್ಪಿ ಪಪ್ಪಿ ಈ ಉಪ್ಪಿ ಗಾಟ್ ಇಟ್ ಮಾನವ ಬೇಗ ಏ ಬಂದೆ ಇರಪ್ಪ ಎರಡೇ ನಿಮಿಷ ನಿನ್ನ ಸಂಭಾಷಣೆ ಕಾವ್ಯಮಯವಾಗಿದೆಯೇ ಹೊರತು ನನಗೇನು ಅರ್ಥವಾಗುತ್ತಿಲ್ಲ ನಿನಗೆ ಅರ್ಥ ಆಗೋ ಭಾಷೆಲಿ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ಐ ಲವ್ ಯು ಏ ಚೋಕ್ರಿ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹಮ್ಕೋ ತುಮ್ಸೆ ಪ್ಯಾರ್ ಪ್ಯಾರ್ ಹೋ ಗಯಾ ಲವ್ ಲವ್ ಅಂದ್ರೆ ಲವ್ ಮಾಲೂಮ್ ನೈ ಪ್ರೀತಿ ಪ್ರೇಮ ಪ್ಯಾರ್ ಇಶ್ಕ್ ಕಾದಲ್ ಮೊಹಬ್ಬತ್ ಮಾನವ ಏ ನಿನ್ನ ಅಜ್ಜಿ ಮರ್ಡರ್ ಮಾಡಕ್ ಬಿಡ್ತೀನಿ ಮುಚ್ಕೊಂಡು ಇದ್ಕೊಳ್ಳೋ ಯೋ ಮೂರ್ಖ ಮಾನವ ನಾನು ಇಂದ್ರನ ಮಗಳು ಇಂದ್ರಜ ಇಂದ್ರನ ಮಗಳಾದ್ರೆ ನೀನು ಹುಡುಗಿನೇ ತಾನೆ ನಿನಗೂ ಮದುವೆ ಆಗ್ಲೇಬೇಕು ತಾನೆ ನನ್ನ ವಿವಾಹವೇನಿದ್ದರು ದೇವತೆಗಳೊಂದಿಗೆ ಮಾತ್ರ ನಿನ್ನಂತಹ ಹುಲು ಮಾನವನೊಂದಿಗೆ ಅಲ್ಲ ನಿನ್ನ ಭಾಷೆಲೇ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ಎಲೆ ಇಂದ್ರನ ಮಗಳು ಇಂದ್ರಜಳೆ ಈಗ ನಾನು ಹೋಗುವೆ ಮತ್ತೆ 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 ಬರುವೆ ನಿಮ್ಮ ಅಪ್ಪ ಇಂದ್ರ ನಿನ್ನ ಗಂಡ ಉಪೇಂದ್ರ ಮೂರ್ಖ ಶತಮೂರ್ಖ ಕಡುಮೂರ್ಖ ಬಾ ಐ ಡಾಂಗ್ 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 ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಚಿತ್ರಗುಪ್ತ ಹಾಗೆ ಇನ್ನೊಂದ್ 20 ನಿಮಿಷ ಔಟ್ ಬಂದ್ಬಿಡ್ಲ ಆಗುವುದಿಲ್ಲ ಹೋಗ್ಲಿ ಹೋಗ್ಲಿ ಟೆನ್ಷನ್ ಆಗ್ಬೇಡ ಇರ್ಲಿ ಇರ್ಲಿ ಒಂದ್ ನಿಮಿಷ ನೋಡು ಅಲ್ಲಿ 15 ದಿನ ಇಲ್ಲಿ 15 ದಿನ ಕರೆಕ್ಟ್ ಆಗಿ ಡಿವೈಡ್ ಮಾಡಿದಿರಲ್ಲ ಒಂದ್ 10 ದಿನ ಡಿಸ್ಕೌಂಟ್ ಕೊಟ್ಟು ಬೇಗ ನಲ್ಲಿ ಶಿಫ್ಟ್ ಮಾಡಕ್ ಆಗಲ್ವಾ ಆಗುವುದೇ ಇಲ್ಲ ಇನ್ನೊಂದ್ಸತಿ ಹೇಳು ಆಗುವುದಿಲ್ಲ ಅಯ್ಯೋ ಅಯ್ಯೋ ಅದು ಮಾತ್ರ ಬೇಡ ಇದು ಯಮನ ರಾಜಾಜ್ಞೆ ಆ ಕಟ್ಟಳೆಯನ್ನು ಮೀರುವುದು ಸಲ್ಲದ ಮಾತು ಎಲ್ಲರೂ ಇದನ್ನು ಪಾಲಿಸಲೇಬೇಕು ಅಂದ್ರೆ ಯಮ ಮನ್ಸ್ ಮಾಡಿದ್ರೆ ನಾನು ಹೊಟ್ಟ ಬಿಡಬಹುದು ಧಾರಾಳವಾಗಿ ಹೋಗಬಹುದು ಹೇಳಿಸ್ತೀನಿ ಬಾ ಹೇಳಿಸ್ತೀನಿ ಯಮನ್ ಕೈಲಿ ಹೇಳಿಸ್ತೀನಿ ಬಾ 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 3 ಅಂಗುಲದ ಕೇವಲ ಒಂದು ಲೋಹದ ಮುದ್ರಿಕೆ ನಿಟ್ಟುಕೊಂಡು ಈ ಆರಡಿಯ ದೇಹವನ್ನೇ ಅಳ್ಳಾಡಿಸುತ್ತಿರುವನಲ್ಲ ಚಿತ್ರಗುಪ್ತ ಬಂದೆ ಪ್ರಭು ಆ ಹುಲುಮಾನವನ ಆಗಮನದಿಂದ ತಮ್ಮ ನೆಮ್ಮದಿ ಕದಡಿದೆ ಈಗ ನಿಮಗೆ ಮನೋರಂಜನೆಯ ಅವಶ್ಯಕತೆ ಇದೆ ಅದಕ್ಕಾಗಿ ರಕ್ತ ಕಣ್ಣೀರ್ ಮೋಹನನನ್ನು ಕರೆಸುತ್ತೇನೆ ಅವನ ಸಂಭಾಷಣೆಯನ್ನು ಕೇಳಿ ಆನಂದಿಸುವಿರಂತೆ
ಎಂತ ಸಮಂಜಸವಾದ ಆಲೋಚನೆ. ಕರೆಸಿ ಆತನನ್ನು. ಅಪ್ಪಣೆ. ಕರಿ ಮುಸುಡಿಗಳ, ನನ್ನ ಮಕ್ಕಳ, ನಾನ್ ಈಗ ನರ್ಕ ನೋಡ್ತೀನಿರೋ, ನೀವ್ ಲೈಫ್ ಲಾಂಗ್ ನರ್ಕ ನೋಡ್ತಿದ್ದೀರಾ, ಚುಚ್ತೀರ, ಕಾಲಲ್ಲಿ ಓದಿತೀರೇ, ಅಯ್ಯೋ ನಿಮಗ್ ಬರಬಾರ್ದು, ದೊಡ್ಡರಾಗ ಬಂದ್ ಸಾಯ, ಅಯ್ಯೋ ನನ್ನ ಮಕ್ಕಳ, ಯಾರೋ ಒಬ್ರು ಚೇರ ಹಾಕಿದಾರ, ಅಯ್ಯೋ ಇದ್ ರೆಗ್ಯುಲರ್ ಚೇರ್, ಎಂಟರ್ಟೈನಿಂಗ್ ಚೇರ್. ಮೋಹನ, ಪ್ರಭುಗಳಿಗೆ ಮನೋರಂಜನೆಯ ಅಗತ್ಯವಿದೆ. ಆ ಕಾಂತಳಿಗೆ ಹೇಳುವ ಸಂಭಾಷಣೆಯನ್ನು ಹೇಳು. ಚಿತ್ರಗುಪ್ತ ಅಲ್ಲ ಹಳೆದ್ರಲ್ಲ ಜ್ಞಾಪಿಸಿ ಹಾಕೋ, ನಾನು ಹೊಟ್ಟೆ ಉರಿಸ್ತೀಯಾರ್ ಆಗೋಗಿದೆ ಕಣಾಲೇ. ಮೋಹನ, ಹೇಳು ಎಂದರೆ ಹೇಳಲೇಬೇಕು, ಪ್ರಭುಗಳು ಇಚ್ಛೆ ಪಟ್ಟಿದ್ದಾರೆ. ಆಯ್ತಪ್ಪ ಆಯ್ತು ಕಣ, ಹೇಳ್ತೀರಿ ಕಣಾಲೇ. ನಿನ್ನಿ ಅಳಕು ಪೊಳಕು ತಳಕು ಪುಳುಕಣ್ಣು ನೋಡಿ ಮೈ ಚಳಕಾಗಿ ಪುಳಕದೇನ್ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ಅಲ್ಲ ಕಪಾಲ ಕಾಲ್ತ. ಐ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಆ ವಯಸ್ಸಲ್ಲಿ ನಾಲ್ಗೆ ಕೆರಿತಾ ಇತ್ತು ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದೆ ಕಣ್ರು, ಈಗ ದೇಹದ ಪಾರ್ಟ್ ಪಾರ್ಟು ಕೆರಿತಾ ಇದೆ ಕಣ್ರು. ಅಲ್ಲೇ ನರಕ ಸ್ವರ್ಗ ಎಲ್ಲೂ ಹೇಳೋದಿಲ್ಲ, ಅಲ್ಲೇ ನೋಡ್ಬೋದು ನನಗೆ. ನೀವೇಲ್ರೋ ನರಕ ತೋರ್ಸೋದು, ನನ್ನ ಹಾಕೊಂಡು ರುಬ್ತಿದ್ದೀರಲ್ರೇ. ನಿನ್ನೆ ಮೊನ್ನೆ ಬಂದು ನನ್ನ ಮಗ ನಿಮಗೆ ಅವಾಜ್ಗಳು ಹಾಕೊಂಡು ಇಡೀ ನರಕದಲ್ಲಿ ಸ್ವೇಚ್ಛಾಚಾರ ಓಡಾಡ್ಕೊಂಡಿದ್ದಾರಲ್ಲ ಮ್ಯಾನ್, ಇದು ನ್ಯಾಯನ? ಏನೋ ಆ ನೀಚ ಮಾನವನು ನಿನ್ನ ಮಗನೇ? ಹೌದು ಮ್ಯಾನ್, ಜೋರ್ಡನಲ್ಲಿ ಸಿಂಗಲ್ ಆಗಿ ಅಂಬಿಕಾ ಸಿಕ್ಕಲ್ಲು ಅಂತ ಮಿಂಗಲ್ ಆಗ್ಬಿಟ್ಟು ಒಂದೇ ಒಂದು ಡ್ಯೂಯೆಟ್ ಆಡಿದೆ ಮ್ಯಾನ್, ಈ ನನ್ನ ಮಗ ಹುಟ್ಕೊಂಬಿಟ್ಟ ಅಲ್ಲಲ್ಲಿ ತಪ್ಪ ಮ್ಯಾನ್. ಚೀಚಿ, ಎಂತ ನೀಚ ಮಗನಿಗೆ ಜನ್ಮವನ್ನು ಕೊಟ್ಟಿರುವೆ ನೀನು? ನನಗಾಗಲೇ ಅನುಮಾನ ಬಂದಿತ್ತು ಪ್ರಭು. ಏನ್ ಮಾಡೋದು ಮ್ಯಾನ್, ಆ ಮಣ್ಣಿನ ಹಣೆ ಬರಾನೇ ಅದು, ಮರದಲ್ಲಿ ಬೀಜ ಬಿಟ್ಟು ಅದು ಹೋಗಿ ಮರಳುಭೂಮಿಲಿ ಬಿದ್ರು ಕೂಡ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಮತ್ತೆ ಬೀಜ ಬಿಡಕ್ಕೆ ಶುರುವಾಗುತ್ತೆ ಮ್ಯಾನ್. ಅದಕ್ಕೆ ಅಲ್ಲಿ ಒಬ್ಬೊಬ್ರಿಗೆ ಅರ್ಧರ್ಧ ಡಜನ್ ಮಕ್ಕಳು, ಅದ್ರಲ್ಲಿ ಅರ್ಧ ಪೂಕ್ಳು, ಇನ್ನರ್ಧ ತಿಕ್ಳು ತಿಕ್ಳು. ನಾವು ಬಹಳ ಆಚಾರವಂತರು ಅಂತ ಹೇಳ್ಕೊಳ್ಳೋ ಈ ಇಂಡಿಯನ್ಸ್ ದೇವಸ್ಥಾನದ ಗೋಡೆಗಳ ಮೇಲೆ ಮೈಥುನ ಕ್ರಿಯೆಗಳನ್ನ ಕೆತ್ತಿ ಕೆತ್ತಿ ಬೇಲೂರು ಹಳೆ ಬಿಡಿನ ಶಿಲಾ ಬಾಲಿಕೆಯರ ವಿಗ್ರಹಗಳ ಶೃಂಗಾರ ಭಂಗಿಗಳನ್ನ ಯುವಕರ ತಲೆಯಲ್ಲಿ ಮೆತ್ತೆ ಹದಿಹರೆಯದ ಹೆಣ್ಣು ಮಕ್ಕಳನ್ನೆಲ್ಲ ಬಟ್ಟೆಯಲ್ಲಿ ಸೊತ್ತೆ ಏರೋ ಹುಡುಗರ ಆಸೆಗಳನ್ನೆಲ್ಲ ಒತ್ತಿ ಒತ್ತಿ ಬತ್ತೋಗುತ್ತೆ ಅನ್ಕೊಂತಿರೋ ಹುಡುಗರ ಆಸೆಗಳೆಲ್ಲ ಲಾವರ ಸತ್ರ ಎಲ್ಲದ್ರಲ್ಲಿ ಕಿತ್ತೋಗಿ ಜನಸಂಖ್ಯೆ ಸ್ಫೋಟ ಆಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋಗ್ಬಿಟ್ಟಿದೆ ಮ್ಯಾನ್, ಇನ್ಕ್ರೀಸ್ ಆಗೋಗ್ಬಿಟ್ಟಿದೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಿನ್ನ ಕಲೆಯನ್ನು ನೋಡಿ ನಮ್ಮ ಮನವು ಮೆಚ್ಚಿದೆ, ಧರಿಸು ಈ ರತ್ನದ ಉಂಗರವನ್ನು. ಅಯ್ಯೋ ಬೇಡ ಮಾನ್, ಬೇಡ ಮಾನ್, ಆಲ್ರೆಡಿ 21 ಬೆರಳುಗಳನ್ನು ಎಗಣಕ್ಕೆ ಹಾಗೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ, ನಾನು ಅದನ್ನ ಎಲ್ಲಿ ಅಂತ ಹಾಕೊಳ್ಳಿ ಎಂಬುದರ ಮಹಾರಾಜ. ಬೇಡ ಬೇಡ, ನಮ್ ಕೈ ಡೈಲಾಗ್ ಹೊಡಕ್ ಆಗ್ತಿಲ್ಲ, ಬಿಟ್ಬಿಡ್ರಲೇ. ಅಯ್ಯ ಯಮನ ರಾಜಾಜ್ಞೆ, ಆ ಕಟ್ಟಳೆಯನ್ನು ಮೀರುವುದು ಎಲ್ಲರೂ ಇದನ್ನು ಪಾಲಿಸಲೇಬೇಕು. ಅಂದ್ರೆ ಯಮ ಮನ್ಸ್ ಮಾಡಿದ್ರೆ ನಾನು ಗೊಟ್ಟ ಬಿಡಬಹುದು, ಧಾರಾಳವಾಗಿ ಹೋಗಬಹುದು. ಈ ಮಾನವನ ಕಾಟ ಅತಿಯಾಯಿತು. ಇದು ಯಮನ ಸಿಂಹಾಸನ, ಇಲ್ಲಿ ನೀನು ಕುಳಿತುಕೊಂಡರೆ ಸುಟ್ಟು ಭಸ್ಮವಾಗುವೆ, ಎಚ್ಚರ. ಅಲ್ಲಲ್ಲಲ್ಲಲ್ಲ, ಅಕ್ಕಡ ಪಕ್ಕಡ ತಕಡ ತಕಡ ಚಕಡ, ಏನ್ ಡೌಕು ಐತೆ? ಅವ್ರ ಅಪ್ಪನ ಸಿಂಹಾಸನ ಮೇಲೆ ಕೂತ್ರೆ ಏನು ಆಗ್ಲಿಲ್ಲ, ಇದ್ರ ಮೇಲೆ ಕೂತ್ರೆ ಭಸ್ಮ ಆಗ್ಬಿಡ್ತೀವ? ಇದ್ರ ಮೇಲೆ ಕೂತ್ರೆ ನನ್ನ ಮಗನ್ ಫೆವಿಕಾಲ್ ಇರುತ್ತೆ, ಹಂಗೆ ಕಚ್ಕೊಂಡ್ಬಿಡ್ತೀವಿ ಅಂತ ಭಯ ನಿಮ್ಗೆ ಅಲ್ವಾ? ನೀನೇ ಕೂತ್ಕೊಂಡು ನೋಡು.
ಚೆನ್ನಾಗಿದೆಯಲ್ಲ, ಸೂಪರ್ ಅಲ್ಲ? ಈ ಸಿಂಹಾಸನವು ಎಷ್ಟೊಂದು ಭವ್ಯವಾಗಿರುವುದು! ಆ ಪಾದದಿಂದ ಮಸ್ತಕದವರೆಗೂ ಏನೋ ಆನಂದವು ಆವರಿಸುತ್ತಿರುವುದು. ಚಿತ್ರಗುಪ್ತ, ಪ್ರಭು ಪ್ರಭು, ಯುಗ ಯುಗಗಳಿಂದ ನಾವು ಆಸೀನವಾಗಿರುವ ಈ ಪವಿತ್ರವಾದ ಸಿಂಹಾಸನದ ಮೇಲೆ ಕೂರುವಷ್ಟು ಸೊಕ್ಕೆ ನಿನಗೆ? ನಿಮ್ಮ ಪಾದದಾಳೆಗೂ ಈ ಸಿಂಹಾಸನದ ಮೇಲೆ ನನಗೆ ಯಾವುದೇ ವ್ಯಾಮೋಹವಿಲ್ಲ. ನನ್ನ ಮಾತನ್ನು ನಂಬಿ. ಹೊಚ್ಚು ನಿನ್ನ ಬಾಯದ್ದು, ನಮ್ಮ ಕಣ್ಣೆದುರಿಗೆ ಕಾಣಿಸಿಕೊಳ್ಳಬೇಡ. ತೊಲಗು ಇಲ್ಲಿಂದ. ಪೀಸೋ ಗದೆಯನ್ನು ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಸಿಂಹಾಸನ ಗಾದೆ ಕೇಳಿಲ್ವಾ? ಬಾ ಪರಯ. ಈ ಮಾನವನ ಸವಾಸದಿಂದ ನಮ್ಮ ಚಿತ್ರಗುಪ್ತನು ಪ್ರಭು. ಎಲ್ಲ ನಿನ್ನಿಂದನೇ ಆದದ್ದು. ನೀನೇಕೆ ನನ್ನನ್ನು ಆ ಸಿಂಹಾಸನದ ಮೇಲೆ ತಳ್ಳಿದೆ? ನಾನೇನೋ ತಳ್ಳದ್ನಪ್ಪ, ನೀನ್ ಹಂಗೆ ಫೆವಿಕಲ್ ತರ ಕಚ್ಕೊಂಡ್ಬಿಟ್ಟೆ. ಅದೇ ನನಗೂ ಅರ್ಥವಾಗುತ್ತಿಲ್ಲ ಮಾನವ. ಆ ಸಿಂಹಾಸನದ ಮೇಲೆ ಕುಳಿತೋಡನಿ, ಅದು ನನ್ನನ್ನು ಆಯಸ್ಕಾಂತದಂತೆ ಆಕರ್ಷಿಸಿತು. ಯಾಕೆ ಕಾಣಿಸಿದೆ ಗೊತ್ತಾ ನಿನ್ನ ಸೀಟಲ್ಲಿ? ನೀನು ಸೂಪರ್ ರಂಗ. ನೀನು ಯಾಕೆ ಆ ಸಿಎಂ ಸೀಟ್ ಮೇಲೆ ಪರ್ಮನೆಂಟ್ ಆಗಿ ಕೂತ್ಕೊಂಡ್ಬಾರ್ದು? ಅಸಂಭವ. ಭೂಲೋಕದಲ್ಲಿ ಐದು ವರ್ಷದ ಮೇಲೆ ಯಾರು ಆ ಸೀಟ್ ಮೇಲೆ ಕೂತ್ಕೊಳ್ಳೋಂಗೇ ಇಲ್ಲ ಗೊತ್ತಾ? ರಿಎಲೆಕ್ಷನ್ ಮಾಡ್ಬೇಕು. ಇದೊಂದೇ ಲೋಕದಲ್ಲಪ್ಪ, ಯುಗ ಯುಗಗಳಿಂದ ಅವನೊಬ್ನೇ ಯಮ ಅಂತೆ, ನೀನು ಚಿತ್ರಗುಪ್ತ ಅಂತೆ. ಹೌದು, ಯೋಚನೆ ಮಾಡಿ ನೋಡು. ಇದಕ್ಕೇನಾದ್ರೂ ಒಂದು ಬದಲಾವಣೆಯನ್ನು ತರಲೇಬೇಕು ಮಾನವ. ಈಗ ನಾನು ಏನು ಮಾಡಬೇಕು ಹೇಳು. ಚಿತ್ರಗುಪ್ತ ಅವನ್ ಕೆಲ್ಸಕ್ಕೆ ರಿಸೈನ್ ಮಾಡಿದಾನೆ, ಎಲೆಕ್ಷನ್ ಅನೌನ್ಸ್ ಮಾಡಿದಾನೆ. ಈಗ ನೀನ್ ಪವರ್ ತೋರಿಸ್ಬೇಕಮ್ಮ. ಸರ್ವಶಕ್ತಿ ಸಮರ್ಥನು, ಪ್ರಳಯ ಕಾಲ ರುದ್ರನು, ಅತಿ ಭಯಂಕರವಾದ ಈ ಯಮನಿಗೆ ಚಿತ್ರಗುಪ್ತನೊಬ್ಬ ಲೆಕ್ಕವೇ. ಯಮ ಭಟರೇ, ಪಾಪಿಗಳೇ, ನರಕವಾಸಿಗಳೇ, ಇದು ನಮ್ಮ ಪ್ರತಿಷ್ಠೆ. ಬರೋ ಬ್ರಹ್ಮ ಮುಹೂರ್ತದಲ್ಲಿ, ಯಮಗಂಡ ಕಾಲದಲ್ಲಿ, ಯಮ ಲೋಕದಲ್ಲಿ ಯಮನ ಸಿಂಹಾಸನಕ್ಕೋಸ್ಕರ ಚುನಾವಣೆ ಚುನಾವಣೆ. ನಿಮ್ಮೂರ್ಗೆ ಎಲೆಕ್ಷನ್ ಬಂದಿದೆ, ನೀವು ಯಾರನ್ ಬೇಕಾದ್ರೆ ಚುನಾಯಿಸಬಹುದು. ನೂತನ ಯಮನಾಗಿ ಚಿತ್ರಗುಪ್ತ ನಿಂತ್ಕೊಂಡಿದ್ದಾರೆ. ಅವರ ಗುರುತು ಹಾಲ್ ಕೊಡೋ ಎಮ್ಮೆ. ಯಮನ ಗುರುತು ಹಾಯೋ ಕೋಣ. ನಿಮ್ಮ ಮತ, ನಿಮ್ಮ ಮತ. ನಿಮ್ಮೆಲ್ಲರ ಪಾಪಗಳಲ್ಲಿ ಶೇಕಡ 70 ಭಾಗ ಕಡಿತಗೊಳಿಸುತ್ತೇನೆ. ನಿಮ್ಮೆಲ್ಲರ ಚಿತ್ರಹಿಂಸೆಯಲ್ಲಿ 50 ಚಡಿ ಏಟಿದ್ದರೆ ಅದನ್ನು ಕೇವಲ ಒಂದೇ ಒಂದು ಚಡಿ ಏಟಿಗೆ ಜಾರಿಗೆ ತರುತ್ತೇನೆ. ಇವ್ರಿಗೆ ನೀವು ಓಟ್ ಹಾಕಿದ್ರೆ ಕೈಗೊಂಡು ಟೈಟಾನ್ ವಾಚು, ಬಾರು, ಡಿಸ್ಕೋತೆಕ್ಕು, ಲೈವ್ ಬ್ಯಾಂಡ್. ಚಿತ್ರಗುಪ್ತರಿಗೆ, ಎಮ್ಮೆ ಗುರ್ತಿಗೆ. ಅವನು ಆಮಿಷ ಆಸೆಗಳನ್ನು ತೋರಿಸುತ್ತಿದ್ದರೆ ನಾನೇಕೆ ಸುಮ್ಮನೆ ಕೂರುವುದು? ರಂಬೆ, ಮೇನಕಾ, ಊರ್ವಶಿ, ಬುದಿಗಿದ್ದೀಯ ನಿಂಗೆ? ಯಾಕೆ ಯಮ ಅವ್ರನ್ನೆಲ್ಲ ಕರೆಸಿ ನಮ್ಮ ಮೋಟರ್ಸ್ನಲ್ಲಿ ಎಳ್ಕೊಂತಾ ಇದ್ದಾನೆ? ಹೌದಲ್ವೇ, ನರಕದ ಪಾಪಿಗಳೆಲ್ಲವೂ ಅವರ ಕಡೆಗೆ ಸೇರಿದ್ದಾರೆ ಮಾನವ. ಈಗ ಏನು ಮಾಡುವುದು? ಇವೇನ ರಂಬೆ ಊರುಶಿ ಮೇನಕ? ಭೂಲೋಕದಲ್ಲಿ ರಂಬೆ ಊರುಶಿ ಮೇನಕ ತೋರಿಸಿನ ಭಕ್ತಿಗೆ. ಬಾಲಿವುಡ್ ಹಾಟ್ ಸ್ಪೈಸಿ ಗರ್ಲ್ಸ್ ತೆಗಿ ತೆಗಿ ತೆಗಿ. ಇಮಿಡಿಯೇಟ್ ಅವ್ರನ್ನೆಲ್ಲ ಕರೆಸು ಮೇಲೆ. ಓಂ ಹ್ರೀಂ ಹ್ರೂಂ ಕಚಾಟ ತಪ.
you shake it. I can't believe it. I've never seen a beat like that. The way you shake it. I can't believe it. I've never seen a beat like that. ಯುಗ ಯುಗಗಳಿಂದ ಏಕಚಕ್ರಾಧಿಪತಿಯಾದ ನಾನು, ಯಮಲೋಕಕ್ಕೆ ಸಾರ್ವಭೌಮನಾಗಿದ್ದ ನನಗೆ ಆ ಉಲುಮಾನವನು ಚುನಾವಣೆ ಎಂಬ ಹೊಸ ಪದ್ಧತಿಯನ್ನು ತಂದು ನಮ್ಮನ್ನೇ ಸೋಲಿಸುತ್ತಿದ್ದಾನೆ. ಹೌದು ಯಮ, ಲಲನೆಯವರು ಅರ್ಧಂಬರ್ಧ ಬಟ್ಟೆ ಬೆಚ್ಚೆ ಬೆಲ್ಲಿ ಡ್ಯಾನ್ಸ್ ಡಿಂಗೋ ಡ್ಯಾನ್ಸ್ ಮಾಡಿದ್ರೆ ಎಲ್ಲ ಅವ್ರಿಗೆ ಓಟ್ ಓದ್ತಾರೆ, ನಿನಗೆ ಹಾಕ್ತಾರೆ. ಅದೆಲ್ಲ ಬಿಟ್ಟಾಕು, ನಿನಗೆ ನಾನು ಒಂದು ಐಡಿಯಾ ಕೊಡ್ತೀನಿ. ಆ ನನ್ನ ಮಗನ ರೂಲ್ಸ್ ಪ್ರಕಾರ 15 ದಿನ ಸ್ವರ್ಗ ಕಳಿಸ್ಬೇಕಲ್ವಾ, ಇಮಿಡಿಯೇಟ್ ಆಗಿ ಕಳಿಸ್ಬಿಡು. ಭಲೇ ಭಲೇ, ಒಳ್ಳೆಯ ಸಲಹೆ. ಅವನು ಹೋದ್ಮೇಲೆ ಈ ಚಿತ್ರಗುಪ್ತ ಗಾಳಿ ಒಂದು ಬಲೂನ್ ತರ ಅಪ್ಪುಸಾರ ಹೋಗ್ತಾನೆ. ಚಿತ್ರಗುಪ್ತ ಅಲ್ಲೋಡಲ್ಲಿ ಬರ್ತಾ ಇದಾರೆ ನನ್ನ ಮಕ್ಕಳು. ಚಿತ್ರಗುಪ್ತ, ನೀನು ಮೆಜಾರಿಟಿ ಮೆಜಾರಿಟಿ ವಿನ್ ಮಾಡ್ತಾ ಇದೀಯಾ. ಯಮ ಅದ್ ಕೂಡ್ಲೆ ಏನ್ ಮಾಡ್ಬೇಕು ಅಂದ್ರೆ ತೋಟದಾಗಿ ಕೊಡು ಪ್ರಭು. ಭಟಾರೆ, ನಾನು ಹಿಂದೆ ಹೇಳಿದಂತೆ ಈತ ಹಲವಾರು ಪುಣ್ಯ ಕೆಲಸಗಳನ್ನು ಮಾಡಿರುವುದರಿಂದ ಈತನನ್ನು ಕರೆದುಕೊಂಡು ಹೋಗಿ ಸ್ವರ್ಗಕ್ಕೆ ಬಿಟ್ಟು ಬನ್ನಿ. ಏನ್ಯಮ್ಮ ನಿಜ ಹೇಳ್ತಿದ್ಯಾ ನೀನು? ತರವಲ್ಲ ತರವಲ್ಲ, ನಾಳೆಯೇ ಚುನಾವಣೆ ಇರುವಾಗ ಏಕಾಏಕಿ ಇವನನ್ನು ವರ್ಗಾವಣೆ ಮಾಡುವುದು ತರವಲ್ಲ. ನೀಚ ಸ್ಪರ್ಧೆ ನನ್ನ ನಿನ್ನ ಮಧ್ಯೆ, ಈತನೇಕೆ ಮಧ್ಯದಲ್ಲಿ? ಕರೆಕ್ಟ್ ಅಮ್ಮ, ನಾನೇ ಆಕ್ಸೆಂಟಲ್ ಅಲ್ವಾ. ಬರ್ತೀನಿ ಅಮ್ಮ. ಥ್ಯಾಂಕ್ ಯು. ಲಗೇಜ್ ನರಮಾನವ, ನೀನು ನನ್ನನ್ನು ಬಿಟ್ಟು ಹೋದರೆ ನಡು ನೀರಿನಲ್ಲಿ ಕೈ ಬಿಟ್ಟಂತಾಗುತ್ತದೆ. ನನ್ನ ಮಾತೇ, ನಾನು ಆಲ್ರೆಡಿ ಒಂದು ಹುಡುಗಿ ನಡು ನೀರಲ್ಲಿ ಕೈ ಬಿಟ್ಟು ಬಂದಿದ್ದೀರಪ್ಪ, ಅವಳೊಳಗೆ ಇಡ್ಕೊಬೇಕು. ನಾನು ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ. ಬರ್ತೀನಿ. ಬಾಯ್ 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 ಬಾಯ್. ಬಂದ್ರೆ ಪ್ರಭು, ನಾಳೆಯೇ ಚುನಾವಣೆ.
ಚಿತ್ರಗುಪ್ತ ಪ್ರಭು, ಪಾಪ ಮಾಡಿದವರಿಗೆ ಮೊದಲು ವಿಚಾರಣೆ. ವಿಚಾರಣೆ? ಚುನಾವಣೆಯನ್ನು ರದ್ದುಪಡಿಸಲಾಗಿದೆ. ಬೇಡಿ, ಹಾಗೆ ಮಾಡಬೇಡಿ. ಅಕಟಕಟ ಆಹಾ, ಆಟೋ ರಾಜ, ರಸಿಕರ ರಾಜ, ಸಾಹಸ ಸಿಂಹ. ಆಹಾ, ಒಟ್ಟೊಟ್ಟಿಗೆ ಮೂರ್ ಜನ ಧ್ರುವತರಾಯನ ನೋಡೋ ಸೌಭಾಗ್ಯ ಸಿಕ್ತಲ್ಲ. ಅಯ್ಯೋ, ನನಗಾಗ್ತಿರೋ ಖುಷಿ ಏನಂತ ಹೇಳಿ. ಎಂತ ಗ್ರೇಟು, ಎಂತ ದರ್ಶನ ಇದು. ಈ ಕನ್ಫರ್ಮ್ ಆಯ್ತಿ ಸ್ವರ್ಗ ಅಂತ. ಮೂರ್ ಜನ ಸೂಪರ್ ಸ್ಟಾರ್ಗಳು. ನಮಸ್ಕಾರ ಅಣ್ಣ, ನಮಸ್ಕಾರ. ಬನ್ನಿ, ಹೀಗೆ ಬನ್ನಿ, 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 ಹೀಗೆ ಬನ್ನಿ. ಮಾನವ, ಇಂದ್ರಲೋಕಕ್ಕೆ ಸ್ವಾಗತ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಬನ್ನಿ. ಇವರು ಅಗ್ನಿದೇವರು. ಓ, ಇವರು ವರುಣ ದೇವರು. ಓ, ಇವರು ಕುಬೇರರು. ಓ, ಇವರು. ಓಕೆ ಓಕೆ, ಇಟ್ಸ್ ಎನಫ್ ಎನಫ್. ಓ, ಸ್ಟಾಪ್ ಇಟ್, ನಿಲ್ಸಿ, ಸ್ಟಾಪ್ ಇಟ್. ಏನ್ರಯ್ಯ ಇದು, ಏನ್ರಯ್ಯ ಇದು? ನಾನ್ ಸ್ವರ್ಗ ಅನ್ಕೊಂಬಂದ್ರೆ ಇದು ಸ್ವರ್ಗನ ನರ್ಕನ? ಇಸ್ ದಿ ಸೆವೆನ್ ಆರ್ ಹೆಲ್? ಇಟ್ಸ್ ಎ ಬೋರಿಂಗ್ ಪ್ಲೇಸ್ ಯಾರ್. ಅಲ್ರಯ್ಯ, ಎರಡೆರಡು ಅವರ್ ಮೇಕಪ್ ಹಾಕೊಂಡು ಈ ತರ ಕಾಸ್ಟ್ಯೂಮ್ ಹಾಕೊಂಡ್ಬಂದು ಇಲ್ಲಿ ಕೂತ್ಕೊಂಡು ಈ ತರ ಸ್ಲೀಪಿಂಗ್ ಬೋರಿಂಗ್ ಡ್ಯಾನ್ಸ್ ನೋಡ್ತಿರಲ್ಲ, ಬೇಜಾರಾಗಲ್ವಾ ನಿಮ್ಗೆ? ಕರ್ಮ. ಯೋ, ನೀವೇನ್ರಯ್ಯ, 200-300 ವರ್ಷ ಗುಹೆಗಳಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಸ್ವರ್ಗಕ್ ಬಂದು ಇದನ್ನೇನ್ರಯ್ಯ ನೋಡೋದ್ ನೀವು? ಆ, ನಮ್ದು ಯಾವ್ದಾರ ವಿಲೇಜ್ ಟೆಂಟ್ ಅಲ್ಲಿ ಪ್ರೊಜೆಕ್ಟ್ ಆಪರೇಟರ್ ಆಗಿದ್ರೆ ಇಂಥ ಸಿನಿಮಾ ಡೈಲಿ ನೋಡ್ಬೋದಾಗಿತ್ತಲ್ರಯ್ಯ. 3-4,000 ರೂಪಾಯಿ ಸಂಬಳ ಕೊಡೋರಲ್ಲಯ್ಯ. ಅಯ್ಯೋ ಕರ್ಮ. ಅಯ್ಯೋ, ನೀವೇನ್ರಯ್ಯ, ನಮ್ಮೂರಲ್ಲಿ ಯಾರ ಸತ್ತೋಗ್ಬಿಟ್ರೆ ಇದೇ ತರ ಪಿಟೀಲ್ ಬರ್ಸೋದು, ಡೈ 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 ಅಂತ ಕಿಕ್ ಬೇಕಮ್ಮ. ಕಮಾನ್ ಫಾಸ್ಟ್ ಫಾಸ್ಟ್, ಕಮಾನ್ ಫಾಸ್ಟ್. ಅಯ್ಯೋ, ಎದ್ದೇಳ್ರಯ್ಯ, ಎದ್ದೇಳ್ರಯ್ಯ. ಕಮಾನ್ ಕಮಾನ್, ಎಂಜಾಯ್, ಕಮಾನ್ ಡ್ಯಾನ್ಸ್, ಕಮಾನ್ 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 ರಿಷೀಸ್, ಕಮಾನ್. ಬರಿವಳು 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 ಅಗ್ನಿ ಫೈರ್ ಎಫೆಕ್ಟ್ ಎಂ ಟಿ ವಿ ಸುಬ್ಬು ಲಕ್ಷ್ಮಿಗೆ ಬರಿವಳು ಬರಿವಳು ಮಿಸ್ಟರ್ ವಾಯು ವಿಂಡ್ ಎಫೆಕ್ಟ್ ಟಿ ವಿ ಮಾತೆ ಕೌಡ್ರಿಗೆ ಬರಿವಳು ಬರಿವಳು ಹಲೋ ಮಿಸ್ಟರ್ ವರುಣ ರೈನ್ ಎಫೆಕ್ಟ್ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವಳು ನಾಳು ಎಂ ಟಿ ವಿ ಸುಬ್ಬುಲಕ್ಷ್ಮಿಗೆ ಬರೆಯೋಳು. ಹಾಯ್. ಹಾ, ಏನಮ್ಮ? ಹಾ, ಇಂದ್ರ ಕುಮಾರ್, ಹಾಗಿದ್ಯಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಮ್ಮ. ನೋಡಮ್ಮ, ಇದು ಸ್ವರ್ಗ ಅಂದ್ರೆ ನೋಡು ಹೇಗೆ ಎಂಜಾಯ್ ಮಾಡ್ತೀಯ ನೋಡು. ನೀನೇನಮ್ಮ ಹಳೆ ಕಾಲದವ್ರ ತರ ಪಿಟೀಲ್ ಕುಯ್ಕೊಂಡು ಇನ್ನು ಭರತನಾಟ್ಯ ಮಾಡ್ಕೊಂಡೆ? ಈ ತರ ಇರ್ಬೇಕಮ್ಮ ಮಾಡ್ರನ್ ಆಗಿ. ಯಾರು ನೀನು? ನಾನು ಮಾಸ್ ಮಾನವ. ಹಾ ನೋಡಮ್ಮ, ನಾನು ಯಾರು ನೋಡೋಕ್ಕೋಸ್ಕರ ಬಂದಿರೋದು, ಅರ್ಜೆಂಟ್ ಒಂದು ನೋಡಕ್ಕೆ ಬಂದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಇದು ಕನಸು ಕನಸು. ನಿಲ್ಲಿಸಿ ನಿಲ್ಲಿಸಿ, ಇದು ಇಂದಿನ ಸಭೆಯೋ ಇಲ್ಲ? ಹೊರಡಿ. ಆಹಾಹಾ, ನನಗಾಗಿಯೇ ಸ್ವರ್ಗ, ನನಗಾಗಿಯೇ ನರಕ, ನನಗಾಗಿಯೇ ಹೆಣ್ಣೆ ನಿನ್ನಾಣೆ. ಸಖಿಯರೇ, ಇದೇನು ಮನವ, ಇಲ್ಲೇನು ಮಾಡುತ್ತಿರುವೆ? ಉಪರ್ ನೀಚೆ ಆಗೆ ಪೀಚೆ ಆಚೆ ಈಚೆ ಅಂದರ್ ಬಾಹರ್ ಸೂಪರ್. 36-24-36 ಕಾಣಿಸುತ್ತಿಲ್ಲವೇ? ನನ್ನ ವಸ್ತ್ರಗಳನ್ನೆಲ್ಲ ಜೋಡಿಸಿ ಈ ರೂಮಿನಲ್ಲಿ ಸೆಟ್ಲ್ ಆಗುತ್ತಿರುವಂತ ಪೇಯಿಂಗ್ ಗೆಸ್ಟ್, ಲವ್ ಅಂಡ್ ಹಾರ್ಟ್ ಪೇಯಿಂಗ್ ಗೆಸ್ಟ್. ನಿನಗೆ ಬುದ್ಧಿ ಇದೆಯೇ? ಇದು ನನ್ನ ಶಯ್ಯಗೃಹ, ಇದು ಯುವರಾಣಿ ಅಂತಃಪುರ. ಅದಿರ್ಲಿ, ಏನಿದು ಸ್ವರ್ಗನ? ಇದು ಬಂದ್ಕೊಳ್ಳೆ ಜಗಳ ನರಕ ತೋರಿಸ್ತಿದ್ಯಾ ನನಗೆ? ಗೋ ಗೋ, ಒಂದು ಸುರಲೋಕದ ಸುರಾಪನ ಕೊಂಡ್ ಬಾ. ಕಾಲ್ಗಿ ಲಂಕು ಸ್ವರ್ಗ ಸುಖ ತೋರಿಸ್ ನನಗೆ. ನಿನಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಅರ್ಥವಾಗುತ್ತಿಲ್ಲ ಎನಿಸುತ್ತದೆ. ನಾನೇ ನನ್ನ ಜನಕನ ಬಳಿ ಹೋಗಿ ವಿಷಯ ತಿಳಿಸಿ ಏನು ಮಾಡ್ತೀನಿ ನೋಡ್ತೀರಿ. ಅಯ್ಯಯ್ಯೋ, ಯಾಕಮ್ಮ ನೀನ್ ಯಾಕರಿಸ್ತೋ ಅಂತೀಯ? ಬಿಡು, ನಾನೇ ಹೋಗ್ತೀನಿ, ನಿಮ್ಮ ಅಪ್ಪನ ಹತ್ರ ಮ್ಯಾಟರ್ ಸೆಟಲ್ ಮಾಡ್ಕೊಂಡ್ಬರ್ತೀನಿ. ಏನ್ ಪುಕ್ಸಟ್ಟೆ ಬಂದಿಲ್ಲ ಇಲ್ಲಿಗೆ, ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಏಯ್, ಔಟ್.
ಶಾಂತಂ ಪಾಪಂ, ಶಾಂತಂ ಪಾಪಂ. ಏನಾಯ್ತು ಮುನಿವರಿಯರೇ? ಶಾಂತಂ ಪಾಪಂ. ದೇವೇಂದ್ರ, ಭೂಲೋಕದಿಂದ ಬಂದ ಮಾನವ ಸಾಮಾನ್ಯವಾದವನಲ್ಲ. ಆತ ಯಮಲೋಕದಲ್ಲಿ. ಏನು? ಭೂಲೋಕದಿಂದ ಬಂದ ಆ ನರನು ಯಮಲೋಕಕ್ಕೆ ಹೋಗಿ ಯಮನನ್ನೇ ಗೋಳಾಡಿಸಿ ಅವನ ಸಿಂಹಾಸನಕ್ಕೆ ಚ್ಯುತಿ ತರಲು ಹೊರಟಿದ್ದನೆ? ಇಂದ್ರ, ತಮ್ಮ ಸಿಂಹಾಸನವು ವಜ್ರಾಯುಧಧಾರಿ ಅಮರೇಂದ್ರನ ಸಿಂಹಾಸನಕ್ಕೆ ಏನು ಭಯ? ಮಿಸ್ಟರ್ ಇಂದ್ರಕುಮಾರ್, ಮಿಸ್ಟರ್ ಇಂದ್ರಕುಮಾರ್, ಮಿಸ್ಟರ್ ಇಂದ್ರಕುಮಾರ್. ಯಾಕೆ ಮಾನವ ಆತಂಕಗೊಂಡಿರುವೆ? ಏನ್ ಬಾಸಿದು, ಏನ್ ಬಾಸಿದು? ಏನು ಮಾನವ, ಏನಾಯ್ತು? ನಾವು ಭೂಲೋಕದಲ್ಲಿ ಅತಿಥಿ ದೇವೋಭವ ಅಂತೀವಿ, ಈ ಸ್ವರ್ಗಲೋಕದಲ್ಲಿ ಅತಿಥಿ ತಿಥಿ ಭವ ಆಗೋಗ್ಬಿಟ್ಟಿದೆ. ಅಂಥದ್ದೇನಾಯ್ತು ಮಾನವ? ನಿನ್ನ ಹತ್ರ ಡಿಸ್ಕಸ್ ಮಾಡಕ್ ನಂಗೆ ಟೈಮ್ ಇಲ್ಲ. ಆ ಬ್ರಹ್ಮ ಇಷ್ಟು ಮಹೇಶ್ವರ್ ಕರಿ, ಇವರು ಡಿಸ್ಕಸ್ ಮಾಡೋಣ, ಡಿಸೈಡ್ ಮಾಡೋಣ, ಏನಾಗುತ್ತೋ ನೋಡೇ ಬಿಡೋಣ. ಮಾನವ, ಅವರೆಲ್ಲ ಯಾಕೆ? ನಾನಿಲ್ಲವೇ? ನೀನೇನನ್ನು ಕೇಳಿದರು? ನಾನಿಲ್ಲವೆನ್ನುವುದಿಲ್ಲವಲ್ಲ. ಕೊಡ್ಲೇ ಬೇಕಮ್ಮ, ಯಾಕೇಳೋ? ನಾವು ಭೂಲೋಕದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಪುಣ್ಯದ ಕೆಲಸ ಮಾಡಿ ಬಂದಿದ್ದೀವಿ, ಸುಮ್ಮನೆ ಬಂದಿಲ್ಲ. ಐ ಹ್ಯಾವ್ ಸ್ಪಿರಿಚುಯಲಿ, ಮೆಂಟಲಿ, ಲೀಗಲಿ, ಬೋಲ್ಡ್ಲಿ, ಬ್ಯಾಡ್ಲಿ, ಆಲ್ ರೈಟ್ಸ್ ಟು ಡು ವಾಟ್ ಎವರ್ ಐ ವಾಂಟ್ ಟು ಡು. ಆಗಲಿ ಆಗಲಿ ನೋಡು, ಆಗ್ಲಿ ಈಗ್ಲಿ ಅಲ್ಲ, ನನಗೆ ಇಷ್ಟ ಬಂದವ್ರ ಜೊತೆ ಇಷ್ಟ ಇರೋ ಕಡೆ ಆರಾಮ ಖುಷಿಯ ಓಡಾಡ್ಕೊಂಡಿರ್ಬೇಕು. ಅದಕ್ಕೆ ನಿನ್ ಪರ್ಮಿಷನ್ ಬೇಕು, ಐ ಮೀನ್ ನಿನ್ ಅನುಮತಿ ಬೇಕು. ಆಗಲಿ ಆಗಲಿ ನೋಡಮ್ಮ, ಈ ಆಗ್ಲಿ ಅಂದ್ರೆ ಆಗಲ್ಲ, ಅದೇನೋ ತಥಾಸ್ತು ಅಂತಾರಂತ ಈ ಲೋಕದಲ್ಲಿ, ಅವಾಗ ಆಗ್ಬಿಡತ್ತೆ. ತಥಾಸ್ತು ಅಂತ ಹೇಳು. ತಥಾಸ್ತು, ತಥಾಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಗುರು. ಬಾಮ್ಮ ಬಾ ಇಂದ್ರಜ, ಈ ಮಾನವ ಬಹಳ ಬುದ್ಧಿವಂತ, ಬಹುಭಾಷಾ ಚತುರ. ನೋಡು, ನಾನು ಇಂದ್ರ, ಈತನು ಉಪೇಂದ್ರ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಓಕೆ ಬಾ ಇಂದ್ರಕುಮಾರ್, ನಾವಿನ್ನು ಹೊರಡಬಹುದು. ಸತ್ಯ ಬಾಮೆ, ಸತ್ಯ ಬಾಮೆ, ಕೋಪವೇಕೆ? ಅಯ್ಯಯ್ಯೋ, ಯಾಕಮ್ಮ ಅಳ್ತಾ ಇದ್ಯಾ? ಯಾಕಮ್ಮ ಕಣ್ಣಲ್ಲಿ ನೀರು? ನೀನು ನನ್ನ ಜನಕನ ಬಳಿ ಅನುಮತಿ ಪಡೆದೆಯಲ್ಲ, ಇನ್ನು ಮುಂದೆ ನೀನೇ ಅಂತಃಪುರದಲ್ಲಿರು, ನಾನು ಬೇರೆಡೆಗೆ ಹೋಗುತ್ತೇನೆ. ಅಯ್ಯೋ, ದಯವಿಟ್ಟು ದಯವಿಟ್ಟು ಹಂಗೆ ಹೇಳ್ಬೇಡಮ್ಮ. ನೋಡು, ಇನ್ಮೇಲಿಂದ ನಾನು ಅಂತಃಪುರ ಕಡೆ ತಲೆ ಕೂಡ ಮಲ್ಕೊಳ್ಳಲ್ಲ, ಓಕೆನಾ? ಇಲ್ಲೇ ಎಲ್ಲ ಸ್ವರ್ಗದ ಫುಟ್ಬಾತ್ ಅಲ್ಲಿ ಮಲ್ಕೊಂತೀನಿ. ದಯವಿಟ್ಟು ನೀನ್ ಮಾತ್ರ ಹೇಳ್ಬೇಡಮ್ಮ, ಪ್ಲೀಸ್ ಅಮ್ಮ. ಐ ಆಮ್ ವೆರಿ ಸಾರಿ ಅಮ್ಮ, ಕ್ಷಮಿಸಮ್ಮ. ನಿಮ್ಮ ಕಣ್ಣಲ್ಲಿ ನೀರು ನೋಡಿದಾಕ್ಷಣವೇ ಅವನು ಕರಗಿ ಹೋದ. ತುಂಬಾ ಒಳ್ಳೆಯವನು ಅನಿಸುತ್ತದೆ, ನೋಡಲು ಚೆನ್ನಾಗಿದ್ದಾನೆ. ಅದಿರಲಿ, ನಿಮಗೇಕೆ ಅವನ ಮೇಲೆ ಅಷ್ಟೊಂದು ಕೋಪ? ಅವನನ್ನು ಕಂಡರೆ ನಿಮಗೆ ಇಷ್ಟವಿಲ್ಲವೇ? ಹಾಗೇನೂ ಇಲ್ಲ, ಅವನು ಮಾನವ, ನಾನು ದೇವತೆ. ಅವನು ದೇವತೆಯಾಗಿದ್ದರೆ? ಅಯ್ಯಯ್ಯೋ, ಬೇಜಾರ್ ಮಾಡ್ಕೊಂಬಿಟ್ಲಲ್ಲಪ್ಪ, ಹೆಂಗ್ ಇವಳಂಗ್ ಸಿಗ್ತಾಳೆ? ಇಲ್ಲಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ? ಅಣ್ಣ, ಇಂದ್ರನ್ ಮಗಳು ಇಂದ್ರಜನ್ ಲವ್ ಮಾಡ್ಬಿಟ್ಟಿದೀನಣ್ಣ, ಅವಳು ನನ್ ಮೇಲೆ ಕೋಪ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಅವಳು ಇಲ್ದೆ ನಾನು ಬದುಕಕ್ಕಾಗಲ್ಲಣ್ಣ. ಏನಾರ ನೀವೇ ಒಂದು ಐಡಿಯಾ ಕೊಡ್ಬೇಕಣ್ಣ. ಏನಪ್ಪ ಐಡಿಯಾ ಕೊಡೋದು? ಅಲ್ಲ, ನಿನಗೆ ಗೊತ್ತಿದ್ದು ಯಾವ್ದು ಅಂತ? ಅಣ್ಣ ಅಣ್ಣ, ಅಯ್ಯೋ, ದಯವಿಟ್ಟಣ್ಣ, ರಸಿಕರ ರಾಜ ಅಣ್ಣ ನೀವು. ಎಷ್ಟೊಂದು ಸಿನಿಮಾ ಎಂತೆಂತ ಹುಡುಗಿ ಲವ್ ಮಾಡಿದೀರಾ, ನನಗೂ ಒಂದು ಐಡಿಯಾ ಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ಆಯ್ತು, ನೀವೊಂದು ಕೆಲಸ ಮಾಡಪ್ಪ. ಹೇಳಿ ಅಣ್ಣ. ನಿನ್ ಚೀವ್ ಉದಯಶಂಕರ್ ಅವ್ರನ್ನ ಕಂಡು ಒಂದು ಹಾಡು ಬರ್ಸ್ಕೋ. ಹಾಂ ಅಣ್ಣ. ಅವ್ರು ಬರ್ಕೊಡೋ ಹಾಡಿಂದ ನೀನ್ ಏನು ಬೇಕಾದ್ರೂ ಮೋಡಿ ಮಾಡಬಹುದು. ಉದಯಶಂಕರ್ ಹಿಡಿತೀರಣ, ಬಿಡಲಣ, ಅವ್ರ ಹತ್ರ ಹಿಡಿದು ಒಂದು ಹಾಡು ಬರ್ಸಿ ಯಾಗಾರ ಮಾಡಿ ಅವಳು ಅಡ್ಜಸ್ಟ್ ಮಾಡ್ತೀರಣ. ಊರಿಗೆ ನೀನೊಬ್ಳೆ ಪದ್ಮಾವತಿಯೇನೆ, ಹಾಡೂರಿಗುಳಿದಿರೋ ಗೌಡಾನು ನಾನೇ, ಕಠಾರಿ ವೀರನ ಸುರಸುಂದರಾಂಗಿ. ಮುತ್ತಿನಂತ ಮುತ್ತೊಂದು ಕೊಡಲೇ ನಮ್ಮ, ನಿನಗೆ ಕೊಡಲೇ ನಮ್ಮ, ಈ ಟೀನೇಜ್ ಲವ್ ಅನ್ನೋದ್ ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಮುತ್ತಿನಂತ ಮುತ್ತೊಂದು ಕೊಡಲೇ ನಮ್ಮ, ನಿನಗೆ ಕೊಡಲೇ ನಮ್ಮ, ಈ ಟೀನೇಜ್ ಲವ್ ಅನ್ನೋದ್ ಬರಲೇಬೇಕು, ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು. ಮೇಯಾರೆ ದಯ್ಯ ಆ, ಮೇಯಾರೆ
ಆಗಿರೋ ತಪ್ಪು ಕಡೆ ಕಷ್ಟಪಟ್ಟು ಬದುಕೋ ಬಾಳೆ ಗ್ರೇಟು ಕಡೆ ಯಾವಾಗ್ಲೂ ಸುಖವಾಗಿರೋ ತಪ್ಪು ಕಡೆ ಕಷ್ಟಪಟ್ಟು ಬದುಕೋ ಬಾಳೆ ಗ್ರೇಟ್ ಕಣೆ ತುಂಬಾ ಮೇಲೇನೆ ಇರ್ಬೇಕನ್ನೋ ಡೇಂಜರ್ ಕಣೆ ಬಿದ್ರೆ ಗೋತಾ ಕಣೆ ಹೇನಂತ ಮುತ್ತೊಂದು ಕೊಡಲೆ ನಮ್ಮ ನಿನಗೆ ಕೊಡಲೆ ನಮ್ಮ ಇಟೀನೇ ಜಲ್ಲವು ಅನ್ನೋ ಬರಲೇಬೇಕು ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು ಸ್ವರ್ಗ ಕಣೆ ಕೆಟ್ಟೋರಿದ್ರೆ ತಾನೆ ಯಮನಿ ಕೆಲಸ ಕಣೆ ಒಳ್ಳೆಯವ್ರ ಮೇಲೆ ಬಂದ್ರೇನೆ ಸ್ವರ್ಗ ಕಣೆ ಕೆಟ್ಟೋರಿದ್ರೆ ತಾನೆ ಯಮನಿ ಕೆಲಸ ಕಣೆ ನಾವು ಪೂಜೆನ ಮಾಡಿದ್ರೇನೆ ದೇವ್ರು ಕಣೆ ಇಲ್ಲ ಕಲ್ಲು ಕಣೆ ಮುತ್ತಿನಂತ ಕಿಚ್ಚಿನ ಕೊಡ್ಲೆ ನಮ್ಮ ನಿನಗೆ ಕೊಡ್ಲೆ ನಮ್ಮ I love you amta ni helle beko Indraja I love you you must love me please daivittu nanagoskara onde ond sathi helu I love you anta manava daivittu nananu kshamisu adagada maatu nanu devate neenu manava okay Indraja okay hogu ಯಾವ್ದಾರ ದೇವತಾ ಮನುಷ್ಯನ ಮದುವೆಗೆ ಸುಖವಾಗಿರು ನೀ ಸಿಗದಿದ್ರೆ ನಾನು ಬದುಕಿದ್ದು ಸತ್ತಂಗೆ ಆಲ್ರೆಡಿ ಸತ್ತೋಗಿರೋ ನಾನು ಸೆಕೆಂಡ್ ಟೈಮ್ ಸಾಯ್ತೀನಿ ಸೆಕೆಂಡ್ ಟೈಮ್ ಇಲ್ಲಿ ಸತ್ತು ಇನ್ಯಾವ ಲೋಕಕ್ಕೆ ಹೋಗ್ತಿರೋ ಗೊತ್ತಿಲ್ಲ ಆದ್ರೆ ಅಲ್ಲೂ ಸಾಯ್ತೀನಿ ನೀನ್ ಸಿಗೋವರೆಗೂ ನಾನು ಸಾಯ್ತಾನೆ ಇರ್ತೀನಿ ಮತ್ತೆ ಮತ್ತೆ ಸಾಯ್ತೀನಿ ಬರ್ತೀನಿ ಬಾಯ್ ಬೇಡ ಮಾನವ ಬೇಡ ದಯವಿಟ್ಟು ನನ್ನ ಮಾತನ್ನು ಕೇಳು ಸ್ವರ್ಗವಾಸಿಯಾದ ನೀನು ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಬೆಚ್ಚನೆಯ ಹೃದಯ ಸಿಗದಿರಲು ವೆಚ್ಚ ಮಾಡಲು ಪ್ರೀತಿ ಇಲ್ಲದಿರಲು ಇಚ್ಛೆ ನಡೆತು ನಡೆವ ಸತಿ ಸಿಗದಿರಲು ಈ ಸ್ವರ್ಗಕ್ಕೆ ಕಿಚ್ಚ ಚಂದನ ಸರ್ವಜ್ಞ ಓಕೆ ಬಾಯ್ ಸಿ ಯು ದೇವತೆ ನಾನಿಲ್ಲಿ ನೋಡಿದ್ಯಾ ನೋಡಿದ್ಯಾ ನಾನು ಹೇಗೆ ಮೇಲಿಂದ ಜಂಪ್ ಆಗಿ ಬಂದಿದ್ದೀನಿ ಹಾ ಅದೇ ಲವ್ ಪವರ್ ಅನ್ನೋದು ಈ ಫೈಟ್ ಮಾಸ್ಟರ್ ಟೆಂಪಲಿಂದ ಎಗಿರ್ತಾರಲ್ಲ ಆ ಥರ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಬಂದಿದ್ದೀನಿ ಇದಕ್ಕೆ ಲವ್ ಪವರ್ ಅನ್ನೋದು ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಯಲ್ಲ ಯಾಕೆ ಅಲ್ಲಿಂದ ಮಾನವ ಅಂತ ಕೂಕೊಂಡು ನೋಡಿ ಬಂದೆ ಯಾಕೆ ಕಣ್ಣಲ್ಲಿ ನೀರು ಹಾ ಇದನ್ನೇ ಮಾನವೀಯತೆ ಅಂತಾರೆ ಇದು ಸ್ವಲ್ಪ ಜಾಸ್ತಿ ಆದರೆ ಕರುಣೆ ಅಂತಾರೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಲವ್ ಆಗುತ್ತೆ ಎಸ್ ಬ್ಯಾಂಕಲ್ಲಿ ದುಡ್ಡಿಟ್ರೆ ಬಡ್ಡಿ ಬರುತ್ತಲ್ಲ ಆ ಥರ ಏನು ಮಾನವ ದೇವತೆ ಅಂತೀಯಲ್ಲ ನನಗೂ ಅದೇ ತರ ಕಿರೀಟ ಹಾಕಿ ಅವ್ರ ತರನೇ ಕಾಸ್ಟ್ಯೂಮ್ ಹಾಕಿ ನೋಡೋ ನಾನು ದೇವತೆ ತರನೇ ಕಾಣಿಸ್ತೀನಿ ಆ ದೇವತೆಗಳಿಗೆಲ್ಲ ಪ್ಯಾಂಟ್ ಶರ್ಟ್ ಹಾಕಿ ನೋಡೋ ಅವರು ಮನುಷ್ಯರ ತರನೇ ಕಾಣಿಸ್ತಾರೆ ನೀನು ಮಿನಿ ಮಿಡ್ಡಿ ಹಾಕೊಂಡು ನೋಡು ಪಕ್ಕಾ ಸ್ಪೈಸಿ ಹಾಟ್ ಬ್ಯೂಟಿಫುಲ್ ಗರ್ಲ್ ತರ ಕಾಣಿಸ್ತೀಯಾ ಎಸ್ ಈ ಪ್ರಪಂಚದಲ್ಲಿ ಎರಡೇ ಜಾತಿ ಇರೋದು ಒಂದು ಗಂಡು ಇನ್ನೊಂದು ಹೆಣ್ಣು ಅವ್ರ ಮಧ್ಯೆ ಇರೋದು ಒಂದೇ ಒಂದು ಅಟ್ರಾಕ್ಷನ್ ಅದು ಪ್ರೀತಿ ಅನ್ನೋ ಅಡಿಕ್ಷನ್ ನೋಡು ಈಗ ನಾನು ಇಲ್ಲಿ ಟಚ್ ಮಾಡ್ತೀನಿ ಹೇಗನ್ಸುತ್ತೆ ನೋಡು ಇದನ್ನೇ ಹೇಳೋದು ನೆಗೆಟಿವ್ ಪಾಸಿಟಿವ್ ಸೇರಿದ್ರೆ ಬಲ್ಬ್ ತುರಿಯುತ್ತೆ ಕೈ ಕೈ ಸೇರಿದ್ರೆ ಹೃದಯ ಕರಗುತ್ತೆ ಕಣ್ಣು ಕಣ್ಣು ಸೇರಿದ್ರೆ ಬುದ್ಧಿ ಪಕ್ಕಕ್ಕೆ ಸರಿಯುತ್ತೆ ಮೈ ಮೈ ಸೇರಿದ್ರೆ ಪ್ರೇಮಾಮೃತ ಉಕ್ಕಿ ಹರಿಯುತ್ತೆ ತುಟಿ ತುಟಿ ಸೇರಿದ್ರೆ ಮುತ್ತಿನ ಮಣಿಗಳು ಸುರಿಯುತ್ತೆ ವಜ್ರಾಯುಧವು ಫಳಫಳನೆ ಹೊಳೆಯುತ್ತದೆ ನಿನ್ನ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ ಎಲ್ಲವೋ ಹುಲು ಮಾನವ
ನನ್ನ ಮಗಳಿಗೆ ಮಂಕು ಬೂದಿ ಎರಚುವ ದುಸ್ಸಾಹಸವೇ ನಿನಗೆ? ಬಾಸ್, ಪ್ರೀತಿ ಪ್ರೇಮ ಪ್ಯಾರ್ ಇಷ್ಕ್ ಮೊಹಬ್ಬತ್ ಬಾಸ್. ಹೌದು ಜನಕ, ಈ ಮಾನವನಿಗೆ ನಾನು ಮನಸ್ಸೋತಿದ್ದೇನೆ. ಶಾಂತಂ ಪಾಪಂ, ಶಾಂತಂ ಪಾಪಂ. ನೀನು ಒಪ್ಕೊಂಡ್ಬಿಟ್ರೆ ಶಾಂತ ಪಾಪ ಎರಡು ಒಟ್ಟಿಗೆ ಕೈ ಕೊಟ್ಬಿಡ್ತೀವಿ ಬಾಸ್. ದೂತರೆ, ಎಳೆದೊಯ್ಯರಿ ಇವನನ್ನು. ಇಂದ್ರಜ, ಇಂದ್ರಜ, ನನ್ನ ಬಿಟ್ಟೋಗ್ಬೇಡ ಇಂದ್ರಜ, ಪ್ಲೀಸ್ ಇಂದ್ರಜ, ಇಂದ್ರಜ, ಐ ಲವ್ ಯು, ಐ ಕ್ಯಾಂಟ್ ಲಿವ್ ವಿದೌಟ್ ಯು ಇಂದ್ರಜ. ಮಾನವ, ದಯವಿಂದ ಹೊರಟು ಹೋಗು ಇಲ್ಲಿಂದ. ಏಯ್ ದೇವಲೋಕದಿರೋ ವಿಲನ್ಗಳ, ಏನ್ ನನ್ನ ಸ್ವರ್ಗದ ಬಾಗಿಲಿಂದ ಹೊರಗಡೆ ಹಾಕಿದ್ರೆ ವಾಪಸ್ ಬರಲ್ಲ ಅನ್ಕೊಂಡ್ರೇನ್ರೋ? ಬಿಲ್ ಗೇಟ್ಸ್, ಬಿಲ್ ಗೇಟ್ಸ್ ಕಾಲದವನು. ವಿಂಡೋಸ್, ವಿಂಡೋಸ್ ಮೂಲಕ ಮತ್ತೆ ರೀ ಎಂಟ್ರಿ ಕೊಡ್ತೀನಿ. ಏನ್ರಮ್ಮ, ಏನ್ ಸುಮ್ಮನೆ ನಿಂತಿದ್ದೀರಾ? ಒಳಗೋಬೇಕಾರ ಹೂ ಹಾಕಿದ್ರೆ, ಹೊರಗೋಬೇಕಾರ ಹಾಕಿ, ಮತ್ತೆ ವಾಪಸ್ ಬರೋ ನಾನು. ಹಾಕಿ ಹಾಕಿ ಹಾಕಿ, ಹಾಕಿ ಜೋರಾಗಿ. ಹೇ ಹಾಟ್ ಬೇಬಿ, ಈ ಸ್ವರ್ಗಕ್ ವಿಂಡೋ ಎಲ್ಲಿದೆ? ಏ ಬೇಡ ಬಿಡು, ನಾನು ನೋಡ್ಕೊಂತೀನಿ, ನಮಗ್ ಗೊತ್ತಿಲ್ವಾ ವಿಂಡೋ ಎಲ್ಲಿದೆ ಅಂತ? ಇದೆಂತಹ ವಿಷಮ ಪರೀಕ್ಷೆ! ಒಬ್ಬ ಹುಲುಮಾನವರಿಂದ ನಮಗೆ ಈ ದುರ್ಗತಿಯೇ? ಪ್ರೀತಿ ಪ್ರೇಮದ ಬಲೆಯಲ್ಲಿ ನಮ್ಮ ಮಗಳನ್ನು ಸಿಕ್ಕಿಸಿ ನಮ್ಮಿಂದ ತಪ್ಪನ್ನು ಮಾಡಿಸಿ ನಮ್ಮ ಪದವಿಗೆ ಚ್ಯುತಿ ತರಲು ಹೊರಟಿದ್ದಾನೆಯೇ? ನಿಜ, ಅವನು ವಿಶ್ವಾಮಿತ್ರನ ಕುಲದವನೇ ಆಗಿರಬೇಕು. ಅದಕ್ಕೆ ನಿಮ್ಮ ಸಿಂಹಾಸನದ ಮೇಲೆ ಕಣ್ಣು ಹಾಕಿದ್ದಾನೆ. ಇದಕ್ಕಿರುವುದು ಒಂದೇ ಒಂದು ಪರಿಹಾರ. ಏನದು? ಆದಷ್ಟು ಬೇಗ ಇಂದ್ರಜಳ ಸ್ವಯಂವರ ಏರ್ಪಡಿಸಿ ಅವಳಿಗೆ ವಿವಾಹ ಮಾಡಿಬಿಡಿ. ಆಗ ನಿಮ್ಮದೇನೂ ತಪ್ಪೂ ಇರುವುದಿಲ್ಲ, ನಿಮ್ಮ ಪದವಿಗೂ ಚ್ಯುತಿ ಬರುವುದಿಲ್ಲ. ಭಲೇ ಭಲೇ, ಸಮಂಜಸವಾದ ಉಪಾಯ. ದೇವತೆ, ಐ ಲವ್ ಯು, ಐ ಲವ್ ಯು. ನೋಡು, ಒಂದ್ ಕೆಲಸ ಮಾಡೋಣ, ಈ ದಿಲ್ವಾಲಾ ದುನೇಲೆ ಲೇ ಜಾಯೆಂಗೆ. ಸ್ವರ್ಗದ ಬಾರ್ಡ್ರಲ್ಲಿ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನ್ ಬಟ್ಟೆ ಬರೆಲ್ಲ ತಗೊಂಡು ಯಾರಿಗೂ ಗೊತ್ತಾಗ್ದಂಗೆ ಅಲ್ಲಿಗೆ ಬಂದ್ಬಿಡು. ಅಲ್ಲಿಂದ ಹಾಗೆ ನಾವು ಭೂಲೋಕಕ್ಕೆ ಜಂಪ್ ಆಗ್ಬಿಡೋಣ. ನಿನಗಲ್ಲೇ ನಾನು ಸ್ವರ್ಗ ತೋರಿಸ್ತೀನಿ ಇಂದ್ರಜ. ದೇವಾನು ದೇವತೆಗಳ ಪುಣ್ಯ ಪವಿತ್ರ ಕ್ಷೇತ್ರವಾದ ಅಮರಾವತಿಯ ಈ ಅಮರ ಸಭೆಯಲ್ಲಿ ಇಂದ್ರ ಪುರಂದರ ಮಹೇಂದ್ರ ದೇವೇಂದ್ರನಾದ ನಾನು ಘೋಷಿಸುವುದೇನೆಂದರೆ, ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿಯ ಶುಭ ಪರ್ವಕಾಲದಲ್ಲಿ ನಡೆಯಲಿರುವ ಹರಿದ್ರಾ ಕುಂಕುಮ ಶೋಭಿತಳಾದ ನನ್ನ ಕನ್ಯಾ ರತ್ನ ಇಂದ್ರಜಳ ಸ್ವಯಂವರ ಮಹೋತ್ಸವದ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಅಗ್ನಿ ವರುಣ ವಾಯು ಕುಬೇರಾದಿ ಅಷ್ಟ ದಿಕ್ಪಾಲಕರನ್ನು, ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿ ಮಹಾಮಹಿಮರಾದ ತಮ್ಮೆಲ್ಲರನ್ನು ತಮ್ಮ ಸುಪುತ್ರ ಸಮೇತರಾಗಿ ಆಗಮಿಸಬೇಕೆಂದು ಆದರ ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ವಾಹ್, ಲೇ ಜಾಯಂಗೆ, ಲೇ ಜಾಯಂಗೆ, ಇಂದ್ರನ ಮಗಳನ್ನ ಲೇ ಜಾಯಂಗೆ. ಏನಪ್ಪ ಈ ನಿಜಾನ ಸುಳ್ಳ? ಗಿಂಡ್ಕೊಂಡು ನೋಡೋಣ. ನಿಜ, ಇಂದ್ರನ ಮಗಳು ನನ್ ಲವ್ ಮಾಡ್ತಾ ಇದ್ದಾಳೆ. ಲಾಜಿಕ್ ಸಿಗ್ತಾ ಇಲ್ಲ, ಆದ್ರೂ ಮ್ಯಾಜಿಕ್ ಸೂಪರ್ ಆಗಿದೆ. ಲಾಜಿಕ್ ಯಾಕೆ, ಮ್ಯಾಜಿಕ್ ಓಕೆ. ಎಲ್ಲವ ದುಷ್ಟ ಮಾನವ, ನನ್ನ ಇಂದ್ರಜಳಿಗಾಗಿ ಕಾಯುತ್ತಿರುವೆಯಾ? ಅವಳು ನಿನಗೆ ದಕ್ಕುವುದಿಲ್ಲ. ನನ್ನ ಮನದರಸಿ ಎಂದಿದ್ದರೂ ನನಗೆ ಸ್ವಂತ. ಮೂರ್ಖ ಮಾನವ, ಅವಳು ಇಲ್ಲಿಗೆ ಬರದಂತೆ ನಾನೇ ತಡೆದು ಈಗಾಗಲೇ ಸ್ವಯಂವರಕ್ಕೆ ಕಳುಹಿಸಿ ಬಂದಿದ್ದೇನೆ. ಎಲ್ಲಾ ಕಿರಾತಕ ಮಗನೇ,
ಈ ಸ್ವರ್ಗದಲ್ಲೂ ಡಾನ್ಗಳು ವಿಲನ್ಗಳು ರೌಡಿಗಳೆಲ್ಲ ಇದ್ದಾರಾ? ಸಕರೆ, ಇಂದ್ರಜಳನ್ನು ವರಿಸಲು ನಾನು ಸ್ವಯಂವರಕ್ಕೆ ಹೋಗುವೆನು. ಈ ದುಷ್ಟ ಮಾನವ ಅಲ್ಲಿಗೆ ಬರದಂತೆ ನೋಡಿಕೊಳ್ಳಿ. ಭೂಲೋಕದಲ್ಲಿ ಪ್ರೀತಿ ಪ್ರೇಮಕ್ಕೆ ವ್ಯಾಲ್ಯೂ ಇಲ್ಲ ಅನ್ಕೊಂಡೆ, ಈ ಇಂದ್ರಲೋಕದಲ್ಲಿ ಸ್ವರ್ಗಲೋಕದಲ್ಲೂ ವ್ಯಾಲ್ಯೂ ಇಲ್ವಾ? ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು, ಈ ಇಂದ್ರಲೋಕದಲ್ಲೂ ಪ್ರೂವ್ ಆಗೋಯ್ತು. ನಾ ಸೆಂಟ್ರಲ್ಗೆ ಹೋಗ್ತೀನಿ, ಹೈಕಮಾಂಡ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಹರಿಹರ ಬ್ರಹ್ಮನ ಕರೆಸಿ ಡಿಸೈಡ್ ಆಗೋಗ್ಬಿಡ್ಲಿ ಇವತ್ತು ನಮ್ಮ ಲವ್ ಕೇಸ್ ಏನು ಅಂತ. ಲವ್ ಬಗ್ಗೆ ಆರ್ಗ್ಯೂ ಮಾಡೋದಕ್ಕೆ ಬೆಂಗಳೂರಿಂದ ರವಿಚಂದ್ರನ್ ಕರೆಸ್ತೀನಿ. ಈ ಇಂದ್ರಲೋಕ ಕರೆಕ್ಟ್, ನಮ್ಮ ಪ್ರೇಮಲೋಕ ಕರೆಕ್ಟ್ ಅಂತ ಡಿಸೈಡ್ ಆಗೋಗ್ಬಿಡ್ಲಿ, ಕರೆಸಿ. ಎಲ್ಲವೋ ಮಾನವ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಮನುಷ್ಯ ಜನ್ಮ ತಾಳಿ ಕೆಲವು ಪುಣ್ಯ ಕಾರ್ಯಗಳು ಮಾಡಿದುದರ ಫಲವಾಗಿ ಈ ಸ್ವರ್ಗದಲ್ಲಿ ಪ್ರವೇಶಿಸುವ ಭಾಗ್ಯ ನಿನಗೆ ಲಭ್ಯವಾಯಿತೇ ಹೊರತು ದೇವೇಂದ್ರನ ಮಗಳಾದ ಇಂದ್ರಜಳನ್ನು ಮೋಹಿಸುವ ಯೋಗ್ಯತೆ ನಿನಗಿಲ್ಲ. ಅರ್ಥ ಮಾಡಿಕೋ. ಅರೆ ವಾರೆ ಮೇರೆ ಪಕಡ ಲಕಡ ತಕಡ ತಕಡ ಚಕಡ, ನಿನ್ನ ಫ್ಲಾಶ್ ಬ್ಯಾಕ್ ಏನ್ ನಮಗ್ ಗೊತ್ತಿಲ್ಲ ಅನ್ಕೊಂಬೇಡಮ್ಮ. ವಿಶ್ವಾಮಿತ್ರನು ಮಾನವನೇ ತಾನೆ, ಅವನ್ ನಿನ್ ಸೀಟ್ ಮೇಲೆ ಕಣ್ಣಾಗ್ದನ್ನೋ ಒಂದೇ ಒಂದ್ ಕಾರಣಕ್ಕೆ ಅಪ್ಸರೆ ದೇವತೆ ಅವಳನ್ನ ಅವನ ಹತ್ರ ಕಳಿಸಿ ಅಡ್ಜಸ್ಟ್ ಮಾಡಿಸಿ ಅವನ್ ಮನಸ್ಸನ್ನ ಮರಳುಗಳಲ್ಲಿ ಪ್ಯಾರ್ ಅನ್ನೋ ಪಾಪಾಸ್ ಕಳ್ಳಿ ಬೆಳೆಸಿದಾಗ ಈ ಡಿಫ್ರೆನ್ಸ್ ಬರ್ಲಿಲ್ವಾ? ಹಲೋ ರೀಂದ್ರ ಕುಮಾರ್, ಅಲ್ಲಿಗ್ ನೀ ಸೆಟ್ ಮಾಡ್ಬೇಕಾದ್ರೆ ಈ ಡಿಫ್ರೆನ್ಸ್ ಬರ್ಲಿಲ್ವಾ? ಮಾನವ ದೇವತೆ ಅಂದ್ರ ಅಂದ್ರೆ ಹಿಸ್ಟ್ರಿ ಹಿಸ್ಟ್ರಿ ಉದುರಿಸ್ಬಿಡ್ತೀನಿ. ಇದೇ ತರ ನನಗೊಂದು ಸೀಟ್ ಹಾಕ್ಸು. ಐ ಆಮ್ ಆಲ್ಸೋ ಎಲಿಜಿಬಲ್ ಬ್ಯಾಚುಲರ್. ಇಂದ್ರಜಾ ಡಿಸೈಡ್ ಮಾಡ್ಲಿ, ಈ ರಿಯಲ್ ಸ್ಟಾರ್ ಬೇಕಾ ಇಲ್ಲ ಡ್ರಾಮಾ ಸ್ಟಾರ್ಗಳು ಬೇಕಾ ಅಂತ. ಕಮಾನ್, ಯಾಕೆ ಭಯನ? ಭಯವೇ? ವಜ್ರಾಯುಧಧಾರಿ ಈ ಅಮರೇಂದ್ರನಿಗೆ ಭಯವೇ? ಯಾರಲ್ಲಿ? ಈ ನರಾಧಮನಿಗೂ ಒಂದು ಆಸನವನ್ನು ಕೊಡು, ಏನಾಗುತ್ತದೋ ನೋಡೇ ಬಿಡೋಣ. ವಾರೇ ಮೇರಿ ಪ್ಯಾರಿ ಬುಲ್ 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 ಇಂದ್ರ ಕುಮಾರ್. ಮೈ ಡಿಯರ್ ಸ್ವೀಟ್ ಹಾರ್ಟ್, ಲಿಸನ್ ಟು ಯುವರ್ ಹಾರ್ಟ್, ರೆಸ್ಪೆಕ್ಟ್ ಯುವರ್ ಫೀಲಿಂಗ್ಸ್. ಈ ಹಿಸ್ಟ್ರಿಲಿ ರೋಮಿಯೋ ಜೂಲಿಯೆಟ್ ಲೈಲಾ ಮಜ್ನು ಹೆಸರನ್ನ ಅಳಿಸಿ, ಅಲ್ಲಿ ಮಾಸ್ ಮಾನವ ಕ್ಲಾಸ್ ದೇವತೆ ಹೆಸರನ್ನ ಬರೆಸಿ, ನಿಮ್ಮಪ್ಪ ಇಂದ್ರನ ಮುಗ್ದಲ್ಲಿರೋ ಬೆವರನ್ನ ಓರ್ಸಿ, ನಾವಿಬ್ರು ಸಿರ್ಸಿಲೋಗಿ ಸೆಟ್ಲ್ ಆಗ್ಬಿಡೋಣ.
ನಿನಗೋಸ್ಕರ ಐ ಲವ್ ಯು ಅನ್ನೋದನ್ನ ಸಂಸ್ಕೃತದಲ್ಲಿ ಹೇಳೋದು ಕಲ್ತ್ಕೊಂಡಿದ್ದೀನಿ. ಸಾವಿರ ಪ್ರಿಯೆ. You all bad luck. ಸಾಮಾನ್ಯ ಮಾನವನನ್ನು ಒರಿಸುವುದು ಅಸಾಧ್ಯ. ಇಂದ್ರಜ ಆಕಸ್ಮಿಕವಾಗಿ ಬಿದ್ದ ಆ ಹಾರವನ್ನು ನರನ ಕೊರಳಿನಿಂದ ತೆಗೆದು ನಿನ್ನ ಇಚ್ಛೆಯಂತೆಯೇ ಅಗ್ನಿ ವರುಣ ವಾಯು ಕುಬೇರರ ಪುತ್ರ ರತ್ನರಲ್ಲಿ ಯಾರಿಗಾದರೂ ಹಾಕಿ ಮುಲ್ಲೋಕಕ್ಕೂ ನನ್ನ ಪುತ್ರಿ ಎಂದು ಸಾರ್. ದುಷ್ಟ ಪಾಪಿಷ್ಟ ನರಾದ ಮನೆ, ನನ್ನ ಕರ್ಕಶ ತೀಕ್ಷ್ಣ ಪಾಶವು ಭಯಂಕರವಾಗಿರುವುದೆಂದು ತಿಳಿದು ಎದರಿ ಬೆದರಿ ಓಡಿದ ಕುನ್ನಿ, ಇಂದ್ರನ ಮಗಳಿಗೆ ಮಂಕುಬೂದಿ ಎರಚಿ ಇಂದ್ರನ ಪದವಿ ಮೇಲೆ ಕಣ್ಣ ಹಾಕಿದ ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ. ಹುಲುಮಾನವ, ಚಂಡ ಪ್ರಚಂಡ ತೂರ್ತ ನಿಕೃಷ್ಟ ನೀಚ ನರಾದಮ, ನಿನ್ನನ್ನು 15 ದಿನಗಳಿಗೆ ಇಲ್ಲಿ ಕಳಿಸಿದರೆ ನಿನ್ನ ಚಾಣಾಕ್ಷ ಬುದ್ಧಿಯಿಂದ ಇಂದ್ರನ ಮಗಳನ್ನು ಮದುವೆ ಆದರೆ ನಿನ್ನನ್ನು ಬಿಟ್ಟು ಬಿಡುವೆನೆಂದುಕೊಂಡೆಯಾ? ನಿನ್ನನ್ನು ದರದರನ್ನು ಹೆಳೆದುಕೊಂಡು ಹೋಗಿ ನಿನ್ನ ಕೊಬ್ಬಿದ ಚರ್ಮವನ್ನು ಸೇಳಿ ಕೋತ ಕೋತ ಕುದಿಯುವ ಎಣ್ಣೆಯಲ್ಲಿ ಹಾಕಿ. ಹಲೋ ಹಲೋ, ಏನಮ್ಮ ಬಾಯಿಗೆ ಬಂದಂಗೆ ಬೈತಾ ಇದ್ಯಾ? ನಿಜ ಹೇಳ್ಬೇಕಂದ್ರೆ ತಪ್ಪು ನೀವು ಮಾಡಿರೋದು, ನಾನಲ್ಲ. ನೀನು ನಿನ್ ಸೀಟ್ ಉಳಿಸ್ಕೊಳ್ಳೋಕೋಸ್ಕರ ಅಲ್ಲಿಂದ ನಿನ್ನನ್ನು ಇಲ್ಲಿ ಕಳಿಸ್ದೆ, ಈ ಇಂದ್ರ ಇಲ್ಲಿ ಸೀಟ್ ಉಳಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ. ಪ್ರೀತಿನೇ ದೇವರು, ಒಲವೇ ಜೀವನ ಸಾಕ್ಷಾತ್ಕಾರ ಅನ್ಕೊಂಡ್ರೆ ನಾನ್ ಕರೆಕ್ಟಾ? ದ್ವೇಷ ಅಸೂಯೆ ತುಂಬಿಕೊಂಡು ಸಂಸ್ಕೃತದಲ್ಲಿ ಬ್ಯಾಡ್ ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಬೈತಾರೋ ನೀವು ಕರೆಕ್ಟ್ ಅಂತ ಡಿಸೈಡ್ ಆಗೋಗ್ಬಿಡ್ಲಿ. ಕರೀರಿ ಹರಿಹರ ಬ್ರಹ್ಮನ್ನ. ಎಲ್ಲ ಕೊನ್ನಿ, ನೀನು ಕರೆದರೆ ತ್ರಿಮೂರ್ತಿಗಳು ಇಲ್ಲಿ ಬರಬೇಕೆ? ಮೂರ್ಖ, ನಿನ್ನನ್ನು ಹುಳುವಿನ ಹಾಗೆ ಕಾಲಡಿಯಲ್ಲಿ ಹಾಕಿ ವಸಕಿ ಬಿಡುವೆನು. ಇಷ್ಟೊಂದು ದೇವಾನು ದೇವತೆಗಳ ಸಮ್ಮುಖದಲ್ಲಿ ನಾನು ಇವರನ್ನ ಮನಸಾರೆ ಮೆಚ್ಚಿ ನನ್ನ ಪತಿಯನ್ನಾಗಿ ಸ್ವೀಕರಿಸಿದ ಈ ಸ್ವಯಂವರಕ್ಕೆ ಸುರಪುರದಲ್ಲಿಯೇ ಮನ್ನಣೆ ಇಲ್ಲವೇ? ನನ್ನ ಪತಿಯನ್ನು ನನ್ನ ಎದುರೇ ಈ ರೀತಿ ನಿಂದಿಸುವುದು ಸರಿಯೇ? ಮಗಳೇ, ಈ ಮಾನವನ ಬಗ್ಗೆ ನಿನಗೇನು ತಿಳಿದಿಲ್ಲ. ಪ್ರೀತಿ ಪ್ರೇಮ ಪ್ರಣಯವೆಂದು ಮರಳು ಮಾಡಿ ನಿನಗೆ ಮೋಸ ಮಾಡುತ್ತಿದ್ದಾನೆ. ಸ್ವರ್ಗಾಧಿಪತಿಯಾದ ನಿನ್ನ ತಂದೆಗೆ ಕಿರುಕುಳ ಕೊಡುತ್ತಿದ್ದಾನೆ. ಭೂಲೋಕದಲ್ಲಿ ಇವನು ಮಾಡಿದ ತಪ್ಪುಗಳು ನಿನಗೆ ಗೊತ್ತಾದರೆ. ಹಲೋ ಹಲೋ ಹಲೋ, ಯಮಹೋ ಯಮಹ, ನಾವು ಒಳ್ಳೆ ಕೆಲಸ ಮಾಡಿದೀವಮ್ಮ, ಪುಣ್ಯನ ಮಾಡಿದೀವಿ, ತಿಳ್ಕೊ. ನರಾದಮ, ನರಕಾಧಿಪತಿ, ಪತಿವ್ರತಿಯಾದ ಸ್ವಚ್ಛ ಮನಸ್ಸುಳ್ಳ ನನ್ನ ಮೇಲೆ ಕರುಣೆಯನ್ನು ತೋರು. ಇಡೀ ಜಗತ್ತನ್ನೇ ಸೃಷ್ಟಿಸಿದ ಆ ಬ್ರಹ್ಮದೇವನು ಎಲ್ಲರಿಗೂ ಪಿತಾ ಸಮಾನ. ಮಕ್ಕಳ ತಪ್ಪು ಒಪ್ಪನು ಆತನೇ ಬಂದು ಪರೀಕ್ಷಿಸಲಿ. ಆತನು ಯಾವುದೇ ತೀರ್ಮಾನ ಕೊಟ್ಟರೂ ನನ್ನ ಸಮ್ಮತಿ ಇದೆ. ಬ್ರಹ್ಮದೇವ, ಸರ್ವೇ ಜನ ಸುಖಿನೋ ಭವಂತು. ತನ್ನ ಮನದಿಚ್ಛೆಯಂತೆ ಈ ಮಾನವನನ್ನು ಇಂದ್ರಜೆ ಸ್ವಯಂ ವರಿಸಿರುವುದರಿಂದ ಇದಕ್ಕಿರುವುದು ಒಂದೇ ಒಂದು ಪರಿಹಾರ. ಈ ಮಾನವನು ಇಂದ್ರಲೋಕದಲ್ಲಿ ಹಾಗೂ ಯಮಲೋಕದಲ್ಲಿರಲು ಯೋಗ್ಯನಲ್ಲದಿರುವುದರಿಂದ ಈತನನ್ನು ಮತ್ತೆ ಭೂಲೋಕಕ್ಕೆ ಕಳುಹಿಸೋಣ.
ಈತ ತಪ್ಪು ಮಾಡಿದರೆ ನರಕಕ್ಕೆ, ತಪ್ಪು ಮಾಡದಿದ್ದರೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ. ಪರಬ್ರಹ್ಮದೇವ, ಈತನನ್ನು ಭೂಲೋಕಕ್ಕೆ ಕಳಿಸಿದರೆ ಸರಿ ತಪ್ಪು ಎರಡನ್ನೂ ಸರಿ ಸಮಾನವಾಗಿ ಮಾಡಿ ನಮ್ಮನ್ನೇ ಸಮಸ್ಯೆ ಕೊಡುತ್ತಾನೆ. ಗುರು, ನಮ್ಗಿವಾಗ ಸ್ಟೋರಿ ಗೊತ್ತಾಗ್ಬಿಟ್ಟಿದೆ. ಕೆಳಗ್ ಹೋದ್ಮೇಲೆ ಬರೀ ಸರಿನೇ ಮಾಡೋದು, ತಪ್ಪೇ ಮಾಡಲ್ಲ. ನೀನು ತಪ್ಪು ಮಾಡದಿದ್ದರೂ ನಾವು ಮಾಡಿಸುತ್ತೇವೆ. ಅವರೊಂದಿಗೆ ನಾನು ಭೂಲೋಕಕ್ಕೆ ಹೋಗುತ್ತೇನೆ. ನನ್ನ ಪತಿ ದೇವರು ಯಾವುದೇ ತಪ್ಪು ಮಾಡದ ಹಾಗೆ ನೋಡಿಕೊಳ್ಳುತ್ತೇನೆ. ಇಂದ್ರಜೆ, ಈ ಮಾನವನು ಭೂಲೋಕಕ್ಕೆ ಕಾಲಿಟ್ಟ ತಕ್ಷಣವೇ ಇಲ್ಲಿ ನಡೆದಿರುವುದೆಲ್ಲವನ್ನೂ ಮರೆತು ಬಿಡುತ್ತಾನೆ. ನಿನ್ನ ಶಕ್ತಿಯಿಂದ ಈತನನ್ನು ಮೂರು ಬಾರಿ ತಪ್ಪು ಮಾಡದಂತೆ ತಡೆಹಿಡಿದರೆ ನಿನ್ನ ಕೊರಳಿನಲ್ಲಿರುವ ಮಣಿಹಾರವು ಕಳಚಿ ಬೀಳುತ್ತದೆ. ಆಗ ನೀನು ಸಾಮಾನ್ಯ ಮನುಷ್ಯನಂತಾಗುವೆ. ಯಮ, ನೀನು ಸಹ ಮಾನವರ ಕೈಯಲ್ಲಿ ಮೂರು ತಪ್ಪುಗಳನ್ನು ಮಾಡಿಸಿದರೆ ನಿನ್ನ ದಿವ್ಯ ಕಂಕಣವು ಕಳಚಿ ನೀನು ಯಮನ ಪದವಿಯನ್ನು ಕಳೆದುಕೊಳ್ಳುವೆ. ಇನ್ನೊಂದು ವಿಷಯ, ಭೂಲೋಕದಲ್ಲಿ ನಿಮ್ಮ ನಿಜರೂಪವನ್ನು ಕಂಡರೆ ಈ ಮಾನವನಿಗೆ ಇಲ್ಲಿ ನಡೆದ ವಿಷಯವೆಲ್ಲವೂ ಅರಿವಾಗಿ ಹೋಗುವುದು. ಶುಭಮಸ್ತು. ನರಕಾದೀಶ್ವರ, ತಾವೇನು ಭೂಲೋಕಕ್ಕೆ ಹೊರಟು ನಿಂತಿರುವಿರಿ, ಆದರೆ ಈ ಯಮಪುರಿಯ ಹಾಗೂ ಸಿಂಹಾಸನದ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಒಬ್ಬ ಸಮರ್ಥಶಾಲಿಯನ್ನು ತಾವೇ ನೇಮಿಸಿ ಹೋಗಿದ್ದರೆ ಚೆನ್ನಾಗಿತ್ತು ಎಂದು ನನ್ನ ಅಭಿಪ್ರಾಯ. ನಿಜ ಚಿತ್ರಗುಪ್ತ, ನೀನು ಹೇಳುವುದರಲ್ಲಿ ಅರ್ಥವಿದೆ. ಈ ಲೋಕಕ್ಕೆ ತಾತ್ಕಾಲಿಕ ಯಮ ನೀನು. ನಾಳೆ ನೀನು ನನ್ನ ಜೊತೆಯಲ್ಲಿ ಬರುವೆ ಭೂಲೋಕಕ್ಕೆ. ಹೌದು. ಹಾಗಾದರೆ ಈ ಲೋಕಕ್ಕೆ? ಈ ಲೋಕಕ್ಕೆ ತಾತ್ಕಾಲಿಕ ಯಮ ನಮ್ಮ ಮೋಹನ. ಏನು? ಆ ಕುಷ್ಠರೋಗಿ ಮೋಹನ ಈ ನರಕಲೋಕದ ಅಧಿಪತಿಯೇ? ಚಿತ್ರಗುಪ್ತ, ಈಗ ಆತ ಕುಷ್ಠರೋಗಿಯಲ್ಲ. ಆತನನ್ನು ನೀನು ನೋಡಿದರೆ ನಿನಗೆ ದಿಗ್ಭ್ರಮೆ ಆಗುವುದು. ನರಕ ಯಾತನೆ ಅನುಭವಿಸಿದ ಈ ಮೋಹನ್ ಈಗ ನರಕಾದೀಶ್ವರ. ಮುಂದುಂದಿ ಮುಸಲಮ್ಮ ಪಂಡಗ ಚೂಪಿಸ್ತಾನು. ಏ ಭಟರುಗಳೇ ಬನ್ನಿ, ಐ ಲೈಕ್ ಇಟ್, ಐ ಲೈಕ್ ಇಟ್. ಉಪೇಂದ್ರನು ಹೋಗುವ ಅವತಾರವನ್ನು ನೋಡಿದರೆ ಅವನು ಖಂಡಿತವಾಗಿಯೂ ಪಾಪವನ್ನು ಮಾಡಿಯೇ ತೀರುತ್ತಾನೆ. ಬಾಸ್, ಉಪೇಂದ್ರ ಸತ್ತಲ್ಲ ಬಾಸ್. ತಲೆಗಿಲೆ ಕೆಟ್ಟಿದೆ ನಿನಗೆ, ನಾನೇ ಕೈಯಾರ ಶೂಟ್ ಮಾಡಿ ಸಾಯಿಸಿದ್ದೀನಿ. ಇಲ್ಲ ಬಾಸ್, ನನ್ನ ಕಣ್ಮುಂದೇ ಬಾಸ್. ಗೊತ್ತೇ
डान को मारना मुश्किल ही नहीं ना मुमकिन है। ना सत्तिला कण बदकी जीवन बग्गे निंगे एष्ट चेन्नागि अड्वैस माडिदे निनगे प्राण भिक्षे कोट्टे आदरे नीनु ನನ್ನ ಹಿಂದಿಂದ ಶೂಟ್ ಮಾಡ್ತೀಯನ ಬುಲೆಟ್ ಸೌಂಡ್ ಕೇಳಿಸ್ತೇನೋ ನಿನಗೂ ಒಂದು ಬುಲೆಟ್ ವೇಟಿಂಗ್ ಅಲ್ಲಿದೆ ಆದ್ರೆ ನಿನ್ನಂಗೆ ನಾನು ಪುಕ್ಲ ಅಲ್ಲ ಕಣೋ ನಾನ್ ಹಿಂದಿಂದ ಸುಡಲ್ಲ ಎದುರುಗಡೆ ಸುಡ್ತೀನೋ ಸಾಕತ್ತಿದ್ರೆ ಬಾರೋ ಎದುರುಗಡೆ ಬಾರೋ ನಿಮ್ಮನ್ನ ನದಿಲ್ ಬಿಸಾಡ್ ಹೋದ್ರಂತೆ ನಿಮ್ಮನ್ನೆಲ್ಲ ಕಡೆ ಹುಡುಕ್ತಿವಿ ನೀವೆಲ್ಲೂ ಸಿಗ್ಲಿಲ್ಲ ಇಷ್ಟು ದಿನ ನೀವೆಲ್ಲಿದ್ರಿ ಬಾಸ್ ಅವ್ನು ನನ್ನ ಹಿಂದೆಯಿಂದ ಶೂಟ್ ಮಾಡಿದ್ ಗೊತ್ತು ಈಗ ನದಿಯಿಂದ ಎದ್ದಿದ್ ಗೊತ್ತು ದುಬೈಯಿಂದ ನನಗೋಸ್ಕರ ಬರ್ತಾ ಇದ್ದಾನಂತೆ ಬರ್ಲಿ ಇನ್ ಮುಂದೆ ನೋಡು ಮಜಾ ಹೇಗಿರುತ್ತೆ ಅಂತ ಏಯ್ ಮನೆ ಕಡೆ ತಿರುಗಿಸ್ ಗಾಡಿನ ಎಸ್ ಬಾಸ್ ಚಿತ್ರಗುಪ್ತ ಪ್ರಭು ಆತ ಉಪೇಂದ್ರನ ವೈರಿಯಲ್ಲವೇ ಹೌದು ಮಹಾಪ್ರಭು ಆತ ಕೊಲೆ ದರೋಡೆ ದೇಶದ್ರೋಹ ಹಲವಾರು ಸಾವು ನೋವುಗಳಿಗೆ ಕಾರಣನಾಗಿದ್ದರು ಆತನನ್ನು ಕೊಂದು ನಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗಿ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ಕೊಡುವುದು ಬಿಟ್ಟು ಆ ಮೋಹನ ಏನು ಮಾಡುತ್ತಿರುವನು ಹೋಗಿ ನೋಡಿ ಬಾ ಅಪ್ಪಣೆ ಮಹಾಪ್ರಭು ಡಿಂಬಕ್ಕ ಈ ರೀತಿ ಶಿಕ್ಷೆ ಕೊಡಲು ಕಾರಣವೇನು ಇವನು ಚಿಕ್ಕವನಾಗಿದ್ದಾಗ ಒಂದು ಲೇಖನಿಯನ್ನು ಕದ್ದಿರುವನು ಒಂದು ಚಿಕ್ಕ ಲೇಖನಿಯನ್ನು ಕದ್ದಿದ್ದಕ್ಕೆ ಇಷ್ಟೊಂದು ಘೋರ ಶಿಕ್ಷೆಯೇ ಈ ಶಿಕ್ಷೆಯನ್ನು ನೀಡಿದವರಾರು ಇದು ನಮ್ಮ ಯಮಧರ್ಮರಾಜನ ಆಜ್ಞೆ ಏಯ್ ದುಷ್ಟ ಕುರೂಪಿ ಮಾನ ಎಲ್ಲಿರುವೆ ಎಲ್ಲವೋ ಚಂಡ ಪ್ರಚಂಡ ಮಾನವ ಜನ್ಮ ಕಲ ಕುಳಂಕ ಭ್ರಷ್ಟ ದುಷ್ಟ ಭಯಂಕರ ನಿಕೃಷ್ಟ ನೀ ಜನರ ಆದಮ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಯಮನ ಈ ತೀಕ್ಷ್ಣ ಕಣ್ಣಲ್ಲಿ ರೋಷ ಮೈಯಲ್ಲಿ ಆವೇಶ ಕೈಯಲ್ಲಿ ಪಾಶ ನನ್ನ ಕಣ್ಣೆದುರಿಗೆ ನೀನು ಲವಲೇಶ ಈಗ ಸದ್ಯಕ್ಕೆ ಈ ದೇಶಕ್ಕೆ ನಾನೇ ಭಾಷಾ ಅದೇ ವಿಶೇಷ ಗದೆಯಲ್ಲಿ ನಿನಗೆ ಕೂತಿದರೆ ನೀನು ಸಶೇಷ ಕರೆ ನನ್ನನ್ನು ಯಮಧರ್ಮನೆಂದು ತೂರ್ಥ ಅಪ್ಪಣೆ ಮಹಾಪ್ರಭು ಇವನು ಚಿಕ್ಕ ವಯಸ್ಸಿನಲ್ಲಿ ಒಂದು ಲೇಖನಿಯನ್ನು ಕದ್ದಿದ್ದಾನೆ ಆದ್ದರಿಂದ ಈ ಚಿಕ್ಕ ತಪ್ಪಿಗೆ ಒಂದು ಮನಚಾದ ಆಯುಧದಿಂದ ಒಮ್ಮೆ ತಿವಿದರೆ ಸಾಕಾಗಿತ್ತು
ಅಂತಹದರಲ್ಲಿ ಈ ಚಿಕ್ಕ ತಪ್ಪಿಗೆ ಇಂತಹ ಘೋರ ಶಿಕ್ಷೆಯೇ ಮಹಾಪ್ರಭು. ಚಿತ್ರಗುಪ್ತ ಚಿಕ್ಕದು ಅತಿ ಚಿಕ್ಕ ತಪ್ಪಲ್ಲವೇ? ಚಿಕ್ಕ ತೂತೊಂದು ದೊಡ್ಡ ಹಡಗನ್ನು ಮುಳುಗಿಸಬಲ್ಲದು, ಚಿಕ್ಕ ಚಿಕ್ಕ ಗೆದ್ದಲು ದೊಡ್ಡ ಹೆಮ್ಮರವನ್ನು ಉರುಳಿಸಬಲ್ಲದು, ಚಿಕ್ಕದೊಂದು ಕಿಡಿ ಕಾಡನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು, ಚಿಕ್ಕದೊಂದು ಬಾಂಬ್ ಹಾಕಿದರೆ ದೇಶವೇ ಸರ್ವನಾಶವಾಗುವುದು, ಚಿಕ್ಕದೊಂದು ವೈರಸ್ನಿಂದ ದೊಡ್ಡ ಕಂಪ್ಯೂಟರ್ ಹಾಳಾಗುವುದು, ಚಿಕ್ಕದೊಂದು ಬ್ಯಾಕ್ಟೀರಿಯಾದಿಂದ ಮನುಷ್ಯನ ಅತಿ ದೊಡ್ಡ ದೇಹವೇ ರೋಗಗ್ರಸ್ತವಾಗಬಲ್ಲದು, ಚಿಕ್ಕ ಮಾತಿಂದ ಸಂಸಾರ ಹಾಳಾಗಬಲ್ಲದು, ಚಿಕ್ಕ ಚಿಕ್ಕ ಡಿನೋಟಿಫಿಕೇಶನ್ ಮಾಡಿದ ಮುಖ್ಯಮಂತ್ರಿಗಳು ಜೈಲಿನಲ್ಲಿ ಕೈದಿಗಳಾಗಿದ್ದರೆಂದು ನಿಮಗೆ ತಿಳಿದಿಲ್ಲವೇ ಚಿತ್ರಗುಪ್ತ? ಚಿಕ್ಕದು ಚಿಕ್ಕದು ಎಂದು ನೀವು ನಾವೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿ ಮಾಡಿಯೇ ನಮ್ಮ ದೇಶದ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಸಣ್ಣ ಪುಟ್ಟ ಮನೆಗಳಲ್ಲಿ ವಾಸವಾಗುತ್ತಿರುವಂತಹ ಚಿಕ್ಕ ಚಿಕ್ಕ ಮತದಾರರು ಚಿಕ್ಕ ಓಟ್ಗಾಗಿ ಚಿಕ್ಕದೊಂದು ಹಣ ಪಡೆದು ಅದೇನು ಚಿಕ್ಕ ತಪ್ಪೆಂದು ತಿಳಿದು ದೊಡ್ಡ ದೊಡ್ಡ ಕದಿಮರೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೂರಿಸಿ ಅತಿ ದೊಡ್ಡ ಹಗರಣಗಳಿಗೆ ಕಾರಣರಾದರೆಂದು ನಿಮಗೆ ತಿಳಿದಿಲ್ಲವೇ ಚಿತ್ರಗುಪ್ತ? ಈ ಚಿಕ್ಕ ಚಿಕ್ಕ ತಪ್ಪುಗಳೇ ದೊಡ್ಡ ದೊಡ್ಡ ತಪ್ಪಿಗೆ ನಾಂದಿ ಹಾಡುವುದೆಂದು ನಿಮಗೆ ತಿಳಿದಿಲ್ಲವೇ? ಈ ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಭಯಪಡದವರು ಮುಂದೆ ದೊಡ್ಡ ತಪ್ಪುಗಳನ್ನು ಮಾಡಲು ಭಯಪಡದೇ ಇರುವರು ಎಂದು ನಿಮಗೆ ತಿಳಿದಿಲ್ಲವೇ? ಸರಿಯಾಗಿ ಕೇಳಿಸಿಕೋ. ಚಿಕ್ಕ ತಪ್ಪುಗಳನ್ನು ಚಿಕ್ಕದಿದ್ದಾಗಲೇ ಕಡಿಯದೇ ಇದ್ದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬಂತಾಗುವುದಿಲ್ಲವೇ ಚಿತ್ರಗುಪ್ತ? ನಾನು ನರಕಾಧೀಶನಾಗಿರುವಷ್ಟು ದಿನ ಚಿಕ್ಕ ತಪ್ಪುಗಳನ್ನು ಮಾಡುವವರನ್ನು ಅತಿ ಘೋರವಾಗಿ ಅತಿ ಭಯಂಕರವಾಗಿ ಅತಿ ಉಗ್ರವಾಗಿ ಶಿಕ್ಷಿಸಿ ದೊಡ್ಡ ತಪ್ಪು ಮಾಡುವವರನ್ನು ಸ್ವರ್ಗ ಲೋಕಕ್ಕೆ ದೇವಲೋಕಕ್ಕೆ ಕಳಿಸುತ್ತೇನೆ. ಏಕೆ ಗೊತ್ತೇ? ದೊಡ್ಡ ದೊಡ್ಡ ತಪ್ಪು ಮಾಡಿದ ಬಿನ್ ಲಾಡನ್, ಇದಿ ಅಮೀನ್, ಹಿಟ್ಲರ್, ವೀರಪ್ಪನಂತವರನ್ನು ಸೃಷ್ಟಿ ಮಾಡಿದ ಆ ಪರಬ್ರಹ್ಮನು ಆನಂದದಿಂದಿರುವುದು ಆ ದೇವಲೋಕದಲ್ಲಿಯೇ ಅಲ್ಲವೇ? ಕುರುಕ್ಷೇತ್ರ ಯುದ್ಧವನ್ನು ಮಾಡಿಸಿದ ಆ ಶ್ರೀಕೃಷ್ಣನಿರುವುದು ಅದೇ ಸ್ವರ್ಗ ಲೋಕದಲ್ಲಿ ಅಲ್ಲವೇ? ದೊಡ್ಡ ದೊಡ್ಡ ಅತಿ ದೊಡ್ಡ ತಪ್ಪು ಮಾಡಿ ಚರಿತ್ರೆಯ ಪುಟಗಳಲ್ಲಿ ದಾಖಲು ಮಾಡಿದಂಥವರೆಲ್ಲ ಸ್ವರ್ಗಕ್ಕೆ ಹೋಗಲಿಲ್ಲವೇ ಚಿತ್ರಗುಪ್ತ? ಅಲೆಕ್ಸಾಂಡರ್ ವಿಶ್ವವನ್ನೇ ಗೆಲ್ಲುತ್ತೇನೆಂದು ಲಕ್ಷಾಂತರ ಜನರ ಮಾರಣಹೋಮ ಮಾಡಿ ಕೋಟೆ ಕೊತ್ತಲಗಳನ್ನು ಕೊಳ್ಳೆ ಹೊಡೆದದ್ದು ಈಗ ಮಕ್ಕಳ ಚರಿತ್ರೆಯ ಪಾಠ ಪುಸ್ತಕದ ಯಶೋಗಾಥೆಯಾಗಿದೆ ಎಂದು ನಿಮಗೆ ತಿಳಿದಿಲ್ಲವೇ ಚಿತ್ರಗುಪ್ತ? ಆದ್ದರಿಂದ ಹೇಳುತ್ತೇನೆ ಕೇಳು, ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ. ನೀವುಗಳೇನಾದರೂ ತಪ್ಪು ಮಾಡಿದರೆ ಅಲೆಕ್ಸಾಂಡರ್ ತರ, ಐನ್ಸ್ಟೈನ್ ತರ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ ನಿಮ್ಮನ್ನು ಸ್ವರ್ಗಕ್ಕೆ ದೇವಲೋಕಕ್ಕೆ ಕಳಿಸುತ್ತೇನೆ. ಹೇಡಿಗಳಾಗಿ ಏನಾದರೂ ನೀವು ಚಿಕ್ಕ ಚಿಕ್ಕ ತಪ್ಪು ಪರವಾಗಿಲ್ಲ ಎಂದುಕೊಂಡರೆ, ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡಿ ಸುಳ್ಳು ಹೇಳಿದರೆ, ಪರರನ್ನು ಅಪಹಾಸ್ಯ ಮಾಡಿದರೆ, ಶಾಲಾ ಕಾಲೇಜುಗಳಲ್ಲಿ ಕಾಪಿ ಹೊಡೆದರೆ, ಚಿಕ್ಕ ಪುಟ್ಟ ತೆವಲುಗಳಿಗಾಗಿ ಹೆಣ್ಣು ಮಕ್ಕಳನ್ನು ರೇಗಿಸಿ ಚುಡಾಯಿಸಿದರೆ, ಪರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡಿದರೆ, ಚಿಕ್ಕ ತಮಾಷೆಗೆಂದು ರ್ಯಾಗಿಂಗ್ ಮಾಡಿದರೆ, ಚಿಕ್ಕ ಕೋಪವೆಂದು ಒಬ್ಬನ ಕಪಾಳಕ್ಕೆ ಹೊಡೆದರೆ, ಚಿಕ್ಕ ಪುಟ್ಟ ಹೀರೋಗಳೆಂದು ಸಣ್ಣ ಪುಟ್ಟ ರೌಡಿಗಳಾಗಿ ಮೆರೆದರೆ, ಬೇರೆಯವರಿಗೆ ತೊಂದರೆ ಕೊಟ್ಟರೆ, ಚಿಕ್ಕ ಪುಟ್ಟ ಕಿರುಕುಳ ಅತ್ತೆಗೆ ಸೊಸೆ ಸೊಸೆಗೆ ಅತ್ತೆ ಕೊಟ್ಟರೆ, ಪಬ್ಲಿಸಿಟಿ ಪಾಪ್ಯುಲಾರಿಟಿಗಾಗಿ TRP ರೇಟ್ಗಾಗಿ ದೊಡ್ಡ ದೊಡ್ಡ ಸುಳ್ಳುಗಳನ್ನು ಪೇಪರ್ಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಹೇಳಿದರೆ, ನಿಮ್ಮಗಳ ದೇಹಗಳನ್ನು ಕತ್ತರಿಸಿ ಚರ್ಮಗಳನ್ನು ಸುಲಿದು ಅವುಗಳನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿ ರುಬ್ಬಿ ಅದರ ಜೊತೆ ಉಪ್ಪುಕಾರವನ್ನು ಸೇರಿಸಿ ನಮ್ಮ ರಕ್ಕಸರಿಗೆ ನಾಲಿಗೆ ಚಪ್ಪರಿಸಲು ಉಪ್ಪಿನಕಾಯಿ ಮಾಡಿಕೊಡುತ್ತೇನೆ. ಜಾಗ್ರತೆ ಜಾಗ್ರತೆ, ಎಚ್ಚರಿಕೆ ಎಚ್ಚರಿಕೆ. ಯಮಧರ್ಮ, ಚಿತ್ರಗುಪ್ತ ಆತನು ಏನು ಮಾಡುತ್ತಿರುವನು? ಏನೆಂದು ಹೇಳಲಿ ಮಹಾಪ್ರಭು? ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿದವರನ್ನು ಶಿಕ್ಷಿಸದೇ ಹಾಗೆಯೇ ಬಿಟ್ಟು ಚಿಕ್ಕ ಚಿಕ್ಕ ತಪ್ಪು ಮಾಡಿದವರಿಗೆ ಘೋರ ಶಿಕ್ಷೆಯನ್ನು ನೀಡುತ್ತಿದ್ದಾನೆ. ಹೀಗೇಕೆ ಮಾಡುತ್ತಿರುವೆ ಎಂದು ಕೇಳಿದ್ದಕ್ಕೆ, ಚಿಕ್ಕ 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 ತಪ್ಪುಗಳೇ ನಾಳೆ ದೊಡ್ಡ 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 ತಪ್ಪುಗಳಾಗುತ್ತವೆ ಎಂದು ಮಾರುದ್ಧ ಭಾಷಣ ಬಿಗಿಯುತ್ತಾನೆ. ಆತನನ್ನು ಹೀಗೇ ಬಿಟ್ಟರೆ ಯಮಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿ ಈ ಭೂಲೋಕದಲ್ಲಿ ಜನಗಳೇ ಇಲ್ಲದಂತಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ಮಹಾಪ್ರಭು. ಚಿತ್ರಗುಪ್ತ ಪ್ರಭು, ಬೇಗ ಉಪೇಂದ್ರನ ಕೈಯಲ್ಲಿ ತಪ್ಪು ಮಾಡಿಸಿ ಯಮಲೋಕಕ್ಕೆ ಕರೆದುಕೊಂಡು ಹೋಗುವ. ಬಾಸ್, ಬೆಂಗಳೂರಲ್ಲಿರೋ ನೂರಾರು ಬಾರ್ಗಳಲ್ಲಿ ಈ ಬಾರು ಅವನದೇ ಬಾಸ್. ಇಲ್ಲಿಗೆ ಅವನು ಬಂದೇ ಬರ್ತಾನೆ. ಇಲ್ಲಿಗೆ ಬಂದ ತಕ್ಷಣ ಅವನ ಅಟ್ಯಾಕ್ ಮಾಡ್ಬಿಡ ಬಾಸ್. ಗ್ಯಾರಂಟಿ ನಿಂಗೆ ಗೊತ್ತಾ ಅವನು ಬರ್ತಾನೆ ಅಂತ? ಕನ್ಫರ್ಮ್ಡ್ ಬಾಸ್. ಓ ಎಸ್, ಬಂತು. ಒಂದು ಸಾರಿ ಪಾಪ ಮಾಡಿದ ಮೇಲೆ ದೊಡ್ಡ ತಪ್ಪು ಸಣ್ಣ ತಪ್ಪು ಏನದು ಗೊಡಗುತ್ತಿರುವೆ ಪ್ರಭು? ಆಸೆ ಪಡುವುದು ತಪ್ಪೇ ಪ್ರಭು? ಆಸೆ ಪಡುವುದು ತಪ್ಪಲ್ಲ, ಪರರ ವಸ್ತುವಿನ ಮೇಲೆ ಆಸೆ ಪಡುವುದು ತಪ್ಪು. ಆ ಧೂರ್ತ ಮಾನವ ಪರಸ್ತ್ರೀಯರನ್ನು ನೋಡಿ ಆಸೆ ಪಟ್ಟು ಮೋಹಿಸಿದ್ದರೆ ಅವನು ತಪ್ಪು ಮಾಡಿದ ಎಂದು ನಮ್ಮ ಲೋಕ ಕೆಳೆದೊಯ್ಯಬಹುದಾಗಿತ್ತು. ಎದರಬೇಡ ಚಿತ್ರಗುಪ್ತ, ಆತನಿಂದ ಆ ಕೆಲಸವನ್ನು ನಾನು ಮಾಡಿಸುವೆನು. ಹೇಗೆ ಪ್ರಭು? ಹೇಳ ಮೇಲೆ. ನಾನೇ.
ಪ್ರಭು, ಇದೇನಿದು? ನನ್ನ ಅವತಾರ. ನೀನು ಆ ಧೂರ್ತ ಮಾನವನ ಬಳಿ ಹೋಗಿ ಮೋಹಿಸಿ ಆತನ ಕೈಯಿಂದ ತಪ್ಪು ಮಾಡಿಸಬೇಕು. ಆಮೇಲೆ ಅವನನ್ನು ನಾನು ಯಮಲೋಕಕ್ಕೆ. ಅಯ್ಯಯ್ಯೋ, ಅವನು ನನ್ನ ಜೊತೆ ತಪ್ಪು. ಪ್ರಭು, ನೀವು ಹೀಗೆ ಮಾಡಿದರೆ ನಿಮ್ಮ ಒಂದು ಕಂಕಣ ಕಳಚಿ ಹೋಗುತ್ತದೆ ಪ್ರಭು. ಒಂದು ಕಂಕಣ ಹೋದರೆ ಏನು? ನನಗಿನ್ನೆರಡು ಕಂಕಣಗಳಿಲ್ಲವೇ? ಆದ್ರಿಂದ ನನ್ನ ಲೋಕಕ್ಕೆ ಹೋಗುವೆನು. ಮಾಡಲು ಹೊರಟಿರುವೆ ಎಂದು ನಿನಗೆ ತಿಳಿದಿದೆಯೇ? ನೀನೇನಾದರೂ ಆ ಮಾನವನ ಜೊತೆ ಕೂಡಿದರೆ ಜೀವನ ಪರ್ಯಂತ ಮಾನವಳಾಗಿ ಈ ಭೂಲೋಕದಲ್ಲೇ ಇರಬೇಕಾಗುತ್ತದೆ. ಬೇಡ ಮಗಳೇ, ಬೇಡ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡ. ದೇವಾನುದೇವತೆಗಳ ಸಮ್ಮುಖದಲ್ಲಿ ಮನಸಾರೆ ಮೆಚ್ಚಿ ಅವರನ್ನು ವಿವಾಹವಾದ ಮೇಲೆ ಅವರೇ ನನ್ನ ಸರ್ವಸ್ವವಲ್ಲವೇ? ನನ್ನ ಪುರುಷನನ್ನು ಪ್ರೇಮದಿಂದ ಸೇರಿದರೆ ಪತ್ನಿ ತಪ್ಪು ಮಾಡಿದಂತೆಯೇ? ಇಂದ್ರಜ, ಹಾಗಲ್ಲ ತಾಯಿ. ನೀನು ಅವನು ತಪ್ಪು ಮಾಡದಂತೆ ಕಾಪಾಡಲು ಹೀಗೆ ಹೇಳುತ್ತಿರುವೆ. ಇದರಿಂದ ನಿನ್ನ ದೇವತೆಯ ಪಟ್ಟವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ನನ್ನ ಪ್ರಿಯತಮನಿಗಾಗಿ, ನನ್ನ ಸರ್ವಸ್ವವೂ ಆಗಿರುವ ಪುರುಷನಿಗೋಸ್ಕರ ಏನು ಬೇಕಾದರೂ ಕಳೆದುಕೊಳ್ಳಲು ಸಿದ್ಧಳಾಗಿದ್ದೇನೆ. ಜನಕ, ದಯವಿಟ್ಟು ನನ್ನನ್ನು ತಡೆಯಬೇಡಿ. ಮಗಳೇ, ನನ್ನ ಮಾತನ್ನು. ನಾವೆಲ್ಲೇ ಇದ್ದರೂ, ಹೇಗೆ ಇದ್ದರೂ ಪ್ರೇಮಾಮೃತದ ಸ್ವರ್ಗದಲ್ಲಿರುವಂತೆಯೇ ಅಲ್ಲವೇ? ಜನಕ, ದಯವಿಟ್ಟು ನಮಗೆ ಆಶೀರ್ವಾದ ಮಾಡಿ. ಮಗಳೇ, ನಿನ್ನ ಪ್ರೀತಿಯ ಮುಂದೆ ಈ ಇಂದ್ರನು ಸೋತು ಹೋದ. ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಶುಭಮಸ್ತು. ಇಂದ್ರಜಾ, ಮಾನವ, ಎದೆಯಲ್ಲಿ ಸುಯ್ ಸುಯ್ಯ ಬೀಸಿದೆ ತಂಗಾಳಿ, ಮೈ ಮೈಯ ತಾಕುವ ಹೊತ್ತಲ್ಲಿ ತೂಫಾನು ಎದ್ದ ಹಾಗೆ ಉಸಿರಲ್ಲಿ. ಚಾದರೇ ಪರಪಂಚವೇ ಪ್ರಳಯ, ದಿಲ್ ಮೇರಾ ಧಕ್ ಧಕ್
ಎದೆಯಲ್ಲಿ ನರಾದಮ ಇಂದ್ರಜಳ ಜೊತೆ ಆ ಇಂದ್ರನು ಮಗಳ ಜೊತೆ ಮಾತನಾಡಲು ಇಲ್ಲಿ ಪ್ರತ್ಯಕ್ಷನಾಗಿದ್ದರಿಂದ ಎಲ್ಲವನ್ನು ಮರೆತಿದ್ದ ಆ ಹೂಲು ಮಾನವನಿಗೆ ಆ ಪರಬ್ರಹ್ಮನು ಹೇಳಿದ ಹಾಗೆ ಎಲ್ಲವೂ ಅರಿವಾಗಿ ಹೋಯಿತು. ಏನು ಅವನಿಗೆ ಎಲ್ಲವೂ ಅರಿವಾಗಿ ಹೋಯಿತೆ? ಅವನನ್ನು ನಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಹೇಗೆ? ಅವನಿನ್ನೆಂದೂ ತಪ್ಪು ಮಾಡಲಾರ. ಮಾಡಿಸುತ್ತೇನೆ, ಅವನ ಕೈಯಲ್ಲೇ ತಪ್ಪನ್ನು ಮಾಡಿಸುತ್ತೇನೆ. ಬೇಡಿ ಪ್ರಭು, ಈಗಾಗಲೇ ಒಂದು ಕಂಕಣವನ್ನು ಕಳೆದುಕೊಂಡಿದ್ದೀರಿ. ಎರಡನೆಯ ತಪ್ಪು ಮಾಡಿ ಇನ್ನೊಂದು ಕಂಕಣವನ್ನು ಕಳೆದುಕೊಳ್ಳಬೇಡಿ. ಎರಡನೇ ಕಂಕಣ ಹೋದರೂ ಪರವಾಗಿಲ್ಲ, ಮೂರನೇ ಕಂಕಣವಿಲ್ಲವೇ? ಅದರಿಂದ ನಾನು ಯಮಲೋಕಕ್ಕೆ ಹೋಗುವೆನು. ಹಾಗಾದರೆ ಈಗೇನು ಮಾಡುತ್ತೀರಿ? ಅಲ್ಲಿ ನೋಡು, ಉಪೇಂದ್ರನನ್ನು ಕೊಲ್ಲಲು ಕಳನಾಯಕನು ಬರುತ್ತಿದ್ದಾನೆ. ಹೌದು, ಬರುತ್ತಿದ್ದಾನೆ. ಇಲ್ಲಿ ಉಪೇಂದ್ರ ಆ ಇಂದ್ರಜಳ ಜೊತೆ ಮೋಜು ಮಾಡುತ್ತಿದ್ದಾನೆ. ಓಹೋ, ಈಗೇನು ಮಾಡುವಿರಿ? ಈಗ ಉಪೇಂದ್ರನನ್ನು ಕಳನಾಯಕನನ್ನಾಗಿ, ಕಳನಾಯಕನನ್ನು ಉಪೇಂದ್ರನನ್ನಾಗಿ ಬದಲಾಯಿಸುತ್ತೇನೆ. ಅಂದರೆ ಅವನನ್ನು ಇವನನ್ನಾಗಿ, ಇವನನ್ನು ಅವನನ್ನಾಗಿ ಬದಲಾಯಿಸುವಿರಿ. ಅದರಿಂದ ಏನಾಗುತ್ತದೆ? ಅದರಿಂದ ಏನಾಗುವುದು ಎಂದು ಈಗ ನೀನು ನೋಡು.
ಐ ಬಂದ್ರ ಇಂದ್ರಜ ಏನ್ ಹಾಗೆ ನೋಡ್ತಾ ಇದ್ಯಾ? ನೀವು ನೀವ್ ಯಾರು? ನಾನು ಉಪೇಂದ್ರ. ಆ ನನ್ನ ಮಗ ನಮ್ಮ ಮಣ್ಣನ್ನು ಹೊಡೆದ, ಈಗ ನಾನು ಅವನ ಲವರ್ನೇ ಹೊಡಿತೀನಿ. ತಗೊಳ್ರು, ಆ ನನ್ನ ಮಗನ ಹಿಡಿದು ನಾಯಿ ತರ ಹೊಡೆದಾಕ್ರು. ಬರೆ ಏನ್ ಮಾತಾಡ್ತಿದ್ಯ ನೀನು? ಬರೆ ಯಮಧರ್ಮರಾಜ, ದಯವಿಟ್ಟು ಈ ನಾಟಕ ನಿಲ್ಸು. ನನ್ ಮೇಲೆ ಕೋಪ ಇದ್ರೆ ನೀನ್ ಏನ್ ಬೇಕಾದ್ರೆ ಶಿಕ್ಷೆ ಕೊಡು. ಇಂದ್ರಜ ಮೇಲೆ ಯಾಕೆ ಕೋಪ? ದಯವಿಟ್ಟು ಇದ್ರೆಲ್ಲ ನಿಲ್ಸು. ನಿಲ್ಲಿಸುತ್ತೇನೆ, ಆದರೆ ನೀನು ನಾನು ಹೇಳಿದಂತೆ ಮಾಡಬೇಕು. ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ನಿಜ ರೂಪ ಬಂದ ಮೇಲೆ ಆತನನ್ನು ಕೊಂದು ತಪ್ಪು ಮಾಡಿ ನೀನು ನನ್ನ ಜೊತೆ ನರಕಕ್ಕೆ ಬರಬೇಕು. ಓಕೆ ಓಕೆ, ಆಯ್ತು ಬರ್ತೀನಿ. ನನ್ನ ರೂಪ ನನಗೆ ಕೊಟ್ಬಿಡು. ಥ್ಯಾಂಕ್ ಯು ಅಮ್ಮ. ಬ್ಯೂಟಿಯಾಗಿದೆಯಾ? ಬ್ಯೂಟಿಫುಲ್ ಐಸ್. ಹೋಗಿ ಹಾ.
ನೀನಿಲ್ಲೇ ಇರು. ನನಗೆ ಮಾತು ಕೊಟ್ಟಿರುವೆ, ಸಾಯಿಸುವವನನ್ನು ಬದುಕು ಹೋಗು. ನೀನ್ ಹೇಳದೆ ಇದ್ರೆ ಇವನ್ನ ಸಾಯಿಸ್ತಿದ್ದೆ, ಈಗ ಸಾಯಿಸಲ್ಲ, ಹೋಗು. ನಾನು ಹೇಳಲಿಲ್ಲವೇ ಮಹಾಪ್ರಭು, ಇವನಿಗೆ ಇವನ ನಿಜವಾದ ರೂಪವನ್ನು ನೀವು ಕೊಟ್ಟೊಡನೆ ಇವನ ವಿಶ್ವರೂಪವನ್ನು ತೋರಿಸುವನೆಂದು? ಇಲ್ಲ ಅಮ್ಮ, ನಾನ್ ಮಾತು ತಪ್ಪತಿರೋದು ನಿನ್ ಜೊತೆ ನರಕಕ್ಕೆ ಬರ್ಬೇಕು ಅಂತ ಭಯ ಪಟ್ಕೊಂಡಲ್ಲ. ಮತ್ತಿನ್ನೇಕೆ? ನಿನಗೋಸ್ಕರ ಅಮ್ಮ. ಏನ? ನನಗೋಸ್ಕರ? ಹೌದ್ಯಮ್ಮ, ಈಗ ನಾನೇನ ಇವನ್ನ ಕೊಂದ್ರೆ ಅದು ನೀನ್ ಹೇಳಿ ನಾನ್ ಕೊಂದಂಗಾಗತ್ತೆ, ಆ ತಪ್ಪು ನಿಂದಾಗತ್ತೆ. ಆತರ ತಪ್ಪು ಮಾಡಕ್ ನಾನು ರೆಡಿ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಇವನ್ನ ಕೊಲ್ಬೇಕು ಅಂತಾನೆ ಇದ್ದೆ, ಆದ್ರೆ ನೀನ್ ಕೊಲ್ಲು ಅಂದಿದ್ದಕ್ಕೆ ಇವನ್ನ ಕೊಲ್ದೆ ಬಿಟ್ಬಿಟ್ಟೆ. ನೀನ್ ಕಂಕಣ ಕಳ್ಕೊಂಡು ಇಲ್ಲಿರೋದ್ ನನಗೆ ಇಷ್ಟ ಇಲ್ಲ ಅಮ್ಮ. ನೀನು ಯಮಧರ್ಮ ರಾಜ, ದೇವತಾ ಮನುಷ್ಯ. ನೀನ್ ಆ ಲೋಕದಲ್ಲಿ ಯಮಧರ್ಮ ರಾಜನಾಗಿ ಆ ಸಿಂಹಾಸದಲ್ಲಿ ಕೂತ್ಕೊಂಡು ಮೆರಿಬೇಕಮ್ಮ, ಅದೇ ನಂಗೆ ಆಸೆ. ಪಾಪಿಗಳಿಗೆಲ್ಲ ಶಿಕ್ಷೆ ಕೊಡ್ಬೇಕು. ನೀನ್ ಇಲ್ಲಿ ಇರಬಾರ್ದಮ್ಮ. ನೀನ್ ಹೇಳ್ದಂಗೆ ನಾ ತಪ್ಪು ಮಾಡಲ್ಲ. ನಾನಾಗಿ ನಾನೇ ಒಂದ್ ತಪ್ಪು ಮಾಡ್ತೀನಿ, ನಿನ್ನ ಜೊತೆ ಬರ್ತೀನಿ. ನೀನ್ ನನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡು. ಶಿಕ್ಷೆ? ಯಾವ ತಪ್ಪು ಮಾಡುವೆ ನೀನು? ನನ್ನ ಪ್ರೀತಿಸ್ತಿರೋ ಆ ಇಂದ್ರಜ ಈಗ ನನ್ನ ಹೆಂಡತಿ. ನಾನು ಅವಳನ್ನ ನ್ಯಾಯವಾಗಿ ನನ್ನ ಜೊತೆ ಇಟ್ಕೊಬೇಕು. ನಾನು ಅವಳ ಜೊತೆ ಬದುಕಲ್ಲ, ಅವಳು ನಾನು ಬಿಟ್ಬಿಡ್ತೀನಿ. ಪ್ರೀತಿಸ್ದವಳಿಗೆ ನಂಬಿಕೆ ದ್ರೋಹ ಮಾಡ್ತೀನಿ. ಪ್ರೀತಿಗೆ ದ್ರೋಹ ಮಾಡೋದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅಲ್ವಾ? ಯಾಕಿದೆಲ್ಲ ಹೇಳ್ತಿದ್ದೀನಿ ಗೊತ್ತಾ? ನನ್ನ ಲೈಫಲ್ಲಿ ನಂಗೆ ಲಾಜಿಕ್ ಇಲ್ಲ, ಬರೀ ಮ್ಯಾಜಿಕ್, ಥ್ರಿಲ್ಲು, ಕಿಕ್ಕು, ಅದು ಬೇಕು ಇದು ಬೇಕು ಅಂತ ಒದ್ದಾಡ್ಕೊಂಡಿದ್ದೆ. ಯಾವಾಗ ಪ್ರೀತಿ ಅನ್ನೋದು ಹೃದಯದಲ್ಲಿ ಆಯ್ತೋ, ಲಾಜಿಕ್ಕು, ಮ್ಯಾಜಿಕ್ಕು, ಥ್ರಿಲ್ಲು, ಕಿಕ್ಕು ಎಲ್ಲ ಸಿಕ್ಬಿಡ್ತು. ನೋಡು, ಪ್ರೀತಿಗೋಸ್ಕರ ದೇವತೆ ಸ್ವರ್ಗಲೋಕನೆ ಬಿಟ್ಟು ಈ ಮನುಷ್ಯ ಜೊತೆ, ಈ ಹುಲು ಮಾನವ ಜೊತೆ ಬದುಕಬೇಕು ಅಂತ ಬಂದಿಯಾಳೆ. ಇದಕ್ಕಿಂತ ಇನ್ನೇನು ಬೇಕು ನನಗೆ ಯಮಧರ್ಮರಾಜ? ಈ ಹೃದಯಕ್ಕೆ ಸಾಕು. ಅಂತ ದೇವತೆ ಈ ಹುಲು ಮಾನವ ಜೊತೆ ಈ ಭೂಲೋಕದಲ್ಲಿ ಬದುಕೋದು ನನಗೆ ಇಷ್ಟ ಇಲ್ಲ ಅಮ್ಮ. ದಯವಿಟ್ಟು ಅವಳು ಅಲ್ಲಿಗೆ ಕರ್ಕೊಂಡೋಗು. ಅವಳು ಇಂದ್ರಲೋಕದಲ್ಲಿ, ಸ್ವರ್ಗದಲ್ಲೇ ಇರಬೇಕು. ಇದೇ ನಾನು ಮಾಡಿ ದೊಡ್ಡ ಪಾಪ ಅಂತ ನಾನು ನರಕ ಕರ್ಕೊಂಡೋಗು. ನನ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಮ್ಮ. ಬಲೆ ಮಾನವ, ಬಲೆ ಯಮನನ್ನೇ ಗೆದ್ದ ಮಾನವ. ನಿಮ್ಮಿಬ್ಬರ ನಿಜವಾದ ಪ್ರೀತಿಯ ಮುಂದೆ ನಾವು ಸೋತಿದ್ದೇವೆ. ನೀವಿಬ್ಬರು ಈ ಭೂಲೋಕದಲ್ಲಿ ಇದ್ದು ಸ್ವರ್ಗ ಸುಖವನ್ನು ಅನುಭವಿಸಿ, ಅದೇ ನಮ್ಮ ಆಶೀರ್ವಾದ ನಿಮಗೆ.
ನಾವು ಬರುತ್ತೇವೆ. ಅಲ್ಲ ಇಂದ್ರಜ, ನನಗೆ ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆ. ಇದು ಲಾಜಿಕ್ ಮ್ಯಾಜಿಕ್? ಸುಯಿ ಸುಯ್ಯ ಬೀಸಿದೆ ತಂಗಾಳಿ, ಮೈ ಮೈಯ ತಾಕುವ ಹೊತ್ತಲ್ಲಿ ತೂಫಾನು ಎದ್ದ ಹಾಗೆ ಉಸಿರಲ್ಲಿ ಬರಾಟ ಇದೆಯಲ್ಲಿ. ಅಂಬಿಕಾ ಚಳಿತಾಳೆನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ನೀನು ಭಲೆ ಭಲೆ ಡೇಂಜರ್ ಕಣ, ನಾನು ಥಳ ಥಳ ಥಂಡರ್ ಕಣ, ಆಸೆ ಅರಳಿಸು ವಂಡರ್ ಕಣ, ನಂಗು ಹೊಸ ಥರ ಚಳಿ ಇದು. ಅಂಬಿಕಾ ಚಳಿತಾಳೆನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ.